May I come in, please? Yes. Hello, Dr. Rashi. Good morning, doctor. Good morning. Meet your colleagues. Dr. Srinath. How do you do? Dr. Raghuram. Pleased to meet you. Dr. Pramila Devi. Namaskar. Cancer begin your medical bulletin and birth your articles send and a tap the work. Is it? Nimanta made her with the Kelsamar Sayaga Sikido. Major on the Miami. Not at all. Nadiri, ward inspection Martin Baran. Yes, doctor. Okay, come on. ವಿಪರೀತ ಕೈ ತಾಯಿ ಕಾರ್ ಕೊಟ್ಟು ವಿಷಯ ಅದಕ್ಕೈನೆ ನಾನಾಗೋಲ್ಲ ತಾಯಿ ಬೇಡಿ ತಾಯಿ ಏನ್ ಮಾಡೋದು ಕಾಂತಪ್ಪ ರೋಗ ಬರ ಸ್ವಲ್ಪ ವಾಸಿ ಆಗೋದು ಕಷ್ಟ ಮನಸ್ಸು ಗಟ್ಟಿ ಮಾಡ್ಕೊಂಡು ಕಣ್ಣು ಮುಚ್ಕೊಂಡು ಕುಡಿದ್ಬಿಡಿ ಹ್ಮ್ ನೀವು ಕುಡ್ದು ನೋಡಿ ಗೊತ್ತಾಗುತ್ತೆ ನನ್ ಪ್ರಾಣವರು ಚಿಂತೆ ಇಲ್ಲ ಈ ಔಷಧಿ ಮಾತ್ರ ನಾನು ಕುಡಿಯೋಲ್ಲ ತಾಯಿ ಎಳೆ ಮಕ್ಕಳಾಗ ಆಗ್ತಿರಲ್ಲ ಹೆಂಡತಿ ಮಕ್ಕಳನ್ನ ಬಿಟ್ಟು ಇನ್ನು ಈ ಹಾಸ್ಪಿಟಲ್ ಎಷ್ಟು ದಿವಸ ಇರ್ತೀರಿ ಅವ್ರಿಗೋಸ್ಕರವಾದ್ರೂ ಈ ಕಹಿನ ಅನುಭವಿಸಿ ಬೇಗ ಕಾಯಿಲೆ ವಾಸಿ ಮಾಡ್ಕೊಂಡು ಮನೆಗೆ ಹೋಗೋ ಯೋಚನೆ ಮಾಡಿ ನಿಮ್ಮ ತುಂಬಾ ಒಳ್ಳೆ ನರ್ಸ್ಗಳಿದ್ದಾರೆ ಅಂತ ಕಾಣಿಸುತ್ತೆ She is the best. Hmm? Sudha? Yes, doctor. Ninna cancer research department ke transfer madbeku antideni. Do you like it? I love it. Cancer research indre nana prana. Thank you, doctor. Thank you. Swami, Swami, yagadru madi nan magan kaapadbeku Swami. Nidamma, idige nodi. Avalva nodtara. Sopa sumira. ನಿಮ್ ಮಗನಿಗೆ ಏನಾಗಿದ್ಯಮ್ಮ ರಕ್ತ ರಕ್ತ ವಾಂತಿ ಮಾಡ್ಕೊತಿದ್ದಾನೆ ಸ್ವಾಮಿ ಸ್ಟಮಕ್ ಕ್ಯಾನ್ಸರ್ ಕೋಬಾಲ್ಟ್ ತೆರಪಿ ಕೊಟ್ಟಿದೆ ಏನು ಪ್ರಯೋಜನವಾಗಲಿಲ್ಲ ತುಂಬಾ ಉಲ್ಬಣವಾಗಿಬಿಟ್ಟಿದೆ ಇಟ್ ಇಸ್ ಎ ಹೋಪ್ಲೆಸ್ ಕೇಸ್ ಅವನಿಂದಲೇ ನನ್ನ ಮನೆ ಮಕ್ಕಳು ಜೀವನ ನಡೀತೀರ ಸ್ವಾಮಿ ಅವನ ಹೋಗ್ಬಿಟ್ರೆ ನಾನು ನನ್ನ ಮಕ್ಕಳು ದಾರಿಗೆ ದಾರಿ ಹಿಡಿದು ಬಿಡ್ತೀವಿ ಸ್ವಾಮಿ ವೆಲ್ ಡಾಕ್ಟರ್ ಓಪನ್ ಮಾಡಿ ಕಡೆ ಪ್ರಯತ್ನ ಮಾಡಿ ನೋಡೋಣ ಓಯಸ್ ನಿಧಾನ ಮಾಡೋದ್ಬೇಡ ಲೆಟ್ಸ್ ಗೋ ಎಸ್ ಡಾಕ್ಟರ್ ಅಂತ ಅಂಗಲಾಚಿದ್ರು ಇಲ್ಲಿಯ ಮೊದಲನೇ ಪ್ರಯತ್ನದಲ್ಲಿ ತಾಯಿ ಕಣ್ಣೀರನ್ನ ಒರೆಸಲಾರದೆ ಹೋದ್ನಲ್ಲ ಪ್ರಪಂಚದಲ್ಲಿ ಒಂದು ವೇಳೆ ಇಡೀ ಡಾಕ್ಟರ್ ಉದ್ಯೋಗಕ್ಕೆ ಒಂದು ದೊಡ್ಡ ಶತ್ರುವಾಗಿಬಿಟ್ಟಿದೆ ಡಾಕ್ಟರ್ ಈ ರೋಗಕ್ಕೊಂದು ಖಾತ್ರಿ ಆದ ಔಷಧಿ ಕಂಡಿಡಿಯಲೇಬೇಕು ಈ ದಿನವೇ ಪ್ರತಿಜ್ಞೆ ಮಾಡ್ತೀನಿ ನನ್ನ ವಿಶಿಷ್ಟ ಸೌಖ್ಯಗಳನ್ನು ತೊರೆದು ಕ್ಯಾನ್ಸರ್ ಕಾಯಿಲೆ ನಿವಾರಣೆಗೋಸ್ಕರ ಹಗಲಿನೂ ಬಿಡುತ್ತೀನಿ ಇದಕ್ಕೆ ತಾಯಿ ಭುವನೇಶ್ವರಿಯೇ ಸಾಕ್ಷಿ ಕರ್ಮಯೋಗಿ ಕನ್ನಡಿಗಿನ ಬಾಯಲ್ಲಿ ಬರುವ ಮುತ್ತಿನಂತಹ ಮಾತುಗಳು ನಿಮಗೆ ಎಲ್ಲಾ ವಿಧವಾದ ಬೆಂಬಲ ಕೊಡೋದಕ್ಕೆ ನಾನು ಸಿದ್ಧ ದೇವರು ನಿನ್ನ ಚೆನ್ನಾಗಿಟ್ಟಿರಲಿ ಮಗು ಎಷ್ಟು ಐಶ್ವರ್ಯವಿದ್ರೇನು ಸರಿಯಾಗಿ ಆಧರಿಸೋರಿಲ್ಲದೆ ಮನೆಯೇ ನರಕವಾಗಿ ಆಸ್ಪತ್ರೆಗೆ ಸೇರ್ಕೊಂಡೆ ಹೊಟ್ಟೆಲ್ ಹುಟ್ಟಿದ ಮಗಳಿಗಿಂತಲೂ ಹೆಚ್ಚಾಗಿ ನೀನು ಮಾಡಿದ ಸೇವೆನ ಸಾಯವರೆಗೂ ಮರಿಲ್ಲ ನನ್ನ ಜ್ಞಾಪಕಾರ್ಥವಾಗಿ ನಿನಗೆ ಪ್ರೀತಿಯಾದ ಏನಾದರೂ ಕೊಂಡ್ಕೊಂಡಿಟ್ಕೊ ತಗೋ ತಾಯಿ ದಯವಿಟ್ಟು ಕ್ಷಮಿಸ್ಬಿಡಿ ನಾನು ಮಾಡಬೇಕಾದ ನನ್ನ ಕರ್ತವ್ಯ ಅದು ಪ್ರತಿಫಲ ಪಡೆಯೋದು ಅಸಭ್ಯತನ ರೂಪ ವಿರುದ್ಧ ತಂದೆ ಮಗಳಿಗೆ ಕೊಡ್ತಾ ಇರೋದು ಅಸಭ್ಯತನ ಅಲ್ಲಮ್ಮ ನಾನು ಲಂಚ ಕೊಡ್ತಾ ಇಲ್ಲ ಕೃತಜ್ಞತಾ ಕಾಣಿಕೆ ಇದನ್ನ ನೀನು ತಗೊಂಡ್ರೇನೆ ನನ್ನ ಮನಸ್ಸಿಗೆ ನೆಮ್ಮದಿ ಓ ತುಂಬಾ ಥ್ಯಾಂಕ್ಸ್ ಸಮಾಧಾನವಾಯ್ತೆ ತಗೊಳ್ಳಿ ರೆಡ್ ಕ್ರಾಸ್ ಸಂಸ್ಥೆಗೆ ನೀವೇ ಧರ್ಮ ಮಾಡಿಬಿಡಿ Thank you.
ಎಸ್ ಡಾಕ್ಟರ್? ನಾಟ್ ದಿಸ್. ಇದಲ್ವೇ ಡಾಕ್ಟರ್? ಎಸ್, ಯು ಆರ್ ರೈಟ್. ಆಗ್ಲೇ ಐದೂರು ಆಯ್ತಲ್ಲ, ಯು ಕ್ಯಾನ್ ಗೋ. ಥ್ಯಾಂಕ್ ಯು ಡಾಕ್ಟರ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಹಲೋ ಹಾಸ್ಪಿಟಲ್, ನನ್ನ ನರ್ಸ್ ಸುಧಾ ಮಾತಾಡ್ತಿರೋದು. ನಮ್ ಚಿಕ್ಕಪ್ಪನಿಗೆ ಸೀರಿಯಸ್ ಆಗಿದೆ, ಯಾರಾದ್ರೂ ಒಬ್ಬ ಡಾಕ್ಟರ್ ಬಂದ್ರೆ ಮೇಲು. ಥ್ಯಾಂಕ್ಸ್. ಓ, ನೀವೇ ಡಾಕ್ಟರ್? ಹೌದು, ಫೋನ್ ನಾನೇ ಅಟೆಂಡ್ ಮಾಡಿದ್ದು. ಉಸಿರು ತಗೊಳ್ಳಿ. ಏನ ಸರ್? ರೆಸ್ಟ್ ಕೊಡ್ತೀನಿ. ಸುಧಾ, ಗೆಟ್ ಮೀ. ವೆರಿ ಗುಡ್, ವೆರಿ ಗುಡ್. ಬಹಳ ಕುಡಿತಾರೆ ಅಂತ ಕಾಣುತ್ತೆ. ಸುಧಾ, ನೀ ನರ್ಸ್ ಆಗಿದ್ದರೆ ನಾನು ಹೇಗೆಲ್ಲ ಮಾಡಿದೆ? ಹಾಳು ದುರಭ್ಯಾಸಕ್ಕೆ ಬಲೆ ಆಗ್ಬಿಟ್ಟಿದ್ದೀನಿ. ಪೂರ್ವದಿಂದಲೂ ನಮ್ಮದು ದೊಡ್ಡ ಮನೆತನ. ಇವಳು ತಾಯಿ, ನಮ್ಮತ್ತೆ. ಮುತ್ತೂರತ್ನದಂತ ಅವಳ ಜವಳಿ ಮಕ್ಕಳನ್ನ ಹಡಿದು ಕಣ್ಣು ಮುಚ್ಚಿಬಿಟ್ಲು. ಅದೇ ಕೊರಗಿನಲ್ಲಿ ನಮ್ಮ ಅಣ್ಣನು ತೀರ್ಕೊಂಡು. ಓ, ಐ ಸಿ. ಸುಧಾ ಒಬ್ಬ ಸಿಸ್ಟರ್ ಇದ್ದಾಳೆ? ಹೌದು ಡಾಕ್ಟರ್, ಬಾಂಬೆಯಲ್ಲಿ ನಮ್ಮತ್ತೆ ಮನೇಲಿದ್ದಾಳೆ. ನಾನ್ ಮಾತ್ರ ಹಾಳು ಕುಡ್ತಾ ಜೋಜೋಳಿಗೆ ಬಿದ್ದು ನಮ್ಮ ಅಣ್ಣನ ಆಸ್ತಿನೆಲ್ಲ ದಾರಿಗೆ ದಾರಿ ಹಿಡಿಸ್ಬಿಟ್ಟೆ. ಸಿರಿ ಸಂಪತ್ತುಗಳಲ್ಲಿ ಓಲಾಡುತ್ತಿರ್ಬೇಕಾದ ಸುಧಾ ಇವತ್ತು ದುಡಿಮೆಯಿಂದ ಬಾಳ್ಬೇಕಾದ ಪರಿಸ್ಥಿತಿ ಬಂದಿದೆ ಡಾಕ್ಟರ್. ಇದನ್ನ ಅರ್ಥಕೊಂಡಾದ್ರೂ ಇನ್ಮೇಲೆ ನಿಮ್ ಕೆಟ್ಟ ಚಾಳಿಗಳನ್ನ ಬಿಟ್ಬಿಡಿ, ಇಲ್ದೇ ಇದ್ರೆ ತುಂಬಾ ಅಪಾಯ. ತಿಳಿತೆ? ಆಗ್ಲಿ ಡಾಕ್ಟರ್. ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ದಟ್ಸ್ ಆಲ್ ರೈಟ್, ಬರ್ತೀನಿ. ಇವತ್ತು ಬೆಳಿಗ್ಗೆ ನಾನು ನೋಡಿದ ಕೇಸ್ ತುಂಬಾ ಅಧ್ವಾನವಾಗಿದೆ. ಎಲ್ಲಿ? ಆ ಪ್ಯಾಥಲಾಜಿಕಲ್ ಡಿಪಾರ್ಟ್ಮೆಂಟ್ನವ್ರು ಕಳಿಸಿರೋ ರಿಪೋರ್ಟ್ ಒಂದ್ಸಲ ಓದು. ನಾ ರಿಸರ್ಚ್ ಮಾಡ್ತಿರೋ ಡ್ರಗ್ನ ಅಡ್ಮಿನಿಸ್ಟರ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಎಸ್ ಡಾಕ್ಟರ್, ಐ ಥಿಂಕ್ ಸೋ. ಪ್ರಿಕಾಷನರಿ ಮೆಷರ್ಸ್ ಎಲ್ಲ ಮುಗಿಸಿದ್ದೀನಿ. ಇದಕ್ಕೇನು ಪ್ರಿಕಾಷನರಿ ಮೆಷರ್ಸ್ ತಗೋಬೇಕು ಅಂತ ನಿಮ್ಗೇನು ಗೊತ್ತು? ಇದಿನ್ನೂ ನಾ ರಿಸರ್ಚ್ ಮಾಡ್ತಿರೋ ಹೊಸ ಡ್ರಗ್. ಆದ್ರೆ ಇದು ಕೂಡ ನೈಟ್ರೋಜನ್ ಮಾಸ್ಟರ್ ಗ್ರೂಪ್ ಸೇರಿತಾನೆ ಡಾಕ್ಟರ್? ದಟ್ಸ್ ಕರೆಕ್ಟ್, ಬಟ್ ಲ್ಯಾಬ್ರೇಟ್ ರಿಪೋರ್ಟ್ ಒತ್ತೆ. ಇದೆಲ್ಲ ಅರ್ಥ ಆಗುತ್ತೆ ನಿಮಗೆ? ಮೆಡಿಕಲ್ ಕಾಲೇಜ್ನಲ್ಲಿ ನಾಲ್ಕು ವರ್ಷ ಕೋರ್ಸ್ ಮುಗಿಸಿದ್ದೇನೆ. ಕ್ಯಾನ್ಸರ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಲಿಟ್ರೇಚರ್ ಎಲ್ಲ ಸ್ಟಡಿ ಮಾಡಿದ್ದೀನಿ. ಐ ಸಿ. ನೋಟ್ಸ್ ಕೂಡ ಬರೆದಿಟ್ಟಿದ್ದೀನಿ. ಕಮ, ಲೆಟ್ ಮೀ ಸಿ. ಸ್ಪ್ಲೆಂಡಿಡ್. ಡಾಕ್ಟರ್ ಗೊತ್ತಿರಬೇಕಾದೆಲ್ಲ ನಿನಗೆ ಗೊತ್ತಿದೆ. ವೆರಿ ಗುಡ್. ಇಟ್ಸ್ ಆಲ್ರೆಡಿ 11:30. ಲೆಟ್ ಅಸ್ ಗೋ. ಈ ಅವೇಳೆಲ್ಲ ಒಬ್ಳೆ ಹೇಗೆ ಹೋಗ್ತೀಯ? ಡೂ ಮೈಂಡ್ ಇಫ್ ಐ ಡ್ರಾಪ್ ಇನ್ ಮೈ ಕಾರ್? ಸೆಕೆಂಡ್ ಏನಾ? ಪ್ಲೀಸ್. ಥ್ಯಾಂಕ್ ಯು ಡಾಕ್ಟರ್. ಗುಡ್ ನೈಟ್. ಗುಡ್ ನೈಟ್. ಬಂದ್ಬಿಟ್ಟೆ ಡಾಕ್ಟರ್. ದಿಕ್ಕಿಲ್ಲ, ತಪ್ಪಲಿ ಸುಧಾನ ಒಂಟಿ ಆಗ್ಬಿಟ್ಟು ಹೋಗ್ತಾ ಇದ್ದೆ. ಇನ್ನು ಮೇಲೆ ನೀವೇ ಅವಳ ದಿಕ್ಕಾಗಿದ್ಕೊಂಡು ಒಂದು ದಾರಿ ತೋರಿಸ್ಬೇಕು.
ನನಗೂ ಅದೇ ಯೋಚನೆ ಆಗ್ಬಿಟ್ಟಿದೆ ಡಾಕ್ಟರ್. ಯಾವ್ದು ಹೇಳು? ಹೀಗೆ ಒಂಟಿಯಾಗಿರೋದೆ ಇಲ್ಲ ನನ್ನ ತಂಗಿ ಇರೋ ಕಡೆ ಹೋಗೋದೆ ಅಂತ. ಆದ್ರೆ ಕ್ಯಾನ್ಸರ್ ರಿಸರ್ಚ್ ಹೊರಗೆ ಬಿಟ್ಟು ಹೋಗೋದು ಅಂದ್ರೆ ನಮ್ ಚಿಕ್ಕಪ್ಪನ ಕಳ್ಕೊಂಡಿದ್ದಂತ ಹೆಚ್ಚು ಸಂಕಟವಾಗುತ್ತೆ. ನಿಜ ಇಲ್ಲಿ ನೋಡ್ ಸುಧಾ, ನಮ್ಮಿಬ್ಬರು ಧ್ಯೇಯನ ಒಂದೇ, ಇದನ್ನು ಸಂಭ್ರಮವಾಗಿ ಸಾಧಿಸಬೇಕು. ಈ ಸಾಧನೆಯಲ್ಲಿ ನಿನ್ನ ಒತ್ತಾಸೆ ನನಗೆ ತುಂಬಾ ಅಗತ್ಯ. ಯಾಕೆ ಸುಮ್ಮನೆ ಬಳಸ್ಬಿಡಿಸಿ ಹೇಳಿ. ಇಲ್ಲಿ ನೋಡು ಸುಧಾ, ನನ್ನ ಜೀವನದಲ್ಲಿ ನಿನ್ ಜೊತೆಗಾಗ್ತಿಯಾದ್ರೆ ನಾನು ಮಾತ್ರ ಅದನ್ನು ಸಾಧಿಸ್ಬೋದು ಅನ್ಕೊಂಡಿದ್ದೀನಿ. ಆ ಭಾಗ್ಯ ನನಗಿದೆ. ಯಾಕೆ ಸುಧಾ ಸುಮ್ಮನೆ ಆಗ್ಬೋದೆ? ನನ್ಗೇನು ಹೇಳೋಕ್ಕೂ ಬಾಯಿ ಬರ್ತಾ ಇಲ್ಲ. ನಿಮ್ಮ ಅಂತಸ್ತೀನೋ ನನ್ನಂತ ಒಬ್ಬ ನಿರ್ಭಾಗ್ಯ ತಪ್ಪಲಿ ಅಂತಸ್ತೀನೋ? ನಾನು ನಿನ್ನ ಹಾಗೆ ತಪ್ಪರಿ, ಆದರೆ ಅದೃಷ್ಟ ಶಾಲಿ ಅಷ್ಟೇ. ನನ್ನ ಸಾಕಿದ ದೇವರಂತ ಹಿರಿಯರನ್ನು ಬಿಟ್ಟು ಬೇರೆ ಯಾರೂ ನನಗೆ ಗೊತ್ತಿಲ್ಲ. ನಾಳೆ ನನ್ನ ಊರಿಗೆ ಹೋಗಿ ಅವರ ಅನುಮತಿ ಪಡ್ಕೊಂಡು ಬರ್ತೀನಿ. ನಿನ್ನ ಒಪ್ಪಿಗೆ ತಾನೆ ಸುಧಾ? ರಾಜಣ್ಣ ಬಂದ, ರಾಜಣ್ಣ ಬೇಗ ಬನ್ನಿ. ದೊಡ್ಡಪ್ಪ ಜಯ ಮಾರುತಿ, ಜಯ ಆಂಜನೇಯ. ಅಪ್ಪ ರಾಜು. ಅಪ್ಪ ರಾಜು ಚೆನ್ನಾಗಿದ್ದೀರಪ್ಪ? ಚೆನ್ನಾಗಿದ್ದೀನಿ ಮಗು. ನೀ ಚೆನ್ನಪ್ಪ? ಚೆನ್ನಾಗಿದ್ದೀನಪ್ಪ. ಯಾವಾಗ ಬಂದಿಯಪ್ಪ ರಾಜು? ಈಗ ತಾನೇವ? ಬೆಳಗ್ಗೆ ನಾವೆಲ್ಲ ನಿನ್ನೆ ನೆನ್ಸ್ಕೊಳ್ತಾ ಇದ್ವು. ಅದೇನವ ಶೀಲಾ ಮದುವೆ ಮಾತು ಬಂತು, ರಾಜು ಅಭಿಪ್ರಾಯವೇನೋ ಬರೋದು ತಿಳ್ಕೊಳ್ಳಿ ಅಂತಂದು. ಇದ್ರಲ್ಲಿ ನನ್ನ ಅಭಿಪ್ರಾಯ ಏನಪ್ಪ ಇದೆ? ನೀನು ಹಿರಿಯ ನಿರ್ಧರಿಸಿದ್ದನ್ನ ನಾನು ಬೇಡ ಅಂತೀನಿ. ಕೇಳಿದೆ ಸೀತು, ಇವನು ಬಂಗಾರದಂತ ಗುಣ ನನಗೆ ಗೊತ್ತಿಲ್ವೇನೆ? ನಮ್ಮ ಮನಸ್ಸು ಬೇರೆಯಲ್ಲ, ನಿನ್ನ ಮನಸ್ಸು ಬೇರೆಯಲ್ಲ ಅಂತ ತಿಳ್ಕೊಂಡೆ ಈ ಮದುವೆಗೆಲ್ಲ ಏರ್ಪಾಡು ಮಾಡ್ತಾ ಇದ್ದೀನಿ. ನಿಜಪ್ಪ, ನಾನು ಹಾಗೆ ತಿಳ್ಕೊಂಡೆ. ನಿಮಗೆ ತಿಳಿಸ್ತೇನೆ, ನನ್ನ ಮದುವೆಗೆ ಒಪ್ಪಿಗೆ ಕೊಟ್ಟು ಬಂದಿದ್ದೀನಿ. ನನ್ನ ಹಾಗೆ ಅವಳು ಒಬ್ಳ ನಾಚು, ನಮ್ಮ ಆಸ್ಪತ್ರೆಯಲ್ಲೇ ನರ್ಸ್ ಕೆಲಸ ಮಾಡ್ತಾ ಇದ್ದಾಳೆ. ಬಂಗಾರದಂತ ಗುಣ, ನನ್ನ ಕೆಲಸದಲ್ಲಿ ತುಂಬಾ ನೆರವಾಗಿದ್ದಾಳೆ. ಏನ್ ತಾಳ್ಮೆ, ಏನ್ ಸಹನೆ, ನೀವೊಂದ್ಸಲ ನೋಡ್ಬೇಕು, ತುಂಬಾ ಸಂತೋಷ ಪಡ್ತೀರಾ. ಯಾಕಪ್ಪ? ಮಾರುತಿ ಆಂಜನೇಯ, ಇದೇನಿದು ಎಲ್ಲ? ಯಾಕೆ ಗಂಭೀರ ಕೂತ್ಕೊಂಡ್ಬಿಟ್ರಿ? ಶೀಲ ಯಾಕೆ ಓಡೋದ್ಲು? ಇನ್ನೊಂದು ರಾಜಣ್ಣ, ಮತ್ತೆ ನಿನಗೂ ಶೀಲಕ್ಕೂ ಮಾರು ಮಾಸದಲ್ಲಿ ಮದುವೆ ಮಾಡಬೇಕು ಅಂತ ಎಲ್ಲ ಏರ್ಪಾಡು ಮಾಡ್ಕೊಂಡಿದ್ರೆ ಇದ್ದಕ್ಕಿದ್ದಾಗ ಎಲ್ಲರ ತಲೆ ಮೇಲೆ ದೊಡ್ಡ ಕಲ್ಲಿನ ಚಪ್ಪಡಿ ಎಳೆದು ಬಿಟ್ಟಿಯಲ್ಲಪ್ಪ. ಹೀಗೆ ನೀನು ಕೈ ಕೊಡ್ತೀಯ ಅಂತ ನಾವು ಕನಸು ಮನಸ್ಸಿನಲ್ಲೂ ಭಾವಿಸಿರ್ಲಿಲ್ಲ. ನಂದು ಮೋಸ ಹೋದ್ವು. ಅಯ್ಯೋ ದೇವ್ರಿ, ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅಪ್ಪ ಅಪ್ಪ ದಯವಿಟ್ಟು ನಾನು ಕ್ಷಮಿಸ್ಬಿಡಿಪ್ಪ. ಏಳೇಳು ಜನ್ಮಕ್ಕೂ ತೀರಿಸಲಾರದಂತ ಉಪಕಾರ ನಿಮ್ಮಿಂದ ಪಡೆದು ಎಂತ ಅವ್ಯಕ ಮಾಡಿಬಿಡ್ತಿದ್ದೆ. ಆಗ್ಲಪ್ಪ, ನಾನು ವಚನ ಪ್ರಶ್ನೆ ಆದರೂ ಚಿಂತೆ ಇಲ್ಲ, ನಿಮ್ಮ ಮನಸ್ಸು ಮಾತ್ರ ನೋಯಿಸೋದಿಲ್ಲ. ನೀವು ಹೇಗೆ ಹೇಳಿದ್ರೆ ಹಾಗೆ ಕೇಳ್ತೀನಿ. ಬೇಡಬೇಕು ಬೇಡ, ಅವಸರದಲ್ಲಿ ತಪ್ಪು ನಿರ್ಧಾರಕ್ಕೆ ಬರಬೇಡ. ನೀನು ಕರೆದು ಹೊಡಿಬೇಕು, ನಿನ್ನ ವಚನ ಪೂರೈಸಬೇಕು. ನಿನ್ನೇ ನಂಬಿರೋ ಬಡಪಾಯಿ ಗನ್ಯವಾದ್ರಿ ಅವ್ರ ಜೀವನೇ ಹಾಳಾಗ್ಬೋದು. ಕೊಟ್ಟು ಮಾತು ಉಳಿಸ್ಕೊ, ಅನಾಥಲ ಕೈ ಹಿಡಿದು ಉದ್ಧಾರ ಮಾಡು. ನೋಡು, ನಿನ್ನ ಮದುವೆ ಬೇಕಾದಷ್ಟು ನಾವು ಕೊಡ್ತೀನಿ. ಮದುವೆ ಹುಡುಕು. ಅಪ್ಪ ಏನು ಯೋಚನೆ ಮಾಡಬೇಡ. ಅಪ್ಪ ಮಾವಾ
ನಾನು. ನೀವಾ? ಮನೆ ಒಳಗೆ ಯಾರು ಇಲ್ವೇ? ಅಪ್ಪ ಗಂಧಿ ಅಂಗಡಿಗೆ ಹೋಗಿದ್ದಾರೆ, ಅಮ್ಮ ಅರ್ಶನ ಕುಂಕುಮಕ್ಕೆ ಹೋಗಿದ್ದಾರೆ. ಹಾಗಾದ್ರೆ ಮನೆ ಒಳಗೆ ಒಬ್ಳೆ ಇದೆ ಇನ್ನು. ನನಗೂ ನಾಚಿಕೆ, ನಿನಗೂ ನಾಚಿಕೆ, ಆದ್ರೂ ನಿನ್ನ ಹತ್ರ ಮಾತಾಡಬೇಕು ಅಂತ ತುಂಬಾ ಆಸೆ. ನನಗೂ ಹಾಗೆ. ಏನ್ ಬಂದಿದ್ದು? ದೊಡ್ಡಪ್ಪ ಅವರ ಸೇವೆಯಲ್ಲಿ ಮಹತ್ವವಾದ ಅನೇಕ ವೇದಾಂತ ವಿಷಯಗಳನ್ನ ಅಧ್ಯಯನ ಮಾಡಿದೆ. ಆದರೂ ಕರ್ಮ ಸವಿಲಿಲ್ಲ, ಅಪೂರ್ಣವಾಗಿ ಇದೆ. ಉದಾಹರಣೆಗೆ ನನ್ನ ಹೆಸರೇ ತಗೋ, ಬಿಳಿಗಿರಿ ರಂಗ ಹೋಗಿ ಬರೀ ಬಿಳಿಗಿರಿಯಾಗೇ ಉಳಿಸ್ಬಿಟ್ಟಿದ್ದಾನೆ ದೇವ್ರು. ಯಾಕೆ ಯಾಕೆ ಅಂತೀಯಾ? ಯಾಕೆ ಅಂದ್ರೆ ಪರಮಾತ್ಮ ನನ್ನ ಪಾಪ ಕರ್ಮನೆಲ್ಲ ಒಂದು ಚಿಟಿಕೆ ಜೀರಿಗೆ ಒಂದು ಚಿಟಿಕೆ ಬೆಲದಲ್ಲಿ ಇಟ್ಟುಬಿಟ್ಟಿದ್ದಾನೆ. ಅದನ್ನೊಂದು ಪಂಚರಂಗಿ ಗಿಳಿ ತಲೆ ಮೇಲೆ ಜಾರಿಸ್ಬಿಟ್ಟು ಬಾ, ನಿನ್ನ ಪರಿಪೂರ್ಣ ನಾಯಿ ಮಾಡಿ ಬಿಳಿಗಿರಿ ರಂಗ ಅಂತ ಅನ್ನಿಸ್ತೀನಿ ಅಂತಾನೆ. ಆ ಪಂಚರಂಗಿ ಗಿಳಿ ಹೆಸರೇನು ಗೊತ್ತಾ? ಏನು? ರಂಗೋ ರಂಗೋ ಅಂತ ಎದುರಿಗೇನೆ ನಿಂತಿದೆ. ಜೀರಿಗೆ ಬೆಲ್ಲ ಮಾತ್ರ ಮರ್ತು ಬಂದಿದ್ದೀರಿ ಅಂತ ಕಾಣುತ್ತೆ. ಮರ್ತು ಬರಲಿಲ್ಲ, ಬೆಂಗಳೂರಲ್ಲಿ ಬಂದು ಮಳೆಯ ರಭಸಕ್ಕೆ ಮೈಸೂರು ಮಂಡಿಲಿರೋ ಬೆಲ್ಲವೆಲ್ಲ ಕರ್ಗೋಯ್ತು. ಬಹಳ ವಿಚಿತ್ರವಾಗಿ ಮಾತಾಡ್ತೀರಿ. ವಿಚಿತ್ರವಲ್ಲ ರಂಗು, ರಾಜನನ್ ಜೊತೆಯಲ್ಲಿ ಶೀಲಾ ಮದುವೆ ಆಗಿದ್ರೆ ಆ ಸಂತೋಷದಲ್ಲಿ ನನ್ನ ಮದುವೆಗೂ ಪೀಠಿಕೆ ಹಾಕೋಣ ಅಂತಿದ್ದೆ. ಅತ್ಲಾಗ ಅವನ ಮದುವೆನು ನಿಂತು ಹೋಯ್ತು, ಇತ್ಲಾಗ ನನ್ನ ಮದುವೆನು ನಿಂತು ಹೋಯ್ತು. ನಿಲ್ದೆ ಇನ್ನೇನಾಗುತ್ತೆ? ಸಿಪ್ಪಾಯಿ ಪಂಡಿತರ ಮಗಳಿಗೆ ಅಪ್ಸಾಮ್ ಪಂಡಿತರ ಮಗ ಗುಂಡ ಗಂಡ ಅಂತ ನಿಷ್ಕರ್ಷ ಆಗಿರ್ಬೇಕಾದ್ರೆ ಕೊಳಕ್ ಬಟ್ಟೆ ಬಿಳಿಗಿರಿ ಬೇಳೆಕಾಳು ಎಂದಿಗಾದ್ರೂ ಬೆಂದಿದ್ದೇನೆ? ಬೆಪ್ತಕ್ಕಡಿ. ಯಾರ ಬೆಪ್ತಕ್ಕಡಿ? ನೀನ 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 ಗಲಾಟೆ. ಅಪ್ಪ ಮನೆ ನಿಂದಾಗ ಏನಿದ ಅವಾಂತರ? ಈಗ ನಾನು ಒಬ್ಬಳೇ ಇದ್ದೀನಿ, ಅವ್ರು ಬನ್ನಿ ಬನ್ನಿ ಹೋಗಿ ಹೊರಗೆ. ಅದು ಮಾತು ನಡೆಯ ಬಾಲು. ಆಯ್ತಲ್ಲ ಮಂಗಳಾರತಿ. ನನಗಲ್ಲ ಆದ್ದು, ನಿನಗೆ. ಅವ್ರ ಅಪ್ಪ ಬರ್ಲಿ, ಯಾರಿಗೆ ಅಂತ ತಿಳಿಸ್ತೀನಿ. ನೀನ್ ನನಗೇನೋ ತಿಳಿಸೋದು? ಅವ್ರ ನಮ್ಮ ಮಾವನಲ್ಲ. ನಾನು ಅವ್ರ ಪಕ್ಷಿಷ್ಯನಲ್ಲ. ಅವ್ರ ಬಿಸ್ನೆಸ್ ಗೆ ಫೈನಾನ್ಸರ್ ಗೊತ್ತಾ? ಮೊದಲು ಇಬ್ರು ಆಚೆ ನಡೀತೀರಾ, ಅಕ್ಕಪಕ್ಕದವ್ರನ್ನ ಕರೀಲ. ಬರಲಿ, ಬರ ಹೊರಗಡೆ ಮಾತನಾಡೋಣ. ಇವನೆಲ್ಲಿಂದ ಹುಟ್ಕೊಂಡ ರಂಗು ನನ್ನ ಪ್ರತಿ ಕಕ್ಷಿ? ಅವನೊಬ್ಬ ಪರದೇಶಿ, ಅವನ ಹತ್ರ ಏನು ಗಂಟಿದೆ ಅಂತ ಅಪ್ಪ ಅವನ್ ಗಂಟು ಹಾಕೊಂಡಿದ್ದಾರೆ. ಅವನ ಹಾಗೆ ನೀವು ನಮ್ಮ ಅಪ್ಪನ ಶಿಷ್ಯರಾಗಿ ಇಲ್ಲೇ ಇದ್ಕೊಂಡು ನಮ್ಮ ಅಪ್ಪನ್ನ ಒಲಿಸ್ಕೊಂಡು ನನ್ನ ಉಳಿಸಿದ್ರು ನಾನು ಬದುಕೊಳ್ತೀನಿ ಎಂದಿದ್ರೆ ಆ ಗುಂಡನ್ನು ಕಟ್ಕೊಳ್ಳೋಕ್ಕಿಂತ ಒಂದು ಗುಂಡ್ಕಲ್ ಕಟ್ಕೊಂಡು ಕೆರೆಯೋ ಭಾವಿಯೋ. ಬಿಡ್ತು ಬಿಡ್ತು ಬಿಡ್ತು. ಧೈರ್ಯವಾಗಿರು, ನನ್ನ ಪಂಚರಂಗಿ ಅರಗಿಳಿ ಗಂಡ ಪ್ರಚಂಡ ಬಿಳಿಗಿರಿ ಆಗ್ತಿದ್ದಾರೆ ಅವರು. ನಾಳೆನೆ ಬಂದ್ಬಿಡ್ತೀನಿ ಮಾವನ ಹತ್ರ ಶಿಷ್ಯ ವೃತ್ತಿಗೆ, ಅಲ್ಲಿ ಡ್ಯೂಟಿಗೆ ರಾಜೀನಾಮೆ ಹಾಕಿ ಡ್ಯೂಟಿಗೆ ಹಾಜರಾಗ್ಬಿಡ್ತೀನಿ. ಜೈ ಪ್ರಚರಂಗ ಬಲಿ. Wish you a very happy, long married life. Thank you, Doctor. ಮಹಾಗಣಪತಿ, ಎಲ್ಲಾ ನಿನ್ನ ಅನುಗ್ರಹನಪ್ಪ. ಈ ಗಣಪತಿ ನನ್ನ ನೆಚ್ಚಿನ ಆರಾಧ್ಯ ದೇವ. ನಿಮ್ಮ ಕೈ ಹಿಡಿಯುವ ಭಾಗ್ಯ ದೊರೆತಿತ್ತು, ಆತನ ಕೃಪೆಯಿಂದಲೇ. ಸುಧಾ, ಆ ಮಹಾನುಭಾವನ ಮುಂದೆ ಈ ದಿವಸ ನಾವಿಬ್ಬರು ಪ್ರಮಾಣ ತಗೊಳ್ಳೋಣ. ನಮ್ಮ ಸುಖ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬದಿಗಿಟ್ಟು ನಮ್ಮ ಇಡೀ ಜೀವಮಾನವನ್ನೇ ಕ್ಯಾನ್ಸರ್ ಕಾಯಿಲೆ ನಿವಾರಣೆಗೋಸ್ಕರ ಮುಡಿಪಾಗಿಡೋಣ. ನೀನೇನಂತೀಯ ಸುಧಾ? ಹಾಗೆ ಮಾಡೋಣ. ತಗೊಳ್ಳಿ ಪ್ರಸಾದ. ಒಂದು ಎರಡು ಮೂರು ನಾಲ್ಕು ಐದು. ಈ ಜುಜುಬಿ 500 ರೂಪಾಯಿ ಯಾವ ಮೂಲೆಗೆ? ನನ್ 100 ರೂಪಾಯಿ ತೆಗೆ. 500ೇ ಸಾಕು ಅಂದೆಲ್ಲ ಮಾಮ. ನಾನು ಹಳೆ ಲೆಕ್ಕ ಅಂದ್ರೆ ತೊಲೆಗಳ ಲೆಕ್ಕದಲ್ಲಿ ಹೇಳಿದ್ದು. ಈಗೆಲ್ಲ ಗ್ರಾಮ್ ಲೆಕ್ಕ. ಒಂದು ಪದ್ಧತಿಯಿಂದ ಇನ್ನೊಂದು ಪದ್ಧತಿಗೆ ಬದಲಾಯಿಸುವಾಗ 100 ರೂಪಾಯಿ ಸಾಲದೆ ಬರುತ್ತೆ. ಅದ್ ಹೇಗ್ ಮಾಮ? ಅದ ಹಾಗೆ ಆಣೆ ಕಾಸು ನಯಾ ಪೈಸಾ ಆದಾಗ ಹೋಟ್ಲ್ ಕಾಫಿ 2 ಆಣೆ ಇದ್ದಿದ್ದು 13 ನಯಾ ಪೈಸಾ ಆಯ್ತು.
ಅಷ್ಟ್ಯಾಕೆ ಪೋಸ್ಟ್ ಆಫೀಸಿನ ಎಂದಾಣಿ ಕವರ್ 13 ನಯಾ ಪೈಸಾ ಆಯ್ತು. ಇನ್ನು ಮಾರ್ಕೆಟ್ ಬಿಸ್ನೆಸ್ ಕೇಳಬೇಕೆ? ಆನೆ ಕಾಸು ನಯಾ ಪೈಸಾ ಆದಾಗಷ್ಟು, ತೊಲಾ ಫಲಂಗಳು ಗ್ರಾಮ ಆದಾಗಷ್ಟು, ತುಂಡು ತುಂಡಾಗಿದ್ದ ಕರ್ನಾಟಕ ಏಕೀಕರಣ ಆದಾಗಷ್ಟು, ಹೀಗೆ ನಿಮಿಷ ನಿಮಿಷಕ್ಕೆ ಬೆಲೆ ಬಿಸಿದ ಹಾಗೆ ಏರ್ತಾ ಇದೆ. ತೆಗಿ 100 ರೂಪಾಯಿ. ಅದೇನೋ ಮಾಮ, ನಾನ್ ನಿನ್ ಹಾಕ್ ಪಟ್ಟಣದವನಲ್ಲ, ನಾನ್ ನಿನ್ನೇ ನಂಬಿದ್ದೀನಿ. ನೀರ್ನಲ್ಲಾದ್ರೂ ಅದ್ದು, ಹಾಲಿನಲ್ಲಾದ್ರೂ ಅದ್ದು. ನೀನು ಹೀಗೆ ಕೊಡ್ತಾ ಬಾ, ನಿನ್ನ ಅದ್ದೋದು, ತೇಲ್ಸೋದು, ಮುಳುಗಿಸೋದು ಎಲ್ಲ ನಾನ್ ನೋಡ್ಕೋತೀನಿ. ಬಾವಾ ಬಾವಾ, ಅಟ್ಟು ಬಿಟ್ಟೆ. ಏನು ಅಯ್ಯ, ಶಿವಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ನೀನ್ಯಾಕೂ ಉಪ್ಪ ಬಂದೆ ಇಲ್ಲಿ? ಮಾವಾ, ನೀನೇ ನನಗೆ ಗುರು, ನಿನ್ನ ಶಿಷ್ಯನಾಗಿ ಬಂದ್ರೆ ಮುಂದೆ ನನಗೆ ಒಳ್ಳೇದಾಗುತ್ತೆ ಅಂತ ನನಗೆ ಬೇಕಾದ್ರೆ ಒಬ್ರು ಬುದ್ಧಿವಾದ ಹೇಳಿದ್ರು. ಯಾರು ಅಯ್ಯ ಅದು ನಿನಗೆ ಬೇಕಾದವರು? ಅವರು ನಿನಗೂ ಬೇಕಾದವ್ರೆ, ಈ ಮರಳೆ ಇದ್ದಾರೆ. ಮಾವಾ, ಇನ್ನು ಮೇಲೆ ನೀನ್ ನನಗೆ ಮಾತಾ, ಪಿತಾ, ಗುರು, ದೈವ, ಅಗತಿ ಇವತ್ತಿ ಎಲ್ಲ. ಮಾಮಾ ಹುಷಾರಾಗಿರು, ಇವನೇನೋ ಡೈನಾಮೆಂಟ್ ಇಡೋಕೆ ಬಂದಿರೋದು. ಡೈನಾಮೆಂಟ್ ಹೆಸರು ತುಂಬಾ ಚೆನ್ನಾಗಿದೆ. ಗುಂಡ, ನಾವೀಗ ತಯಾರು ಮಾಡುವ ಮಾತ್ರೆಗೆ ಬಿಂಡೋ ಪಂಡಿತ ಡೈನಾಮೆಂಟ್ ಅಂತ ಹೆಸರಿಟ್ಟು ಅದನ್ನ ನಿನ್ನ ಹೆಸರಿನಲ್ಲಿ ರಿಜಿಸ್ಟರ್ ಮಾಡ್ಬಿಡ್ತೀನಿ. ಸರಿ ಮಾಮ. ಮಾವಾ, ನನ್ನ ವಿಷಯ ಏನೋದು ನಿನ್ನ ವಿಷಯ ಅಲೋ, ನನಗೆ ಊರ್ ತುಂಬಾ ಯದ್ವಾ ತದ್ವಾ ಶಿಷ್ಯರಿದಾರಲ್ಲೋ, ಇದ್ರ ಮೇಲೆ ನೀನು ಸಿದ್ಧಪಕ್ಷ ಅಂತೇರಿ. ಮನಸಾರ ನೀನು ನನ್ನ ಸೇವೆ ಮಾಡಬಲ್ಯ? ಓ, ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡು ಮಾವ. ಸರಿ ಲೋ ಗುಂಡ, ಇನ್ನ ಮೇಲೆ ನನ್ನ ಒಗೆಯೋ ಬಟ್ಟೆಗಳನ್ನ ಹಾಕ್ಸನ್ಗೆ ಹಾಕ್ಬೇಡ, ಎಲ್ಲ ಇವನ್ಗೆ ಹಾಕು. ಒಗೀತಿ ಏನು? ಓ, ಕುಟ್ಟು ಬದಾಯಿಸ್ಬಿಡ್ತೀರಿ. ಶಬಾ, ರೂಮ್ ನಲ್ಲಿ ನನ್ನ ಹಳೆ ಬಟ್ಟೆ ಗಂಟು ತೊಗೊಂಡು ಹಿತ್ಲ ಕಡೆ ನಡಿ. ಆಗ್ಲಿ ಮಾವಯ್ಯ. ಇದೇನು ಮಾಮ, ಇವನ್ಗೂ ಜಾಗ ಕೊಡ್ತಾ ಇದ್ದಿ, ಮುಂದೆ ನನಗತಿ? ನಿನಗ್ಯಾಕು ಆ ಯೋಚನೆ? ಲೋ, ನಿನ್ನ ಪಟ್ಟ ಶಿಷ್ಯ ಕಣು. ನಡಿ ಬೆಂಗಳೂರಿಗೆ ಹೋಗಿ ನಮ್ಮ ಮಾತೃಗಳ ರಿಜಿಸ್ಟರ್ ಕಾಪಿ ರೈಟ್ಸ್ ಮಾಡಿ ಅಲ್ಲಿರೋ ಕೆಲವು ಲವಾಜಮ ಸಾಮಾನುಗಳನ್ನ ತಗೊಂಡು ಎಕ್ಸ್ಪ್ರೆಸ್ ನಲ್ಲಿ ಹೋಗಿ ಪ್ಯಾಸೆಂಜರ್ ನಲ್ಲಿ ಬಂದ್ಬೇಡ. ಈಗೆಲ್ಲ ಚೇಷ್ಟೆ ಮಾಡಿದ್ರೆ ಕಾಫಿ ಚೆನ್ನಾಗುತ್ತೆ. ಸರಿ ಹೋಯ್ತು. ಇಷ್ಟು ದೊಡ್ಡ ಡಾಕ್ಟರ್ ಅನ್ಸ್ಕೊಂಡರು ಚೆಲ್ ಚೆನ್ನಾಗಿ ಆಡ್ತೀರಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೀನು ಕೂಡ ಇಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸರಿ, ಮೊದ್ಲು ಕಾಫಿ ಕುಡಿರಿ, ಆರೋಗುತ್ತೆ. ಬನ್ನಿ ಬನ್ನಿ ಸುಧಾ. ನನ್ನ ಸಾಕ್ ತಂದೆ ನಾಗಪ್ಪ ನೋಡಿದಾರಲ್ಲ, ಅವ್ರ ತಂಗಿ ಗಂಡ ತಿಪ್ಪಯ್ಯನವರು ಅಂತ. ನಾ ಮಂಜು ವಿಷಯ ಹೇಳ್ತಿರ್ತೀನಲ್ಲ ಅವ್ರ ತಂದೆ. ಕೂತ್ಕೊಳ್ಳಿ, ಕಾಫಿ ತಗೊಂಡ್ ಬರ್ತೀನಿ. ಇರ್ಲಮ್ಮ, ಇರ್ಲಿ ಇರ್ಲಿ, ನನಗ್ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಲಿ. ಏನಪ್ಪ, ನಿನ್ನ ಮನೆ ಮೆಚ್ಚಿಸಿ ಮದುವೆ ಆಗಿ ಮನೆ ತುಂಬಿದ ಮಹಾಲಕ್ಷ್ಮಿ ನರ್ಸ್ ಹೆಣ್ಣು ಈಕೆನೇನು? ಮೆಚ್ಚಿದೆ ನಿನ್ನ ಸ್ಥಾನ. ಭವಿಷ್ಯ ಭಾರತದ ಬುನಾದಿ ಭದ್ರವಾಗಿರ್ಬೇಕಾದ್ರೆ, ಪ್ರತಿಯೊಂದು ಉದ್ಯೋಗವು ಪ್ರಗತಿ ಪಥ ತುಳಿಬೇಕಾದ್ರೆ ಇದೇ ಸರಿಯಾದ ದಾರಿ. ಯಾವುದು ಮಾಮ? ಇದೇ ಯಾವುದು? ಕಸಬಿಗೆ ತಕ್ಕ ಕಂಕಣ ಅನ್ನುವ ಕಲಂಗಿ. ಹೆಸರು ಕಾಪಾಡೋ ಹೆಂಡತಿ ಅಂದ್ರೆ ಆಸ್ಪತ್ರೆಲಿರೋ ಡಾಕ್ಟರ್ಗಳಿಗೆ ಆರೋಗ್ಯವಾಗಿರೋ ನರ್ಸ್, ಆಫೀಸ್ನಲ್ಲಿರೋ ಮ್ಯಾನೇಜರ್ಗಳಿಗೆ ಅಂದವಾಗಿರೋ ಟೈಪಿಸ್ಟ್. ನನಗೆ ಆ ವಿಷಯ ಈಗ ಬೇಡ. ಅಯ್ಯೋ, ಇದ್ಯಾಕಪ್ಪ ನಿಂತಿದ್ಯಾ? ಕೂತ್ಕೋಪ್ಪ ಕೂತ್ಕೋ, ನನ್ನ ನಿಲ್ಸಿ ನೀನು ನಿಂತಿದ್ಯಲ್ಲ, ಇದೇನಿದು ಅನ್ಯಾಯ? ಕೂತ್ಕೋಪ್ಪ. ನನಗೆ ಸ್ವಲ್ಪ ಏನೇನೋ ಕೆಲಸ ಇದೆ. ಹಾಗಾದ್ರೆ ಬೇಗ ಮುಗಿಸ್ಬಿಡ್ತೀನಿ ಮಾತು. ಇವನ್ ಯಾರು ಗೊತ್ತೇನಪ್ಪ? ನಮ್ಮ ಗುಂಡೋ ಪಂಡಿತ. ಅಯ್ಯೋ, ನಮ್ಮ ಗುಂಡೋ ಪಂಡಿತ ಅಂದ್ರೆ ಅದೇ ನಮ್ಮ ಹಾಗಲವಾಡಿಲಿ ಹಾಳು ಕೆರೆಗೆ ಹಾರ್ಕೊಂಡು ಸಾಯ್ಲಿಲ್ವೇ ನಮ್ ತಿಪ್ಪ ಅಂದ್ರದ ಅಪ್ಪಾಂಗ್ ಪಂಡಿತರು, ಅವರ ಖಾಸ ಕುಮಾರರಪ್ಪ. ಓ, ನಾಟಿ ವೈದ್ಯದಲ್ಲಿ ಪ್ರಚಂಡ, ಒಳ್ಳೆ ಧನ್ವಂತರಿ ವಂಶ. ರಕ್ತದಲ್ಲೇ ಹುಟ್ಟು ಬಂದಿರೋ ವೈದ್ಯ ನೋಡು. ನಿನ್ ಹಾಗೆ ಮರಿಬೇಕಾದವನು ಜೋತು ಮುಖ ಹಾಕೊಂಡು ಕುಕ್ಕರ್ತಿದ್ದಾನೆ. ಸದ್ಯಕ್ಕೆ ನನ್ನ ತಯಾರಿದೆ ಇದಾನೇನು? ಅದು ಸರಿ, ಅವ್ರು ಯಾರು ನಿನ್ನ ಮದುವೆಗೆ ಬರ್ಲೇ ಇಲ್ಲ ಅನ್ನು. ಇಲ್ಲ ನೋಡಿದ್ಯೋ ಹೇಗಿದೆ ಶುದ್ಧ ಬೂಟಾಟಿಗೆ ಜನ. ಅದೇ ಹೊಟ್ಟೆಲ್ ಹುಟ್ಟದ ಮಗನಾಗಿದ್ರೆ ಅಪ್ಪಯ್ಯ ಅಪ್ಪಯ್ಯ ನೀವು ಬಂದ್ ಕೆಲಸ ಎಷ್ಟು ನೋಡಿ. ನಿನ್ನ ಬಂಗಾರದಂತ ಗುಣಕ್ಕೆ ತಕ್ಕ ಮಾತು. ಈಗ ಇಷ್ಟೇ ಅಪ್ಪ ಮಾತು, ಈ ಹಾಳಾದವನಿಗೆ ಒಂದು ದಾರಿ ಆಗ್ಬೇಕಾಗಿದೆ. ಈ ದೊಡ್ಡ ವಂಶನ ನಾನ್ ನಿಲ್ಲಿಸ್ಬೇಕಾಗಿದೆ. ಅದಕ್ಕೆ ಗುಂಡೋ ಪಂಡಿತರ ಡೈನಾಮೆಂಟ್ ಮಾತ್ರೆಗಳು ಅಂತ ನಾನೊಂದು ಔಷಧಿ ತಯಾರಿಸಿದ್ದೀನಿ.
ಅದನ್ನ ಮಾರ್ಕೆಟ್ ನಲ್ಲಿ ಮೂಸ್ ನೋಡೋ ಮುಟ್ಟಾಳ್ಲೇ ಗತಿ ಇಲ್ಲ. ಅದಕ್ಕೆ ನಿಂದೊಂದು ಸರ್ಟಿಫಿಕೇಟ್ ಬೇಕು. ಇನ್ನೇನು ಇಲ್ಲ, ಆ ಮಾತ್ರೆಗಳನ್ನ ನಾನು ಉಪಯೋಗಿಸಿದ್ದಂತೆ ಗುಂಡುಗುಂಡಾಗಿ ಅಡ್ಡಡ್ಡಾಗಿ ಬೆಳೆದಿದ್ದೀನಿ. ಇದ್ರಂತ ಪ್ರಚಂಡ ಮಾತ್ರೆ ಇನ್ನೊಂದಿಲ್ಲ ಅಂತ ನಾಲ್ಕು ಅಕ್ಷರ ಗೀಚಿ ಅದಕ್ಕೆ ನಿಂದೊಂದು ರುಜು ಹಾಕ್ಬಿಟ್ರೆ ಬಡಪ ಏನೋ ಒಂದು ನಾಲ್ಕು ಕಾಸು ಮಾಡಿಕೊಂಡು ಬದುಕೋತಾನೆ. ವೆರಿ ಗುಡ್, ನಿಮ್ದೊಂದು ಬಾಟ್ಲು ಕೊಡಿ, ಲ್ಯಾಬೋರೇಟ್ರಿ ಕಳಿಸಿ ಟೆಸ್ಟ್ ಮಾಡಿ ನೋಡ್ತೀನಿ. ಟೆಸ್ಟು ಫಸ್ಟು ಅಂತ ರಾಮಾಯಣ ಹಚ್ಕೊಂಡ್ಕೂತ್ರೆ ವ್ಯಾಪಾರ ಗಿಟ್ಟಲ್ಲಪ್ಪ. ಅಲ್ಲ ಪೇಪರಲ್ಲಿ ಎಂತೆಂತ ಅಡ್ವರ್ಟೈಸ್ ಬರುತ್ತೆ, ಏನ್ ಕತೆ, ಅದನ್ನೆಲ್ಲ ಟೆಸ್ಟ್ ಮಾಡ್ತಾ ಕೂತ್ಕೋತಿಯಾ? ಅಯ್ಯೋ, ಮಂಕು ಜನಕ್ಕೆ ಶಂಕದಲ್ಲಿ ಬಂದ್ರೇ ತೀರ್ತ. ಸುಮ್ಮನೆ ರುಜು ಮಾಡಿದ ಒಂದು ಪ್ರಶಸ್ತಿ ಪತ್ರ ಅವನಿಗೆ ಕೊಟ್ಬಿಡಪ್ಪ, ನಿನಗೆ ಅವನ ಅದೇನ್ ಬಹುಮಾನ ಮಾಡ್ಬೇಕು ಅದು ನನಗಿರ್ಲಿ. ಅದ್ ಸರಿ. ಆಮೇಲೆ ಇನ್ನೇನ್ ಸಮಾಚಾರ? ಹಾಗಾದ್ರೆ ಈಗ ಹೇಳಿದ್ದನ್ನೆಲ್ಲ ಕೈಬಿಟ್ಟ ಹಾಗೇನು ನಿಸ್ಸಂಶಯವಾಗಿ. ಬೇಕಾದ್ರೆ ಅವ್ರ ಮಾತ್ರೆ ಬಾಯಿಗೆ ಹಾಕೊಂಡು ನೋಡಿ. ಉದ್ರೋ ಬಾಲ ಭೂಸಂಗಿ, ಸರ್ಕಾರದ ಔಷಧಿನೆಲ್ಲ ಮನೇಲಿ ತುಂಬಿಟ್ಕೊಂಡ್ರು, ಅವ್ರು ನಿನ್ ಮಾತ್ರ ಯಾಕೋ ಕಟ್ಕೋತಾರೆ. ಸುಮ್ಮನೆ ಕಿಸೆಯಲ್ಲಿ ಇಡೋ, ಕಿಸ್ ಬಾಯ್ಡಾಸ ಅಪ್ಪ. ಹೋಗ್ಲಿ, ಒಂದ್ 500 ರೂಪಾಯಿ ಕೈ ಸಾಲ ಕೊಡ್ತೀಯ, ಊರ್ಗೆ ಹೋದ ತಕ್ಷಣ ಕಳ್ಸ್ಕೊಡ್ತೀನಿ. ಕೊಡಲ್ಲ. ಯಾಕಪ್ಪ ಕೊಡದೆ ನುಂಗ್ ಬಿಡ್ತೀನಿ ಅಂತಲೇ ಮಸಲಾಯಿ ಒಂದ್ 500 ರೂಪಾಯಿ ಕೊಡದೆ ನುಂಗ್ ಹಾಕಿಬಿಟ್ಟೆ ಅಂತಾನೆ ಇಟ್ಕೋ. ಆದ್ರಿಂದ ನಿನಗೇನು ನಷ್ಟ? ಕಂಡಾಗಷ್ಟು ಕಾಣದಾಗಷ್ಟು ಸಾವಿರಾರು ರೂಪಾಯಿ ಕ್ರಮಾಯಿಸುವ ಕದೀಮನಿಗೆ ಈ ಜುಜುಬಿ ಒಂದು 500 ರೂಪಾಯಿ ಭಾರಿ ಐಟಮ್ಮೆ. ನಾನು ಅಂತ ಧರ್ಮ ಕಾರ್ಯಗಳಿಗೆ ಉತ್ತೇಜನ ಕೊಡಲ್ಲ. ಏನಂದೆ ಧರ್ಮವೇ? ಲೋ, ದೊಡ್ಡ ಮನೆಯಲ್ಲಿ ಅಳಿಯ ಅನ್ನಿಸ್ಕೊಂಡು ಫಸಲು ತುಳಿದ್ರೆ ದೂರ ದೂರ ಉಳ್ಕೊಂಡು ನಿಮ್ಮಂತ ಭಿಕ್ನಾಸಿಗಳಿಗೆಲ್ಲ ದಾರಿ ಬಿಟ್ಕೊಟ್ರೆ ನನಗೇನೋ ನೀನ್ ಇಂಥ ಮಾತು ಹೇಳೋದು? ಲೋ, ನೀನ್ ಓದಿದ್ದು ಧರ್ಮದಲ್ಲಿ, ಬೆಳೆದಿದ್ದು ಧರ್ಮದಲ್ಲಿ, ಉಂಡಿದ್ದು ಹುಟ್ಟಿದ್ ಎಲ್ಲಾ ಧರ್ಮದಲ್ಲಿ, ಅದೆಲ್ಲ ಯಾರಿಗೆ ಸೇರ್ಬೇಕಾದ ಸ್ವತ್ತು ಅಂದ್ಕೊಂಡೆ. ಇಲ್ಲೇ ತರಲೆ ಮಾಡಿದ್ರೆ ಪೊಲೀಸ್ ಕರಿಬೇಕಾಗುತ್ತೆ. ಪೊಲೀಸ್ ಅಲ್ದಿದ್ರೆ ಮಿಸ್ಟ್ರಿ ಕರೆಸ್ಲಿ. ಈ ಗೊಡ್ಡು ಬಿದ್ರಿಕೆಗೆಲ್ಲ ಬೆದರವನಲ್ಲ ನಾನು. ನಾನ ತರಲೆ ಮಾಡೋನು? ಹೌದು, ನಾನು ಹುಟ್ಟಿರೋದೇ ತರಲೆ ಮಾಡೋಕೆ. ನನ್ನ ಹೆಸರೇ ತರಲೆ ತಿಪ್ಪಯ್ಯ. ನೀನೇನು ಅದನ್ನ ನನ್ಗೆ ಹೊಸದಾಗಿ ಹೇಳೋದು? ಗೋ, ಹೊಸ ಹೆಂಡತಿ ಎದುರಿಗೆ ಮಾನ ಕಳ್ಕೋಬೇಡ. ಒಳ್ಳೆ ಮಾತನ್ನು ನನ್ಗೆ ಅದನ್ನ ಕೊಟ್ಬಿಡು. ಇಲ್ಲದೆ ಹೋಯ್ತು ಅಂದ್ರೆ ನಿನ್ನ ಪೂರ್ವೋತ್ತರನ್ನೆಲ್ಲ ಅಳದ ಹಾಕಿ ನಿನಗೆ ನಯಾ ಪೈಸಾದಲ್ಲೇ ಇಂದ ಅದು ಮಾಡ್ಬಿಡ್ತೀನಿ. ಹುಷಾರ್, ಸುಮ್ಮನೆ ತೊಲಗ್ತಿರೋ ಇಲ್ಲ ಆಗ್ಬೇಕು. ಶಾಂತಿ, ನಿಧಾನ ನಿಧಾನ, ಸ್ವಲ್ಪ ನಿಧಾನ ಮಾಮ. ಫುಲ್ ಮಾಮ, ಇವ್ರು ಬಾಯಿ ಮಾತ್ರ ನಿಲ್ಲೋರಲ್ಲ. ಸುಮ್ಮನೆ ಮೈ ಕೈ ನೋವಿಸ್ಕೊಳ್ಳೋದ್ ಬೇಡ. ನಡೀರಿ ಮಾಮ, ನಡಿ. ನಿನ್ ಯೋಗಕ್ಷೇಮ ಕಾಪಾಡೋಕ್ಕೋಸ್ಕರ ನಾನೀಗ ಸುಮ್ಮನೆ ಇರ್ಬೇಕಾಗಿದೆ. ಹೋಗ್ಲಿ ಬಾ. ಐ ಸೆಡ್ ಯು ಗೆಟ್ ಔಟ್. ಮಾಮ ಕಾಫಿ? ಅರೆ ಕಾಫಿ ನೀವು ಬೇಡ, ಪ್ರೀತಿ ಬೇಡ, ಬಾರೋ. ರೈಲ್ ಟಿಕೆಟ್ ಕಾದ್ರು? ಅರೆ ಬರೋವಾಗ ಟಿಕೆಟ್ ತಗೊಂಡೆ ಬಂದೇನು. ಹೋಗೋವಾಗ ಯಾಕೋ ಬಾರೋ. ಹೇಳೋ ರಾಜ, ಹೇಳಪ್ಪ ಹೇಳ. ಗಂಟೆ ಎಷ್ಟು? 3. ನೀವಿನ್ನೂ ಮಲಗಲಿಲ್ವೇ? 1 ನಿದ್ದೆ ಆಯ್ತು, ಈಗ ತಾನೇ ಇದೆ. ಕೊಡಿ ಔಷಧಿ. ಕೊಡಿ. ಅದಕ್ಕೇನು ಕಳ್ಕೋಬೇಕು? 24 ಗಂಟೆ ಹೊಡ್ಕೋತಾನೆ ಇರುತ್ತೆ. ಅದೇನು ಅಂತ ಹೋಗಿ ನೋಡಬಾರ್ದು. ಸರಿ, ಡಾಕ್ಟರ್ ರಾಜಶೇಖರ್ ಸ್ಪೀಕಿಂಗ್. ಎಸ್ ಡಾಕ್ಟರ್, ಎಸ್ ಎಸ್. ಬಟ್ ಐ ಆಮ್ ಸಾರಿ ಡಾಕ್ಟರ್, ನಾನು ಇವಾಗ ಬರೋ ಹಾಗಿಲ್ಲ. ಬೇರೆ ಯಾರನ್ನಾದ್ರೂ ನೇಮಿಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಿಲ್ಲ, ಹಾಸ್ಪಿಟಲ್ನಲ್ಲಿ ಯಾವುದೋ ಪೇಷಂಟ್ ತುಂಬಾ ಸೀರಿಯಸ್ ಅಂತೆ, ಎಲ್ಲ ಏರ್ಪಾಟು ಮಾಡಿ ಬಂದೆ.
ನಾವು ಡಾಕ್ಟರ್ ಪ್ಲೀಸ್, ನಿಮ್ಗೆ ಯಾಕೆ ಅರ್ಚ ಆಗ್ತೇನಲ್ಲ, ನಾನು ಖಂಡಿತವಾಗಿ ಮನೇಲಿ ಇದ್ದೇ ಇರ್ಬೇಕು. ಹೌದು, ಇಂಪಾಸಿಬಲ್, ಬರೋಕ್ ಸಾಧ್ಯವಿಲ್ಲ. ಸ್ವಲ್ಪ ಕೂಡ ಸಮಯ ಸಂದರ್ಭ ತಿಳಿಸಿ ನಾನು. ಸುಧಾ, ಯಾಕಿದ್ದೀನಿ? ಫೋನ್ ಬಂದಿತ್ತಲ್ಲ ಹಾಸ್ಪಿಟಲ್ ಬೇಕು. ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳದೆ ಬಾ ಬಾ ಅಂತ ಹಚ್ಕೊತಿದ್ದಾರೆ. ಸಮಯ ಸಂದರ್ಭ ಒಂದೂ ಅರ್ಥ ಆಗೋದಿಲ್ಲ ಅವರಿಗೆ. ಚೆನ್ನಾಗಿದೆ, ಪೇಷಂಟ್ ಬರಬೇನೆ. ಡಾಕ್ಟರ್ ಸಮಯ ಸಂದರ್ಭಗಳನ್ನು ವಿವೇಚನೆ ಮಾಡಿಯೇ ಬರುತ್ತೀಯ. ಎಂತ ಸಮಯದಲ್ಲಿ ಸೇವೆ ಮಾಡೋಕೆ ಎರಡೂ ಕಟ್ಕೊಂಡು ನಿಂತಿರ್ಬೇಕಾದಲ್ಲವೇ ಡಾಕ್ಟರ್ ಕರ್ತವ್ಯ. ನನಗದೆಲ್ಲ ಗೊತ್ತು, ನೀವು ತಿತ್ತು ಮಲ್ಕೊಳ್ಳ ಮರಿ. ರೋಗಿಗಳ ಸಂಕಟ ಪರಿಹಾರಕ್ಕೆ ಜನ್ಮ ಮೀಸಲು ಅಂತ ಇದ್ದವರು ಯಾಕೆ ಹೀಗಾಗ್ಬಿಟ್ರಿ? ಯಾರಾದ್ರೂ ಕಾಯಿಲೆ ಅಂತ ಅಂದ್ರೆ ಸಾಕು, ಒಂದು ಕ್ಷಣ ತಡ ಮಾಡದೆ ಓಡ್ತಾ ಇದ್ರಲ್ಲ. ನನಗೋಸ್ಕರ ನಿಂತು ಈಗ ಸ್ವಾರ್ಥಿಗಳಾಗ್ತಾ ಇದ್ದೀರಲ್ಲ, ಇದು ನ್ಯಾಯವೇ ರಾಜ? ಯಾವೇಳಲ್ಲಿ ಈ ಸ್ಥಿತಿಲಿ ನೀನು ಒಂಟಿಯಾಗಿ ಬಿಟ್ಟು ಹೋಗ್ತೀಯಾ? ಇಬ್ಬರು ಅಷ್ಟು ನನಗೇನು ಅನಾಹುತ ಆಗೋದಿಲ್ಲ. ಅಲ್ಲಿ ಮಿಡುತ್ತಿರೋ ಜೀವನ ಕಾಪಾಡಿ. ಹಾಗೆ ಹಾಗೆ ಇಲ್ಲ ಸುಧ, ನೀನೇನು ಬಿಟ್ಬಿಟ್ಟು ಹೋಗಕ್ಕಾಗೋದಿಲ್ಲ. ಸರಿ, ಹಾಗಾದ್ರೆ ನನ್ನ ಬಿಡಿ. ಸುಧ, ಅವರಿಗೆ ಕರ್ತವ್ಯಕ್ಕಿದ್ದು ಹೆಂಡತಿನ ಹೆಚ್ಚು. ಏನು ನೆಪ್ಪ ಮಾತ್ರಕ್ಕೆ ಡಾಕ್ಟರ್ ಅನ್ಸ್ಕೊಂಡಿದ್ದಾರೆ, ಅವ್ರ ಹೆಂಡತಿನ ಬೇರೆ ಯಾರಿಗೂ ಚಿಕಿತ್ಸೆ ಮಾಡಲ್ಲ ಅಂತ. ನಾನೇ ಅವ್ರಿಗೆ ಫೋನ್ ಮಾಡ್ತೀನಿ. ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಏನಾಯ್ತು? ನೀವು ಆಸ್ಪತ್ರೆಗೆ ಹೋಗಿ ಬಂದ್ರೆ ನನಗೆ ಸಮಾಧಾನ. ಆಲ್ ರೈಟ್ ಆಲ್ ರೈಟ್, ಹೋಗ್ತೀನಿ. ನೀ ಸ್ವಸ್ಥ ಮಲಕ್ಕ ಎಲ್ಲಿ ಬೇಗ ಬಂದ್ಬಿಡ್ತೀನಿ. ಇವತ್ತು ಜಾಸ್ತಿ ಆಗಿದೆ, ಒಬ್ಳೆ ಹೇಳ್ಬೇಡ. ಇದು ಇಲ್ಲ. ಡಾಕ್ಟರ್ ರಾಜೇ, ಪ್ರಾಣ ಹೋಯ್ತು, ಇನ್ನು ಉಳಿದಿದೆಯೋ? ಎಸ್ ಎಸ್, ಐ ಆಮ್ ಕಮಿಂಗ್. ಐ ಸೆಡ್ ಐ ಆಮ್ ಕಮಿಂಗ್. ಪ್ರಾಣ ಹೋಯ್ತು, ಇನ್ನು ಉಳಿದಿದೆಯೋ? ಪ್ರಾಣ ಹೋಯ್ತು, ಇನ್ನು ಉಳಿದಿದೆಯೋ? ಪ್ರಾಣ ಹೋಯ್ತು, ಇನ್ನು ಉಳಿದಿದೆಯೋ? ಪ್ರಾಣ ಉಳಿಸ್ಬೇಕಾದ ಡಾಕ್ಟರ್ ಮಾತೇ ಇದು. ಇವರು ಸೇವಾ ಮನೋಧರ್ಮ ಬರ್ಬರ್ತಾ ಏನ್ ಗತಿ ಹಿಡಿತಾ ಇದೆ? ಈ ರೋಗದಿಂದ ನಾನು ಏನಾಗ್ತೀನಿ ಅನ್ನೋದನ್ನ ತಿಳಿದು ತಿಳಿದು ಹುಚ್ಚು ಭ್ರಮೆ ಇಟ್ಕೊಂಡು ನಾನು ಪುನಃ ಅವ್ರ ಜೊತೆಲಿ ಬಾಳ್ವೆ ಮಾಡ್ತೀನಿ ಅನ್ನೋ ಒಣ ಭರವಸೆ ಇಟ್ಕೊಂಡು ನನ್ನ ತಲೆ ಹತ್ತಿರಲೇ ಕೂತಿರ್ತಾರೆ. ಅಯ್ಯೋ, ಇದನ್ನು ಮರ್ತು ಹೊರಟೋಗಿದ್ದಾರೆಯೇ? ಅವತ್ತು ದೊಡ್ಡ ಡಾಕ್ಟರ್ ಹೇಳ್ದಾಗೆ ನನ್ನ ಪ್ರೇಮ ಅವ್ರ ಏಳಿಗೆಗೆ ಆತಂಕವಾಗ್ಬಿಟ್ಟಿದೆ. ನನ್ನ ವ್ಯಾಮೋಹದಲ್ಲಿ ಸಂಪೂರ್ಣ ಮುಳುಗ್ ಹೋಗ್ಬಿಟ್ಟಿದ್ದಾರೆ. ಈ ಪುಣ್ಯ ಯಾವ ಹೆಂಡತಿಗಿದೆ? ಇಂತಹ ಗಂಡ ಎಷ್ಟು ವರ್ಷ ತಪಸ್ ಮಾಡಿದ್ರೆ ತಾನೇ ಸಿಕ್ಕಾರೆ? ಆದ್ರೆ ಏನ್ ಬಂತು ಭಾಗ್ಯ. ನನ್ನ ರಾಜ, ಈ ಪುಣ್ಯ ಅನುಭವಿಸಿ ಆನಂದ ಪಡೋಕೆ ನಾನು ಕೇಳ್ಕೊಂಡಿದ್ದೆ. ನಾನು ನಿರ್ಭಾಗ್ಯಳು, ನಾನು ನಿರ್ಭಾಗ್ಯಳು, ನಾನು ನಿರ್ಭಾಗ್ಯಳು. ಡಾಕ್ಟರ್, ಏನು ಭಯವಿಲ್ಲ, ನಿಮ್ಮ ಮಾತು ಬದುಕೋತಾನೆ. ಡಾಕ್ಟರ್, ಒಂದು ದೊಡ್ಡ ಕುಟುಂಬಾನೇ ಕಾಪಾಡ್ಬಿಟ್ರಿ. ಇಲ್ಲದ್ರೆ ಮಕ್ಕಳು ಮರಿಯೆಲ್ಲ ದಿಕ್ಕ ಪಾಲಾಗ್ತಿದ್ರು. ನಿಮ್ಮನ್ನು ನಿಮ್ಮ ಮನೆ ಹಾಕಿದ್ರು ದೇವರು ಸುಖವಾಗಿಟ್ಟಿರ್ತಾರೆ. ಡಾಕ್ಟರ್, ಡಾಕ್ಟರ್, ಯಾವುದೋ ಪಾತ್ರ ಬಂದಿದೆ. ಡಾಕ್ಟರ್ ಮಧುಸೂದನ್, ಟಿ ವಿ ಮೆಡಿಸನ್. ಥ್ಯಾಂಕ್ ಯು ವೆರಿ ಮಚ್ ಬಾಲ್, ಥ್ಯಾಂಕ್ ಯು. ಅಯ್ಯ, ನಿಮ್ಮ ಮಾತು ಬರಿಸ್ತು, ನನ್ನ ಹೆಂಡತಿ ಬದುಕೋತ, ನಾ ಬರ್ತೀನಿ. ಸುಧಾ, ಹೇಳಿ ಸಖಿ. ಆಯ್ತು, ಹಾಸಿಗೆ ಬಿಟ್ಟು ಹಾಕಿದ್ಲು. ಸುಧಾ, ಸುಧಾ,
ದೇವರು ಇಂಥ ಕಾಯಿಲೆ ಕೊಡಬಹುದೇ? ಛೇ 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 ಛೇ, ಈ ಸ್ಥಿತಿಯಲ್ಲಿ ಎಲ್ಲಿ ಕೊರ್ತಿದ್ದೀಯಮ್ಮ? ನನಗೆ ಗೊತ್ತಿಲ್ಲ. ಯಾಕ ನಾನು ಬಾಯಿ ಮುಚ್ಚೋದು ಪ್ರಯತ್ನ ಪಡ್ತಾ ಇದೀಯಾ ಹೇಳು ತಾಯಿ, ಹೇಳಮ್ಮ. ಸರಿ ಸರಿ, ನೀನೇನು ಹೇಳ್ಬೇಡ, ಸುಧಾರಿಸ್ಕೊಳಮ್ಮ, ಸುಧಾರಿಸ್ಕೊ. ನಮ್ಮಪ್ಪ ಇಟ್ಟಿದ ಗಂಟೆಲ್ಲ ಪೂರ್ತಿ ಕರಗದ ಹಾಗಾಯ್ತು. ಕರಗಲಿ ಕರಗಲಿ, ನೀನೇನು ಯೋಚನೆ ಮಾಡಬೇಡ. ನಮ್ಮ ಮಾತ್ರೆಗಳ ಪೇಟೆಂಟ್ ರೈಟ್ಸ್ನೆಲ್ಲ ನಿನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ತೀನೋ? ಒಂದು ಸಲ ಮಾರ್ಕೆಟ್ನಲ್ಲಿ ಹೆಸರು ಬಂದ್ರೆ ಸಾಕು, ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕಡೆ ಲಕ್ಷಾಂತರ ರೂಪಾಯಿ ಸಂಪಾದಿಸ್ಬೋದು. ಎಲ್ಲ ನಿನ್ನ ಆಶೀರ್ವಾದ ಮಾಮ. ಏನೋ ಒಟ್ಟಿನಲ್ಲಿ ನಿನ್ನ ಮಗಳು ನಿನ್ನ ಅಳಿಯ ಸುಖವಾಗಿರಕ್ಕೆ ಏನ್ ಬೇಕೋ ಅದನ್ನು ಮಾಡು. ಯಾರ ಅಳಿಯ? ಮಾಮನ ಮಗಳ ಗಂಡ, ಪಟ್ಟ ಶಿಷ್ಯ ಗುಂಡ. ಹುಚ್ಚು ಬಾಯಿ ಬಂಡ. ಏ, ನಿನ್ ಗಿಲೀಟ್ ಮಾತ್ಗೆಲ್ಲ ಬೆರಗಾಗರಲ್ಲ ನಮ್ಮ ಮಾವ. ರಂಗೂನ ನನಗ್ ಕೊಡೋದು ಅಂತ ಯಾವತ್ತೋ ನಿರ್ಧಾರ ಮಾಡ್ಬಿಟ್ಟಿದ್ದಾರೆ ಅಲ್ವೇ ಮಾವ? ಏನ್ರು ಇರೋಕ್ ನೆಲ ಇಲ್ದೆ, ಹೇಳ್ಕೊಳೋಕ್ ಅಡ್ರೆಸ್ ಇಲ್ದೆ, ದಾದಿ ಫಿರ್ಯಾದಿ ಇಲ್ದಿರೋ ಪರದೇಶಗಳಿಗೆಲ್ಲ ನನ್ನ ಮಗಳನ್ನ ಕೊಡ್ತೀನಿ ಅಂತ ತಿಳ್ಕೊಂಡಿದ್ದೀರೇನ್ರು? ನನ್ನ ಮಗಳನ್ನ ಸಾಕುವಷ್ಟು ಯೋಗ್ಯತೆ ನಿಮ್ಗಿದೆಯೇನ್ರು? ಇವತ್ತಳ್ದಿದ್ರು ಮದುವೆ ಆದ್ಮೇಲೆ ನಮ್ ದೊಡ್ಡಪ್ಪ ಅವರು ನನ್ನ ಹೆಸರು ಗಂಜಾಮ್ದೊಂದ್ ಗದ್ದೆ ಪಟ್ಟದೊಂದ್ ಮನೆ ಬರೀತೀನಿ ಅಂತ ಹೇಳಿದ್ದಾರೆ. ಓಹೋ, ಅದು ಬೇರೆ ಅಂತ ಇರ್ತಾರೋ ನಿನಗೆ ತಂಡ. ನಿನ್ ವಿಷಯ ಏನೋ ಗುಂಡ. ಇದ್ ಮನೆ ಗದ್ದೆ ಮಾರ್ ನಿನ್ಗೆ ಒಪ್ಸುದ್ನಲ್ಲ ಮಾಮ, ಇದ್ ಗಂಟು ನೀನೇ ಕರಗಿಸ್ಬಿಟ್ರೆ
ಉಳಿದಿರೋ ಆ ಡೈನಾಮೆಂಟ್ ಒಂದೇ ನನಗೆ ಗತಿ. ಓಹೋ, ಡೈನಾಮೆಂಟ್ ಕೈಲಿಟ್ಕೊಂಡು ನನ್ನ ಅಳಿಯ ಆಗ್ಬೇಕು ಅಂತಿದ್ಯಲ್ವೇ ನೀನು? ಹ್ಞೂ ಮಾಮ, ಬೇಕಾದ್ರೆ ಆ ಡೈನಾಮೆಂಟು ನೀನೇ ಇಟ್ಕೋ, ರಂಗನ್ ಮಾತ್ರ ನನಗೆ ಮದುವೆ ಮಾಡಿಬಿಡು. ನೀನೇನಂತೀಯೋ ಬಿಳಿಗಿರಿ, ನೀನಾದ್ರೂ ಡೈನಾಮೆಂಟ್ ಇಟ್ಕೋ, ಅವನಾದ್ರೂ ಇಟ್ಕೊಳ್ಳಿ, ಬರೀ ಬಿಳಿಗಿರಿ ಎನ್ನಿಸ್ಕೊಂಡ್ರು ನನ್ನ, ಬಿಳಿಗಿರಿ ರಂಗನ ಮಾಡಿಬಿಡು ಅಷ್ಟೇ. ಹ್ಮ್ ಸರಿ ಆಗಲಿ, ಇನ್ನೂ ಎರಡು ದಿನ ನಿಮ್ಮಿಬ್ಬರ ಯೋಗ್ಯತೆಯನ್ನು ಪರೀಕ್ಷೆ ಮಾಡಿ ಆಮೇಲೆ ತೀರ್ಮಾನ ಮಾಡ್ತೀನಿ. ರೈಲ್ವೆ ಹಂಗಾಮಿ ಚಿಕಿತ್ಸಾಲಯದಿಂದ ನಿನ್ನೆ ಸಂಜೆಯವರೆಗೆ ಒಟ್ಟು 125 ಮಂದಿಯನ್ನು ಡಿಸ್ಚಾರ್ಜ್ ಮಾಡಲಾಗಿದೆ. ಹಿಂದೆ ವರದಿಯಾಗಿದ್ದ ಗುರುತು ಸಿಕ್ಕದ ಶವಗಳಲ್ಲಿ ಸುಪ್ರಸಿದ್ಧ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಡಾಕ್ಟರ್ ರಾಜಶೇಖರ್ ರವರ ಧರ್ಮಪತ್ನಿ ಸುಧಾದೇವಿಯರ ಹೆಸರು ಸೇರಿದೆ ಎಂದು ತಿಳಿದು ಬಂದಿದೆ. ಹವಾಗುಣ ಸುಧಾ ಒಬ್ಬ ದೊಡ್ಡ ತ್ಯಾಗಿ. ನಿಮ್ಮ ಧ್ಯೇಯ ಸಾಧನೆಗೆ ಆಕೆ ಮೇಲೆ ವ್ಯಾಮೋಹ ಅಡ್ಡಿಯಾಗದಲ್ಲಿ ಅಂತ ತನ್ನ ಸರ್ವ ಸುಖಾನು ತ್ಯಾಗ ಮಾಡಿ ನಿಮ್ಮಿಂದ ದೂರವಾಗಿರೋ ಪ್ರಯತ್ನದಲ್ಲಿ ಪ್ರಪಂಚದಿಂದ ದೂರವಾಗ್ಬಿಟ್ಟು ನಿಮ್ಮ ಯಶಸ್ಸೇ ಆಕೆಯ ಭವ್ಯ ಕನಸಾಗಿದೆ. ಆ ಕನಸನ್ನು ಒಡೆಯೋ ಪ್ರಯತ್ನ ಮಾಡ್ತಿದ್ದೆ, ಆಕೆಯ ತ್ಯಾಗನ ಮಣ್ಣುಗುಡಿಸೋ ಪ್ರಯತ್ನ ಮಾಡ್ತಾ ಇದ್ದೆ. ಎಸ್ ರಾಜಶೇಖರ್, ನಿಮ್ಮ ರಾಜೀನಾಮೆ ನಿಂತು ನಿಮ್ಮ ಧ್ಯೇಯ ಸಾಧಿಸಿ ಆಕೆಯ ಪವಿತ್ರ ಆತ್ಮಕ್ಕೆ ಶಾಂತಿ ದೊರಕಿಸಿಕೊಡಿ, ಆಕೆಯ ತ್ಯಾಗ ಸಾಧನೆಪಡಿಸಿ. ಎಸ್ ಡಾಕ್ಟರ್, ಯು ಆರ್ ರೈಟ್. ಓಕೆ ಓಕೆ. ಕಾಫಿ ರೆಡಿ. ಥ್ಯಾಂಕ್ ಯು. ಓ ಗಾಡ್, ಏನಾಯ್ತು? ತುಂಬಾ ಸಿಹಿ ಆಗಿದೆ, ಪಾನಕದ ಆಗಿದೆ. ಇಲ್ಲಿ ಸಕ್ಕರೆ ಕಮ್ಮಿ ಹಾಕಿದ್ನಲ್ಲ, ಸ್ವಲ್ಪ ಇರಿ, ಡಿಕಾಕ್ಷನ್ ತಕ್ಕಿ. ತಂದ್ರು ಅದು ಹಾಗೆ ಇರುತ್ತೆ. ನಿನ್ನ ಅಮೃತ ಹಸ್ತ ಸ್ಪರ್ಶವಾದ್ರೆ ಸಾಕು, ಬೇವನೆಣ್ಣೆ ಕೂಡ ಸಿಹಿಯಾಗಿ ಪಾನಕದಾಗ ಆಗ್ತದೆ. ನನ್ನ ನೆಚ್ಚಿನ ಆರಾಧ್ಯ ದೇವರೇ, ನಾನು ಮನೆಯಲ್ಲಿಲ್ಲದಿರುವುದನ್ನು ಕಂಡು ನಿಮಗೆ ದಿಗ್ಭ್ರಮೆಯಾಗಿರಬಹುದು. ಖಂಡಿತವಾಗಿ ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡಿ. ಯಾವ ಹೆಣ್ಣಿಗೂ ದೊರೆಯಲಾರದಂಥ ಭಾಗ್ಯವನ್ನು ಯಾವ ಪುಣ್ಯದಿಂದಲೂ ನಾನು ಪಡೆದೆ, ಆದರೆ ಅದನ್ನು ಅನುಭವಿಸಲಾರದ ನಿರ್ಪಾಕ್ಯಳಾಗಿಬಿಟ್ಟೆ. ನಾನಿಲ್ಲಿದ್ದರೆ ನಿಮ್ಮ ಕರ್ತವ್ಯದ ಕಡೆ ಗಮನ ಕೊಡುವಂತಿಲ್ಲ, ನಿಮ್ಮ ಪ್ರಗತಿಗೆ ಧಕ್ಕೆ, ಯಶಸ್ಸು ಕೀರ್ತಿ ಲಭಿಸುವಂತೆಯೇ ಇಲ್ಲ. ಇದಕ್ಕಾಗಿ ನಾನು ನಿಮ್ಮನ್ನು ಅಗಲಲೇಬೇಕಾಗಿದೆ. ನನ್ನ ದೇವರಲ್ಲಿ ನಾನು ಬೇಡಿಕೊಳ್ಳುವ ಒಂದೇ ಒಂದು ಕೊನೆಯ ಪ್ರಾರ್ಥನೆ ಎಂದರೆ, ನನ್ನ ಅಗಲಿಕೆಯನ್ನು ಮರೆತು ನಿಮ್ಮ ಧ್ಯೇಯ ಸಾಧನೆಯಲ್ಲಿ ಸಂಪೂರ್ಣ ದೇಶಾಲಿಗಳಾಗಬೇಕು. ಆಗಲೇ ನನ್ನ ಆತ್ಮಕ್ಕೆ ಶಾಂತಿ, ಧ್ಯೇಯವಾದಿಗಳು ತಮ್ಮ ಬಾಳ್ವೆಯಲ್ಲಿ ಯಾವುದೇ ವಿಧವಾದ ಆಗುಹೋಗುಗಳ ಬಗ್ಗೆ ಲಕ್ಷ್ಯ ಬಿಡದೆ ಬಂದದ್ದೆಲ್ಲ ಅವರಲ್ಲಿ ಗೋವಿಂದನ ದಯವಿರಲಿ ಎಂದು ಕರ್ತವ್ಯದಲ್ಲಿ ತಲ್ಲೀನರಾಗಿ ಯಶಸ್ಸು ಗಳಿಸುತ್ತಾರೆ. ಇದೇ ನಿಮ್ಮ ಕ್ಷಮೆ ಬೇಡುವ ನಿಮ್ಮ ಮಡದಿ ಎನಿಸಿಕೊಂಡ ಭಾಗ್ಯಶಾಲಿ ಸುಧಾ. ಧ್ಯೇಯವಾದಿ, ಧ್ಯೇಯವಾದಿ, ಹೆಂಡತಿ ಉಳಿಸ್ಕೊಳ್ಳಾರದಂಥವನು ದೊಡ್ಡ ಧ್ಯೇಯವಾದಿ.
ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಎಂದು ಕರ್ತವ್ಯಶೀಲರಾಗ್ತಾರೆ. ಬಂದದ್ದೆಲ್ಲ ಬರಲಿ, ಬರಲಿ ಬರಲಿ, ಇನ್ನೂ ಬರಲಿ, ಏನು ಬೇಕಾದರೂ ಬರಲಿ, ಬಂದದ್ದೆಲ್ಲ ಬರಲಿ. ಬಂದದ್ದೆಲ್ಲ ಬರಲಿ ಬರಲಿ ಬರಲಿ, ಗೋವಿಂದನ ದಯೆ ಇರಲಿ. ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆ ಇರಲಿ. ಹಿಡಿದ ಗುರಿ ಬಿಡದ ಪರಿ ಮುನ್ನಡೆಯೊಂದಿರಲಿ, ಗೋವಿಂದನ ದಯೆ ಇರಲಿ. ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆ ಇರಲಿ. ಹಗಲಿರುಳೆನ್ನದೆ ಹಲ ಬಗೆ ಸಂಪದ ಗಳಿಸುವ ಛಲವಿರಲಿ, ಹಗಲಿರುಳೆನ್ನದೆ ಹಲ ಬಗೆ ಸಂಪದ ಗಳಿಸುವ ಛಲವಿರಲಿ. ಗಳಿಸಿದ ಸಂಪದ ಅಳಿದದೆ ಹಲುಬದ ಕಲ್ಲೆದೆಯೂ ಇರಲಿ, ಗೋವಿಂದನ ದಯೆ ಇರಲಿ. ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆ ಇರಲಿ. ಇದುವರೆಗೂ ನಿಮ್ಮಿಂದ ಮುಚ್ಚಿಟ್ಟಿದ್ದ ಒಂದು ದೊಡ್ಡ ಧರ್ಮ ಸೂಕ್ಷ್ಮಾನ ಇವತ್ತು ನಿಮಗೆ ಬೋಧನೆ ಮಾಡ್ತೀನಿ. ಸರಿಯಾಗಿ ಗಮನವಿಟ್ಟು ಗ್ರಹಿಸಿ. ಅಲ್ಲಿ ನಮ್ಮ ಅಣ್ಣನ ಮೈ ಹುಷಾರಿಲ್ಲ ಅಂತ ಹೇಳಿ ಕಳಿಸಿದ್ದಾರೆ. ಹೋಗಿ ಒಂದ್ಸಲ ನೋಡ್ಕೊಂಡು ಬರೋಣ ಅಂದ್ರೆ ತಿಂಡಿ ಸಹ ಇನ್ನೂ ತಿಂದೆ ಇಲ್ಲಿ ಹರಟೆ ಕೊಚ್ಚುತ್ತಾ ಕೂತಿದ್ದೀರಲ್ಲ, ಬೇಗ ಹೇಳ್ತಿರೋ ಮಾಡಿಟ್ಟಿರೋದನ್ನ
ಕಣ್ಣೆಲ್ಲ ಮುಚ್ಚಿಟ್ಟು ನಾನು ಹೋಗ್ಲ. ಎಂಥ ಅವಿವೇಕದ ಹೆಣ್ಣೆ ನೀನು. ಶಿಷ್ಯರಿಗೆ ಕರ್ಣೋಪದೇಶ ಮಾಡ್ತಾ ಇರ್ಬೇಕಾದ್ರೆ ಕರ್ಕಶವಾದ ನಿನ್ನ ಗಂಟನ್ನ ಕಹಳೆ ಊದಿ ಸಮಾಧಿ ಬಂದ ಮಾಡ್ತಾ ಇದೆಯಲ್ಲಿ. ನನ್ನ ಯೋಗಕ್ಷೇಮ ಈ ನನ್ನ ಶಿಷ್ಯರು ನೋಡ್ಕೋತಾರೆ, ನೀನ್ ಇಲ್ಲಿಂದ ತೊಲಗು. ಸರಿ, ಏನಾದ್ರೂ ಮಾಡ್ಕೊಳ್ಳಿ, ಬಾರಂಗು ನಾ ಹೋಗೋಣ. ಪ್ರಪಂಚದಲ್ಲಿ ತಂಟೆ ತಕರಾರು ತರಲೆಗಳನ್ನು ಮಾಡದೆ ಯಾವನು ದೊಡ್ಡ ಮನುಷ್ಯನಾಗೋಕೆ ಸಾಧ್ಯವೇ ಇಲ್ಲ. ಕಾರ್ಯ ಸಾಧನೆ ಮಾಡೋನು ಅಂಥ ಅವಕಾಶ ಸಿಕ್ಕಿದೆ ಅಂತ ಹೊಂಚಿಕಾಯ್ತಾ ಇರ್ಬೇಕು. ಸಮಯ ಸಿಕ್ಕಿದಾಗ ದಯಾ ದಾಕ್ಷಿಣ್ಯ ಮಾನ ಮರ್ಯಾದೆ ರೀತಿ ನೀತಿ ಒಂದನ್ನು ನೋಡದೆ ಕೆಲಸ ಸಾಧಿಸ್ಕೊಂಡು ಬಿಡ್ಬೇಕು. ತಂಟೆ ತಕರಾರು ತರಲೆ ಅಂದ್ರೆ ಏನ್ ಮಾಮ? ಅದು ಹೇಳಿಕೊಡೋ ವಿಷಯವಲ್ಲ, ಅವರವರ ಸಂಸ್ಕಾರದಿಂದ ಬರಬೇಕಾದ ದೈವದತ್ತವಾದ ವರ ಅದು. ಇನ್ನೊಂದು ರಹಸ್ಯ ಇದೆ ಇಲ್ಲಿ ನೋಡಿ. ಇದು ವಶೀಕರಣ ಲೇಖ್ಯ. ಇದನ್ನ ತಿನ್ನೋ ಆಹಾರದಲ್ಲೋ ಕುಡಿಯೋ ನೀರಿನಲ್ಲೋ ಸೇರಿಸಿ ಕೊಟ್ಟು ಬಿಟ್ರೆ ಎಂಥವನಾದ್ರೂ ನೀವು ಹೇಳ್ದ ಹಾಗೆ ಕೇಳ್ತಾನೆ. ಇದರಿಂದ ಎಂಥ ಕಾರ್ಯನಾದ್ರೂ ಸಾಧಿಸ್ಬೋದು. ನಾಳೆ ದಿನ ಚೆನ್ನಾಗಿದೆ, ದೇವರ ಪೂಜೆ ಮಾಡಿ ಇದನ್ನ ಅರ್ಧರ್ಧ ನಿಮ್ಮಿಬ್ಬರಿಗೂ ಕೊಡ್ತೀನಿ. ಇದರ ಪ್ರಭಾವದಿಂದ ಯಾರು ಬೇಗ ಪ್ರಬುದ್ಧಮಾನಕ್ಕೆ ಬರ್ತೀರಾ ಅವರಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿ. ಸರಿ ಮಾಮ, ನೀನ್ ಕೊಡು, ನಾನು ಡೈನಾಮೈಟ್ ಮಾತ್ರೆಗಳಿಗೆಲ್ಲ ಸ್ವಲ್ಪ ಸ್ವಲ್ಪ ಹಚ್ಚಿ ಎಲ್ರಿಗೂ ಕೊಟ್ಬಿಡ್ತೀನಿ. ತಗೊಳ್ಳೋ ಬಿಳಿಗಿರಿ, ಇದನ್ನ ದೇವ್ರ ಹತ್ರ ಇಟ್ಟು ಬಾ. ಆ ಹಾಗೆ ಅವಳ ಅದೇನೋ ಉಪ್ಪಿಟ್ಟು ಕಾಫಿ ಇಟ್ಟಿದ್ದೀನಿ ಅಂತಂದಲ್ಲ, ಅದನ್ನ ತಗೊಂಡ. ಇದನ್ನ ತಿನ್ನೋ ಆಹಾರದಲ್ಲೋ ಕುಡಿಯೋ ನೀರಿನಲ್ಲೋ ಬೆರೆಸಿ ಕೊಟ್ಟು ಬಿಟ್ರೆ ಎಂಥವನಾದ್ರೂ ನೀನು ಹೇಳ್ದ ಹಾಗೆ ಕೇಳ್ತಾನೆ. ಸಾಧನೆ ಮಾಡೋನು ಅವಕಾಶ ಸಿಕ್ಕೀತೆ ಅಂತ ಹುಂಚಿಕಾಯ್ತಾ ಇರ್ಬೇಕು. ಸಮಯ ಸಿಕ್ಕಿದಾಗ ದಯೆ ದಾಕ್ಷಿಣ್ಯ ಮಾನ ಮರ್ಯಾದೆ ರೀತಿ ನೀತಿ ಒಂದನ್ನು ನೋಡದೆ ಕೆಲಸ ಸಾಧಿಸ್ಕೊಂಡು ಬಿಡ್ಬೇಕು. ಎಷ್ಟು ಹೊತ್ತು ಬೆಳಿಗ್ಗೆ ಬಂದ್ಬಿಟ್ಟೆ ಮಾವ, ಬಂದ್ಬಿಟ್ಟೆ. ಲೋ, ನನಗೆಲ್ಲೋ ನಾಷ್ಟ. ಮೊದಲು ಗುರುಗಳಿಗಾಗ್ಲಿ, ಚಪ್ಪಿರೋ ದುಷ್ಟ. ತಗೋ ಮಾವ ತಗೋ. ಏನೋ ವಾಸನೆ ಬರ್ತಾ ಇದೆಯಲ್ಲೋ. ವಾಸನೆ? ವಾಸನೆ ವಾಸನೆ, ನಾನು ಲೇಖದ ಡಬ್ಬಿ ಮುಟ್ಟಿದ್ನಲ್ಲ ಅದ್ರದಿರಬೇಕು. ಏನೋ ವಶೀಕರಣ ಲೇಖ್ಯ ನನಗೆ ಇಟ್ಟು ಬಿಟ್ಟೇನೋ. ಪೂರ್ತಿ ಮುಗಿಸಿ ಆಮೇಲೆ ಹೇಳೋ ಮಾವ ಆ ಮಾತು. ಕಾಫಿ ತಗೊಂಡ. ಯಾಕೋ ಅನುಮಾನವಾಗಿದೆಯೋ ಇವನ ವಿಷಯ, ಇದರಲ್ಲೇನಾದ್ರೂ ಇಟ್ಟು ಬಿಟ್ಟಿದ್ನೋ. ನಿನ್ನ ದೇವರೇ ನಿನ್ನ ಕಾಪಾಡ್ಬೇಕು. ತಂದೇನೋ ಕಾಫಿ? ಬಿಡೋ ಗಾಡಿ ಇಲ್ಲಿಂದ. ಯಾರಿಗೂ ಹೇಳ್ತಾ ಇರೋದ ಮಾತು? ನಾನ್ ಮಾಮೂನ್ ಫೈನಾನ್ಸರ್ ಮಂಕೆ. ನಾನು ಮಾಮೂನ್ ಕಂಟ್ರೋಲರ್ ಒಪ್ಪಲ್ಲ. ಅಯ್ಯ ಅಯ್ಯ ಅಯ್ಯ
ಬಂದಿದ್ದೀಯಾ? ಮಾಮಾ ಇಲ್ಲೇ ಇದೀನಿ, ಇಲ್ಲೇ ಇದೀನಿ ಮಾಮಾ. ಯಾವನು ನೀನು? ನಾನು ಅಳಿಯ. ನಿನ್ನ ಮನೆ ಕೊಳಿಯ, ಹೋಗಾಕೆಗೆ. ಮಾಮಾ ಎಲ್ಲಿದೆಯೋಪ್ಪ ಅಳಿಯ? ಇಲ್ಲೇ ಇದೀರಪ್ಪ ಮಾವ. ಭೂಪತಿ ರಂಗ, ಬೆಳಗಿರಿ ರಂಗ. ಮನೆ ಗದ್ದೆಯನ್ನು ಕೊಡೋದು ಖಚಿತವೇನೋ ಅಪ್ಪ? ಸತ್ಯವಾಗೂ ಖಚಿತ ಮಾವ. ಅಳಿಯ ಅಳಿಯ ಅಳಿಯ, ಬೇಗ ಲಗ್ನ ಕಟ್ಟಿಸ್ಬಿಡು ಅಪ್ಪ. ಆಗ್ಲಿ ಮಾವ. ಮಾವ ನನ್ ಗತಿ ಯಾವನು ನೀನು? ನಾನು ಗುಂಡ ತಿಪ್ಪಂದ್ರದ ಅಪ್ಪ ಪಂಡಿತ್ರ ಮಗ. ಅವನು ಯಾವನವನು ಅಪ್ಪ ಸ್ವಾಮಿ? ನಮ್ಮಪ್ಪ. ಅಪ್ಪ ಸ್ವಾಮಿ ನಿಮ್ಮಪ್ಪ? ಕಾರೆ ಕೆಲಸದವರೇನು? ಕೊಳಾಯ್ ಕಂಟ್ರಾಕ್ಟ್ರೇನು? ಇಲ್ಲ, ನಮ್ಮಪ್ಪ. ಏನು ಕೆಲಸ ಇಲ್ಲಿ ನಿನಗೆ? ತೊಲಗಾಚೆಗೆ ಮಾವ ಒಲಗುತ್ತೀವೋ? ಪೊಲೀಸನ್ನ ಕರೀಲ. ಪೊಲೀಸ್ ಬೇಡ, ಹೋಗ್ತೀನಿ. ಹೋಗು ಮಾವ, ಹೋಗು ಮಾವ, ಹೋಗು. ಹೋಗ್ತೀನಿ ಸರ್. ಟೆಲಿಗ್ರಾಮ್ ಸರ್. I'm so sorry. Hurry up, doctor. Please hurry up. Thank you, doctor. Appa. Appa. Illodipa. Naan nim raja bandide. Appa. Idak munchane yaak nanu kaagda barilla. ಯಾಕಪ್ಪ ಯಾರು ಮಾತಾಡ್ತಾನೆ ಇಲ್ಲ? ಇನ್ ಮಾತಾಡೇನಪ್ಪ ಲಾಭ? ಕಣ್ಗೊತ್ಕೊಂಡು ಸಾಕಿರೋ ಹೂವಿನಂತ ಒಬ್ಳೆ ಹೆಣ್ಣು ಮಗು ಸನ್ಯಾಸಿಯಾಗಿ ಸಾಯ್ತೀನಿ ಅಂತ ಹಠ ಹಿಡಿದ್ರೆ ಎತ್ತಕರಲ್ಲಿ ಯಾಕೆ ಸಹಿಸಿತ್ತು? ಸತ್ಕುಲದಲ್ಲಿ ಹುಟ್ಟಿದ ಹೆಣ್ಣು ಮಗಳು ಮನಸ್ಸಲ್ಲಿ ಒಬ್ಬನಿಗೆ ಮಾಲೆ ಹಾಕಿದ ಮೇಲೂ ಮತ್ತೊಬ್ಬನ ಗಂಡ ಅಂತ ಒರೆಸೋದಕ್ಕೆ ಸಾಧ್ಯವೇನು? ಅವನ ಕಾಲಲ್ಲಿ ಒದ್ಕೊಂಡು ಹೋದ್ಮೇಲೆ ಆದ್ರೆ ಅವಳ ಬುದ್ಧಿ ಬರಬೇಡ್ರಿ. ಅಷ್ಟು ವಿವೇಚನೆ ಇಲ್ಲದ್ಮೇಲೆ ಎಷ್ಟು ವಿದ್ಯುತ್ ಏನ್ ಸಾರ್ಥಕ? ಅವಳ ಕತ್ನಲ್ಲಿ ಒಂದು ಮಾಂಗಲ್ಯ ಬಿದ್ದಿದ್ದೇನು ಕಂಡೇನೆ ಅಂತ ಹಾತೊರೆದಿದ್ದಕ್ಕೆ ಈಗ ನನ್ನ ಮಾಂಗಲ್ಯ ಕಳಿಸಿ ಬಿಡ್ತಾಳೆ ಏನೋ ಅಂತ ಕಳವಳ ಸ್ಥಿತಿಗೆ ಬಂದಿದೆ. ಅಬ್ಬ ಹಾಗೆಲ್ಲ ಮಾತಾಡ್ಬೇಡಿ ಅಪ್ಪ. ಶೀಲಾ ನಾನು ಒಪ್ಪಿಸ್ತೀನಿ. ಶೀಲಾ ಸಾವು ಬದುಕಲ್ಲದೆ ಅಪ್ಪ ಹೊರಾಕಿದ್ರೆ ನೀನೊಬ್ಬಳೇ ಉಳ್ಳ ಕೂತ್ಕೊಂಡು ಏನ್ ಮಾಡ್ತಾ ಇದೀಯಾ? ನಮ್ಮ ಸಂತೋಷದಲ್ಲಿ ವಾತ್ಸಲ್ಯ ಇಟ್ಟರು ತಂದೆ, ಅದರಿಂದಲೇ ವಂಚಿತವಾಗಿ ಸಾಯ್ಬಾರ್ದು ಶೀಲಾ, ಸಾಯ್ಬಾರ್ದು. ಈ ಸದ್ಬುದ್ಧಿ ನೀವು ಬಹಳ ಲೇಟ್ ಆಗಿ ಬರ್ತಾ ಇದೆ. ಇಟ್ ಇಸ್ ಟೂ ಲೇಟ್ ರಾಜು, ಟೂ ಲೇಟ್. ಸದ್ಬುದ್ಧಿ ಬರಬೇಕಾದ್ದು ನನಗಲ್ಲ ನಿನಗೆ. ನಾನು ಕೊಲೆ ಪಾತ್ರ ನನಗೆ ಬರ್ಬೇಕು. ಶೀಲಾ ಹೌದು, ನಾನು ನೀವು ಕೊಲೆ ಮಾಡಿದ್ರಿ, ನಾನು ಅವನ್ನ ಕೊಲೆ ಮಾಡ್ತಿದ್ದೀನಿ. ಓ ಗಾಡ್, ಈ ಮನೇಲಿ ಯಾರು ನನ್ನ ಸರಿಯಾಗಿ ಅರ್ಥನೆ ಮಾಡ್ಕೊಳ್ಳಿಲ್ಲ ಅಂತ ಕಾಣಿಸುತ್ತೆ. ಪ್ರೇಮಕ್ಕೆ ಪ್ರಜ್ಞೆನೇ ಇರೋಲ್ಲ ಅಂತ ಅದಕ್ಕೆ ಹೇಳೋದು. ನಿಮ್ ಪ್ರೇಮ ಹಾರೈಸಿ ಹಾರೈಸಿ ಹತ್ತಿರವೇ ಹಾತರಿಸಿದ್ ನಾನು ನಿಮ್ ಕಣ್ಣಿಗೆ ಬೀಳಿಲ್ಲ. ಊರ ಕೇರೆ ತಿಳಿದ ಒಬ್ಬ ಅಪರಿಚಿತಳ ಪ್ರೇಮ ನಿಮಗೆ ಬಿಡಿಸಿಕೊಳ್ಳಾರದು ಪಾಶವಾಯ್ತು. ಪಾಶವೂ ಇಲ್ಲ, ವೇಷವೂ ಇಲ್ಲ. ಪ್ರೇಮ ಕಾಮ ಎಲ್ಲ ಬರೀ ಪುಸ್ತಕದಲ್ಲಿ ಓದಿ, ಬೇರೆ ಏನು ನನಗೆ ಗೊತ್ತಿಲ್ಲ. ನನಗಿರೋದು ಒಂದೇ ಒಂದು ಗುರಿ, ಮಾನವ ಕುಲಾನ ಕ್ಯಾನ್ಸರ್ ಬೇನೆಯಿಂದ ಉಳಿಸಬೇಕು. ಆ ಗುರಿ ಸಾಧಿಸೋದರಲ್ಲಿ ಸುಧಾ ನನಗಿಂತ ಸಾವಿರ ರೂಪಾಯಿ ಶ್ರದ್ಧೆ ವಹಿಸಿ ನನ್ನ ಜೊತೆ ಸಂಸಮವಾಗಿ ದುಡುಕಿ ವಿಧಿ ನಮ್ಮಿಬ್ಬರನ್ನು ಒಂದುಗೂಡಿಸ್ತು. ಆ ಗುರಿ ಸಾಧಿಸೋಕೆ ನಾನು ನೆರವಾಗ್ತೀನಿ. ನನ್ನ ಸುಧಾ ವಿನಃ ಬೇರೆ ಯಾರನ್ನೂ ಸ್ಮರಿಸೋದಕ್ಕೆ ಸಹ ಸಾಧ್ಯವಿಲ್ಲ. ನಾನು ಬರೀ ಹೆಸರು ಮಾತ್ರ ಗಂಡಾಗಿರಬಹುದು, ನನ್ನಿಂದ ನೀವು ಬೇರೆ ಯಾವ ಸುಖವೂ ಪಡಿಲಾರೆ. ಶೀಲಾ ಪ್ಲೀಸ್, ನಿನ್ನ ಭಾಗಕ್ಕೆ ನಾನು ಸತ್ತೋದೆ ಅಂತ ತಿಳ್ಕೊಂಡು ಬೇರೆ ಯೋಚನೆ ಮಾಡು. ಹಾಗೆಲ್ಲ ಕೆಟ್ಟ ಕೆಟ್ಟದಾಗಿ ಮಾತಾಡಬೇಡಿ. ಸ್ವಲ್ಪ ನನ್ನ ಕಡೆ ತಿರುಗಿ ಹೇಗೆ ಮದುವೆ ಅಂತ ಒಂದಾಗಬೇಡಿ. ಕಾಲ ಹೋದ ಹಾಗೆಲ್ಲ ಮನಸ್ಸು ಹಗುರವಾಗುತ್ತೆ. ಒಂದಲ್ಲ ಒಂದಿನ ನಾವು ಪರಸ್ಪರ ಅರಿತುಕೊಂಡು ಪ್ರೀತಿಯಿಂದ ಬಾಳಬೇಕು. ನನಗೆ ಆ ಭರವಸೆ ಇದೆ, ಅದನ್ನು ಕಾರ್ಯರೂಪಕ್ಕೆ ತರೋಕೆ ಒಂದೇ ಒಂದು ಅವಕಾಶ ಕೊಡಿ ಪ್ಲೀಸ್, ಪ್ಲೀಸ್. ಇಷ್ಟು ಹೇಳಿದ ಮೇಲೆ ನಿಮಗೆ ತಿಳಿದಿದ್ರೆ ನಿಮ್ಮಿಷ್ಟ. ಈ ನಿಸ್ಸಾರವಾದ ಬರಡು ದೇಹಾಲೇ ನಿನ್ನ ಗಂಡ ಅಂತ ಕರೆಯೋದ್ರಿಂದಲೇ ನಿಮಗೆ ತೃಪ್ತಿ ಆಗುವಾಗಿದ್ರೆ ಆಗ್ಬಹುದು.
ಮುಖ್ಯವಾಗಿ ನನ್ನ ಜೀವನಕ್ಕೊಂದು ರೂಪ ಕೊಟ್ಟ ಕುಟುಂಬ ಉಳಿಬೇಕು, ನನ್ನ ಆಧರಿಸಿ ಅಭಿವೃದ್ಧಿಗೆ ತಂದ ಅಪ್ಪನ ಜೀವ ಉಳಿಬೇಕು. ಸಾಧ್ಯವಿಲ್ಲ ಅನ್ಕೊಂಡ್ರೆ ಸಾಧ್ಯವಾಯ್ತು, ಕಂಪ್ಲೀಟ್ ಅಕ್ಯೂರ್ ಆಯ್ತು. ಹೌದೇ? ಎಸ್. ಕಂಗ್ರಾಚುಲೇಷನ್ಸ್. ಬನ್ನಿ ಕೂತ್ಕೊಳ್ಳಿ. ಅಂತೂ ಇಂಥ ದೂರ ಪ್ರಾಂತದಲ್ಲಿ ಕನ್ನಡಿಗ ವೈದ್ಯರೊಬ್ರು ದೇವ್ರ ಹಾಕಿ ಸಿಕ್ಕಿ ಈಕೆನ್ ಕಾಪಾಡ್ತೀರಿ ಅಂತ ನಾನು ಅನಿಸಿರ್ಲಿಲ್ಲ. ನನ್ನ ಮಗಳಿಗೆ ಇನ್ನೂ ಜನ್ಮವನ್ನೇ ಕಟ್ಟಂತಾಯ್ತು ಡಾಕ್ಟರ್. ಮಗಿನ ಸ್ವಸ್ಥವಾಯ್ತು, ಆದರೂ ಯಾವುದೋ ಮನೋವ್ಯಾಧಿ ಈಕೆನ್ ಇನ್ನೂ ಆವರಿಸ್ಕೊಂಡಿದೆ ಅಂತ ಕಾಣ್ತಾ ಇದೆ. ನಿಜ ಡಾಕ್ಟರ್, ರೈಲು ಅಪಘಾತಕ್ಕೆ ಸಿಕ್ಕಿ ಪಾರಾಗಿ ನಾನು ಸುಧಾ ಒಂದು ಆಸ್ಪತ್ರೆಯಲ್ಲಿದ್ದು. ಆಗ ಪೊಲೀಸ್ ಅಧಿಕಾರಿಗಳು ತನಿಖೆ ನಡೆಸಿ ವಿವರ ತಿಳ್ಕೊಳ್ಳೋದಕ್ಕೆ ಬಂದರು. ಎಲ್ಲರೂ ಡಿಸ್ಚಾರ್ಜ್ ಆಗೋದ್ರಿ ಸರ್, ನೀವಿಬ್ರು ಮಾತ್ರ ಇದ್ದಾರೆ. ನಿಮ್ಮ ಹೆಸರೇನ್ ತಾಯಿ? ಯಾಕಪ್ಪ? ಸುಧಾನ್ ಅವ್ರು ಮಿಸ್ ಆಗಿದ್ರಂತ ಕಂಪ್ಲೇಂಟ್ ಬಂದಿದೆ, ಎಲ್ಲ ಕಡೆನೂ ತಲಾಶ್ ಮಾಡ್ತಾ ಇದ್ದೀವಿ. ನೀವೇನ ತಾಯಿ? ಇಲ್ಲಪ್ಪ, ಅವರು ನನ್ನ ಜೊತೆಲೆ ಪ್ರಯಾಣ ಮಾಡ್ತಿದ್ರು. ಪ್ರಯಾಣ ಮಾಡ್ತಾ ಇದ್ರೆ ದಾರಿಯುದ್ದಕ್ಕೂ ಎಷ್ಟು ಆಧಾರವಾಗಿ ಮಾತನಾಡ್ತಿದ್ರು. ಪಾಪ, ಏನಾದ್ರೂ ಏನು. ಸರಿ, ಅಲ್ಲಿಗೆ ಆ ಗುರ್ತು ಸಿಕ್ತಿದ್ದ ಸ್ತ್ರೀಸವ ಯಾರು ಅನ್ನೋದು ಈಗ ಖಾತ್ರಿ ಆದಾಗ ಆಯ್ತು. ನಡಿ. ಬೇಕು ಅಂತಲೇ ತನ್ನ ಹೆಸರು ಸುಧಾ ಅಲ್ಲ ಅಂತ ಮರೆಮಾಚಿದ್ದನ್ನು ಕೇಳಿ ನಾನೇ ಹೋಗಿ. ಯಾಕಮ್ಮ ಅವ್ರಿಗೆ ಹಾಗೆ ಸುಳ್ಳು ಹೇಳಿ ಕಳಿಸ್ಬಿಟ್ಟೆ? ಇವತ್ ಸುಳ್ಳಾದ್ರು ನಾಳೆ ನಿಜವಾಗ್ಲೇಬೇಕು. ಅಷ್ಟಲಿರೋರ್ಗೆ ಯಾಕೆ ತೊಂದರೆ ಕೊಡ್ಬೇಕು? ಒಂದ್ ಕೆಲಸ ಮಾಡಮ್ಮ, ನಾನು ಹೇಗೋ 3 ತಿಂಗಳು ರೆಸ್ಟ್ಗೋಸ್ಕರ ನೈನಿಟಾಲ್ಗೆ ಹೋಗ್ತಾ ಇದ್ದೀನಿ. ಅಲ್ಲೇ ಹತ್ರ ಭೂವಾಲಿ ಒಳ್ಳೆ ಸ್ಯಾನಿಟೋರಿಯಮ್ಮು ಇದೆ, ನನ್ನ ಜೊತೆಲಿ ಬಾ, ಭಗವಂತನ ಮೇಲೆ ಭಾರ ಹಾಕಿ ನಿಮ್ ಬೇರೆ ಚಿಕಿತ್ಸೆ ಮಾಡಿಸೋಣ. ಬೇಡಪ್ಪ, ನನ್ನಿಂದ ಯಾರಿಗೂ ತೊಂದರೆ ಬೇಡ. ಅದೆಲ್ಲ ನಾನು ಕೇಳೋಲ್ಲ. ಮಗ ಹಾಗೆ ನನ್ನ ಸೇವೆ ಮಾಡಿ ಹಾಗೆ ನನ್ನ ಉಳಿಸಿದೆ, ತಂದೆ ಹಾಗೆ ಈಗ ನಿನ್ ಕಾಪಾಡೋದು ನನ್ನ ಕರ್ತವ್ಯ. ಕರ್ಕೊಂಡು ಬಂದದ್ದೇ ಒಳ್ಳೇದಾಯ್ತು. ನಿಮ್ಮ ಉಪಕಾರಕ್ಕೆ ಪ್ರತಿಯಾಗಿ ನಾನು ಏನ್ ತಾನೆ ಮಾಡಬಲ್ಲೆ ಡಾಕ್ಟರ್? ಈಗ ನನ್ನ ಔಷಧಿ ಮಾತ್ರ ಕಾರಣವಲ್ಲ, ಇಲ್ಲಿನ ಹವಾನು ಸಹಾಯ ಮಾಡಿದೆ. ನೀವು ಇಲ್ಲೇ ಕೆಲವು ದಿನ ಇದ್ದು ವಿಶ್ರಾಂತಿ ಪಡಿಬೇಕು. ಆಗ್ಲಿ ಡಾಕ್ಟರ್. ಕನ್ವಾಲಿಸಿನ್ ಪೀರಿಯಡ್ ನಲ್ಲಿ ರಿಲ್ಯಾಕ್ಸ್ ಆದಾಗೆ ಕೇರ್ಫುಲ್ ಆಗಿ ನೋಡ್ಕೋಬೇಕಾದ್ದು. ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಆಲ್ ರೈಟ್. ಅವಯ್ಯ, ಇನ್ನೇ ಆಗ್ತದ ಮದ್ದ ಮೀರ್ ಹೋಗುತ್ತೆ, ಬೇಕರ್ತಾನೆ ಓದುವನ. ಆಗ್ಲಪ್ಪ ಆಗ್ಲಿ. ಚಿಕ್ಕಯ್ಯ, ಅಪ್ಪಯ್ಯ, ಈ ಮದುವೆಗೆ ನಿನ್ ಪೂರ್ಣ ಸಮ್ಮತಿ ಇದೆ ತಾನೆ? ಈಗ ಕೇಳೋ ಮಾತೆ ಅದು. ಆದ್ರೆ ಒಂದೇ ಒಂದು ಸಂಕಟ, ಹೆತ್ತ ಮಗನೂ ನಿಮ್ಗೆ ಒಪ್ಪಿಸ್ಬಿಟ್ಟೆ, ಈಗ ಮಗಳನ್ನೂ ಒಪ್ಪಿಸ್ತಾ ಇದ್ದೀನಿ. ಈಗ ನನಗಿನ್ಯಾರೂ ದಿಕ್ಕಿಲ್ಲ. ಏನೋ ಒಂದು 2,000 ರೂಪಾಯಿ ಬಂಡವಾಳ ಹಾಕ್ಕೊಟ್ರೆ, ಯಾವ್ದಾದ್ರೂ ವೈದ್ಯ ಶಾಲೆ ಏಜೆನ್ಸಿ ಆದ್ರೂ ತಗೊಂಡು ಒಂದು ಅಂಗಡಿ ಹಾಕ್ಕೊತೀನಿ. ಇಲ್ಲ ಅಮೃತ ಅನ್ನ ನೀಲಗಿರಿ ಎಣ್ಣೆ ಟೂತ್ ಪೌಡರ್ ಕಸ್ತೂರಿ ಮಾತ್ರ ಅಂತ ರೈಲ್ ರೈಲ್ಗೂ ಯಾತ್ರೆ ಹೊರಡ್ಬೇಕಾಗುತ್ತೆ. ಓಹೋ, ಧಾರಾಳವಾಗಿ ಆಗ್ಬಹುದು. ನಿನಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಬರುತ್ತೆ ಅಂತ ನಾವು ಕನಸು ಮನಸ್ಸಿನಲ್ಲೂ ಭಾವಿಸ್ಕೊಂಡಿರ್ಲಿಲ್ಲಪ್ಪ. ಎಲ್ಲ ದೈವ ಕೃಪೆ. ನಮ್ ಶೀಲಾ ಮದುವೆ ಆಗುತ್ತೆ ಅಂತ ಅನ್ಕೊಂಡಿದ್ವಿ, ಕೂಡ್ ಬರೋ ಕಾಲಕ್ಕೆ ಎಲ್ಲ ಹಾಗೆ. ಅದೌದು, ನಾನು ಆಗ್ಲೇ ಹೇಳಿಲ್ವೇನ ಅವ್ರು ಮೊದಲು ಹಾಗಲ್ಲ, ಈಗ ತುಂಬಾ ಬದಲಾಯಿಸಿದ್ದಾರೆ ಅಂತ. ಹ್ಮ್, ದೇವ ಕೆಲಸ ಕಾರ್ಯಗಳಾಗ್ಲಿ, ಲಗ್ನ ಮೀರು ಹೋಗುತ್ತೆ. ಆಮೇಲೆ ಮನಸ್ಸು ಬದಲಾಯಿಸ್ಬಿಟ್ಟಿದ್ರು. ಪುನಃ ಈ ಮನೆಯಲ್ಲಿ ಹೀಗೆ ನೆಮ್ಮದಿ ನೆಲೆಸಿ ಸಂತೋಷ ತಾಂಡವಾಡುತ್ತೆ ಅಂತ ನಾನು ನಿಜವಾಗೂ ಅನ್ಕೊಂಡಿರಲಿಲ್ಲ. ರಾಜಮನೆಯಲ್ಲಿಟ್ಟ ನಂಬಿಕೆ ಸಾರ್ಥಕವಾಯ್ತು. ಯಾಕೆ ಹೇಳ್ದೆ ಆ ಮಾತು? ಏನು ಎಲ್ಲ ನಮ್ಮಪ್ಪ ಆ ಮಾರುತಿ ಅನುಗ್ರಹ. ಹೌದು ಹೌದು, ಬಾನಸವಾಡಿ ಆಂಜನೇಯನಿಗೆ ಕ್ಷೀರಾಭಿಷೇಕ ಮಾಡಿಸಿ ವಡಮಾಲೆ ಹಾಕಿಸ್ತೀನಿ ಅಂತ ಹರಿಸ್ಕೊಂಡಿದ್ದೆ. ಯಾರದು ಮೆಲ್ಲಗೆ ಮಳ್ಳಿ ಬಂದಾಗಿ ಬರ್ತಾ ಇರೋದು? ಬೆಳಗಿರಿ ದೊಡ್ಡಪ್ಪ ಅವರೇ. ರಾತ್ರಿ ರಾಮಾಯಣ ಕೇಳಕ್ಕೆ ಯಾಕಪ್ಪ ಬರಲಿಲ್ಲ? ಎಲ್ಲ ಅಲಿಯೋಕೆ ಹೋಗಿದ್ದೆ. ಅಲಿಯೋಕಲ್ಲ. ಮತ್ತೆ 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 ಏನೋ ಮತ್ತೆ ಮತ್ತೆ ಹೋಗ್ಲಿ ಬಿಡೋಣ, ಅವನೇ ಕೊಳಕತ್ತೆ. ಹೋಗು ಹೋಗು ಬಾಪ ರಾಜು.
ಕೂತ್ಕೋ ಬಾ. ಈ ಮನೆಗೆ ಹಿರಿಯವನಾದ್ದರಿಂದ ಈ ಮಾತು ಹೇಳಬೇಕಾದ್ದು ನನ್ನ ಕರ್ತವ್ಯ. ನೀನು ನಮಗೆ ಮಾಡಿರೋ ಉಪಕಾರನ ನಾವು ಎಂದೆಂದಿಗೂ ಮರೆಯ ಹಾಗಿಲ್ಲ. ಎಲ್ಲ ನನ್ನ ಸೀಲಕ್ಕೆ ಅದೃಷ್ಟ. ಏನೋ ಬೆಳಗಿರಿ, ಇಬ್ರು ಹಾಗೆ ವ್ಯವಸ್ಥೆ ಕೊಡ್ತಾ ಇದ್ದೀರಿ, ಏನ್ ರಂಗು? ಏನಿಲ್ಲಮ್ಮಯ್ಯ, ಮತ್ತೆ ಮತ್ತೆ ರಾಜನ ಶೀಲಕ್ಕನ ಜೊತೆಲಿ ನಾವು ಎರಡು ದಿನ ಬೆಂಗಳೂರು ಹೋಗಿ ಬರೋಣ, ನಿಮ್ ಮಾವಯ್ಯನ್ನ ಕೇಳು ಅಂದ್ರು. ರಸಿಕಾ, ನಾನು ಅದೇ ಹೇಳೋಣ ಅಂತ ಬಂದೆ. ಯಾಕೆಲ್ಲರೂ ಹೋಗಿ ಒಟ್ಟಾಗಿ ಬೆಂಗಳೂರಲ್ಲಿ ಬಿಡಬಾರ್ದು ಅಂತ? ಪಟ್ಟಣದ ಸಂಸಾರ ಒಂಟಿ ಸಂಟಿ ಆಗಿರೋದು ಕಷ್ಟ. ಸರಿ, ಬೆಂಗಳೂರಿಗೆ ಹೋಗಿ ಒಂದು ದೊಡ್ಡ ಬಂಗ್ಲೆನೇ ಗೊತ್ತು ಮಾಡಿಬಿಡು. ಹಾಗೆ ಮನೇಲಿ ಒಂದು ಲ್ಯಾಬೊರೇಟರಿ ಇಟ್ಕೊಂಡು ನಿನ್ನ ಸಂಶೋಧನೆ ಮುಂದುವರ್ಸಕ್ಕೂ ಅನುಕೂಲ ಇರಬೇಕು. ನೀನು ಶೀಲಾ ಯಾವಾಗ್ಯೂ ಜೊತೆಯಲ್ಲೇ ಇರಬಹುದು. ಅಲ್ವೇ, 20 ವರ್ಷ ನನ್ನ ಜೊತೆಯಲ್ಲಿ ಸಂಸಾರ ಮಾಡಿ ಇಬ್ಬರು ಮಕ್ಕಳ ತಾಯಿ ಆದ್ರೂ ಇನ್ನೂ ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅವಿವೇಕಿ, ಅವಿವೇಕಿ ಅಲ್ಲ. ಆ ಗದ್ದೆ ಮನೆ ಅದನ್ನ ಹೆಸರಿಗಾದ್ರೆ ಅದನ್ನ ಅತ್ಲಾಗಿ ಭೋಗ್ಯವೋ ಆಧಾರವೋ ಮಾಡಿಸಿ ಒಂದು 10,000 ರೂಪಾಯಿ ತಂದು ಒಂದು ದೊಡ್ಡ ಅಂಗಡಿ ಹಾಕಿ ಆರಾಮಾಗಿರ್ಬಹುದಲ್ಲೇ ನಾನು. ಸುಬ್ಬು, ನಾನು ತಾನೇ ಇನ್ನು 8 ವರ್ಷ ದುಡಿಲಿ ಹೇಳು. ಓಹೋ, ಇದು ನಿಮ್ ತಂತ್ರ? ತಂತ್ರ ಅಲ್ಲ, ತರ್ಲೆ. ಮೊದಲಿನಿಂದ ಕಡೆವರೆಗೂ ಹೀಗೆ ಆಗೋಯ್ತಲ್ಲ ನಿಮ್ ಬಾಳು. ಅಂಗಡಿ ಅಂತ ಅಣ್ಣನ ಹತ್ರ 2,000 ರೂಪಾಯಿ ಕಸ್ಕೊಂಡ್ರಿ? ಅಯ್ಯೋ, ಆ ಜುಜುಬಿ 2,000 ರೂಪಾಯಿ ಬರೀ ಫರ್ನಿಚರ್ ಸಾಲವಲ್ಲ ಈ ಕಾಲದಲ್ಲಿ, ಎಲ್ಲಿದ್ದಿ ನೀನು? ಅಲ್ಲ ಸುಬ್ಬು, ಇಷ್ಟೆಲ್ಲ ನಾನು ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ ಅನ್ನೋದಾದ್ರೂ ಮಂದಟ್ಟಾಗಿಲ್ವಲ್ಲೇ ನಿನ್ನ ಮನಸ್ಸಿಗೆ? ಓಹೋ, ಚೆನ್ನಾಗಾಗಿದೆ. ಆಗಿದ್ರು ಯಾಕಿನ್ನು ಕಾಲಹರಣ ಮಾಡ್ತಿದ್ದಿ? ನಿನ್ನೆ ಇದ್ದೋರು ಇವತ್ತಿಲ್ಲ, ಇವತ್ತಿದ್ದೋರು ನಾಳೆ ಇಲ್ಲ, ಅವರೇ ಕಣ್ಣು ಮುಚ್ಕೊಂಡ್ರು. ಏನಂದ್ರಿ? ಒಂದ್ ವೇಳೆ ನಾನೇ ಕಣ್ಣು ಮುಚ್ಕೊಂಡೆ, ನಿನ್ನ ಗತಿ ಏನು? ನಾನಿರೋಷ್ಟು ಕಾಲವು ನಿನ್ನ ಸುಖವಾಗಿಡ್ಲಿಲ್ಲ. ನಾನು ಸತ್ತ ಮೇಲಾದ್ರೂ ನೀನು ಸುಖ ಕಾಣದೆ ಮಗಳ ಮನೆಯಲ್ಲೋ ಮಗನ ಮನೆಯಲ್ಲೋ ಮೈ ಮುರಿಯ ದುಡಿದು ಅವ್ರ ಹಾಕಿದ ಕೂಳು ತಿಂದುಕೊಂಡು ಪುಕ್ಕ ಕಿತ್ತಿಸ್ತ ಪಾಪಚ್ಚಿ ಹಾಗೆ ಪರಿತಪಿಸ್ತಾ ಇದ್ರೆ ಸತ್ತು ಸ್ವರ್ಗಕ್ಕೇರ್ಲಾರ್ದೆ ನರಕಕ್ಕೂ ನುಗ್ಗಲಾರದೆ ನಡು ಮಧ್ಯಾಹ್ನ ಅಳತಾ ಇರು ನನ್ನ ಅಂತರಾತ್ಮಕ್ಕೆ ಶಾಂತಿ ಆದ್ರೂ ಸಿಕ್ಕೇನೆ. ಸದ್ಯ ಎಲ್ಲದಕ್ಕಿಂತ ಮುಂಚೆ ನಾನೇ ಪಾರಾಗಿ ಸತ್ರೆ ಸಾಕು. ಅದು ಎಲ್ಲಕ್ಕಿಂತ ದೊಡ್ಡನಾಗುತ್ತಾ ಆಮೇಲೆ ನಿಮ್ಮ ಅಣ್ಣಂದ್ರಿಂದ ಕಾಸಿನ ಮೇಲೆ ಕಿಲುಬೂಕಿ ಹೋಗಕ್ ಸಾಧ್ಯವಿಲ್ಲ. ಅಷ್ಟೊಳಗಾಗಿ ಹೋಗಿ ಅತ್ತು ಕರೆದೋ ಬೆದರಿಸಿಯೋ ಗದರಿಸಿಯೋ ಕಾರ್ಯ ಸಾಧಿಸ್ಕೊಂಡು ಬಂದ್ಬಿಡು. ಹೋಗು ಮತ್ತೆ ಹೋಗು. ಅಯ್ಯೋ, ಇನ್ನು ನಿಂತೈತಲ್ಲ, ಹೋಗು. ಏನ್ರಿ ಹಾಕಲ್ತಿರ್ ಬಿಡ್ರಿ, ಹೋಗೋದು ಅಂತ ತೀರ್ಮಾನಿಸ್ಬಿಟ್ಟಿದ್ದೀನಿ. ಮಾಡಿಬಿಟ್ಟಿದ್ಯಾ? ಬ್ಯಾಡ್, ಉಪ್ಪು ನೀರು ಬೆರೆತಾಗೆ 20 ವರ್ಷ ನನ್ನ ಜೊತೆಲಿ ಬೆರೆತು ಜೀವ ಅಲ್ವೇ ನೀನು? ಹೋಗೋಕ್ ಮುಂಚೆ ಇನ್ನೂ ಒಂದ್ ಮಾತು ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ. ಇಟ್ಕೊಳ್ತೀನಿ, ಇಟ್ಕೊಳ್ತೀನಿ, ಹೇಳು. ಇದೇ ಕಡೆ ಸರಿ ನಾನು ಹೋಗ್ತಾ ಇರೋದು. ಹೌದು ಹೌದು, ಈ ಸಲ ಕಾರ್ಯ ಸಾಧಿಸ್ಕೊಂಡು ಬಂದ ಮೇಲೆ ಆಮೇಲೆ ನಿನ್ನ ಕಳಿಸೋದೇ ಇಲ್ಲ. ಆ ಅವಕಾಶ ನಿಮ್ಗೆ ಕೊಡೋದೇ ಇಲ್ಲ. ಹೀಗಿಂದ ಹೀಗೆ ಉಟ್ಟು ಸೀರೆಲ್ಲೇ ನಿಮ್ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಈ ನಿಮ್ಮ ಸೊಟ್ಟುಗಳ ನೆಟ್ಗಾಗಿ 4 ಜನ ಎದುರುಗಿ ತಲೆ ಎತ್ಕೊಂಡು ಮಾನವಾಗಿ ಬಾಳೋದನ್ನ ಕಲ್ತ್ಕೊಂಡು ಯಾವತ್ತು ನೀವು ನನ್ನ ಇಲ್ಲಿ ಕರ್ಕೊಂಡ್ ಬರ್ತೀರೋ ಆವತ್ತೇ ನಾನು ಹೊಸಲು ತುಳಿಯೋದು. ಅದ್ ಈ ಜನ್ಮದಲ್ಲಿ ಆಗ್ಲಿಲ್ಲ. ನಾನ್ ನಿಮ್ ಹೆಂಡತಿನೂ ಅಲ್ಲ, ನೀವು ನನ್ನ ಗಂಡನೂ ಅಲ್ಲ. ಎಷ್ಟು ದಿನ ಹೋದಿ ಉಪ್ಪು ಖಾರ ಬಯಸೋ ಮನಸ್ಸಿಗೆ ಮುಪ್ಪಿನ ಕಾಲದಲ್ಲೂ ತಪ್ಪಿದ್ದಲ್ಲ ವ್ಯಾಮೋಹ. ಇದನ್ನ ದೊಡ್ಡವರೇ ಹೇಳಿದ್ದಾರೆ. ಇವತ್ತು ಹೋಗತಿ, ನಾಳೆ ಬರ್ತಿ. ಹೋಗು ಹೋಗು. ಈ ಬ್ಲಡ್ಗೆ ಈ ಬ್ಲಡ್ ಮ್ಯಾಚ್ ಆಗೋದಿಲ್ಲ. ನಿನ್ಗೆ ಯಾಕೆ ಹಗರಣ? ತಪ್ಪ ಗಿಡದೋ ಮತ್ತೆ ಯಾವಾಗ್ಲೂ ಹೋಗು ಹೋಗು ಅಂತ ಹೊರಡಿಸೋದ್ರಲ್ಲೇ ಇದೆ. ನಾನ್ ನಿಮ್ಗೆ ಸಹಾಯ ಮಾಡ್ಬೇಕು ಅಂತ ಎಷ್ಟೊಂದು ಉತ್ಸಾಹದಿಂದ ಬರ್ತೀನಿ ಗೊತ್ತಾ? ಇದಾಗ್ತೇನೆ ನೋಡಿ. ಓ ಗಾಡ್, ನಿನಗೂ ತಿಳಿಯೋದಿಲ್ಲ, ಹೇಳಿದ್ರು ಅರ್ಥ ಆಗಲ್ಲ. ಪ್ಲೀಸ್ ಗೋ. ಹೌದು, ನಾನು ನಿಮ್ ಸುಧಾ ಹಾಗೆ ನರ್ಸ್ ಟ್ರೈನಿಂಗ್ ತಗೊಂಡಿದ್ರೆ. ಶೀನಾ, ಶೀಲಾ, ಈ ಸಂಶೋಧನೆ ಒಂದರಿಂದಲೇ ನಾನು ಇನ್ನೂ ಜೀವಿಸಿರೋದು ಗೊತ್ತೇ ನಿನಗೆ? ಅಂದ್ರೆ ಬೇರೆ ಯಾವ ಹವ್ಯಾಸದಲ್ಲೂ ನಿಮ್ಗೆ ಆಸಕ್ತಿ ಇಲ್ವೇ? ಸತ್ಯವಾಗ್ಲೂ ಇಲ್ಲ.
ನನ್ನ ಸುಧಾ ಕಂಡಂತ ಕನಸನ್ನ ನನಸಾಗಿಸಿ ನಾನು ಅವಳ ಆತ್ಮಕ್ಕೆ ಶಾಂತಿ ದೊರಕಿಸಿಕೊಡಬೇಕು. ಈ ವಿಷಯದಲ್ಲಿ ನೀನು ತೋರಿಸ್ತಿರೋ ಸಹನೆ ಸಹಕಾರಗಳನ್ನ ತುಂಬಾ ಚಿರಋಣಿಯಾಗಿದ್ದೇನೆ. ಆದರೆ ಶೀಲಾ, ಶೀಲಾ ಅಳ್ಬೇಡ ಮಗು, ಅಳ್ಬೇಡ. ಎಂಥ ಮಹತ್ತ ತ್ಯಾಗ ಮಾಡಿಬಿಟ್ಟೆ ಮಗು, ಇದ್ರ ಬಗ್ಗೆ ನನಗೊಂದು ಮಾತು ಸಹ ಹೇಳಲಿಲ್ವಲ್ಲ. ಮೊದಲೇ ತಿಳಿದಿದ್ರೆ ನಿನ್ನ ನಿಲ್ಲೆಯವರೆಗೂ ಕರ್ಕೊಂಡೇ ಬರ್ತಾ ಇರಲಿಲ್ಲ. ಏನು ದೇವರೇ, ನಿನ್ನ ಕಾಯಿಲೆ ವಾಸಿ ಮಾಡಿ ನಿಮ್ಮಿಬ್ಬರನ್ನು ಒಂದುಗೂಡಿಸೋ ಕಾರ್ಯದಲ್ಲಿ ನನ್ನ ಪಾತ್ರವೂ ಅಷ್ಟೋ ಇಷ್ಟೋ ಇರೋ ಹಾಗೆ ಮಾಡ್ದ. ಪಾಪ ನಿನ್ನ ಗಂಡ ನಿನ್ನಗ್ಲಿ ಎಷ್ಟು ಕೊರಗುತ್ತಾರೋ ಏನೋ. ಹೌದಪ್ಪ, ಅದಕ್ಕೆ ಇದ್ದ ವಿಷಯನೆಲ್ಲ ನಿಮ್ಮ ಹತ್ರ ಹೇಳ್ಬಿಟ್ಟೆ. ಇನ್ನವ್ರನ್ನ ಬಿಟ್ಟು ಒಂದ್ ನಿಮಿಷ ಕೂಡ ಇರೋಕ್ ನಾನು ಸಾಧ್ಯವಿಲ್ಲ. ದಯವಿಟ್ಟು ನನ್ನ ಊರಿಗೆ ಕಳಿಸ್ಕೊಡಿ. ಆಗಲಿ ಮಗು, ಈಗಲೇ ಅದಕ್ಕೆ ತಕ್ಕ ಏರ್ಪಾಟು ಮಾಡ್ತೀನಿ. ಹೀಗೆ ವಿರಾಮವಿಲ್ಲದೆ ಒಂದೇ ಸಮನೆ ಹಗಲು ರಾತ್ರಿ ದುಡಿತಾ ಇದ್ರೆ ನಿಮ್ಮ ದೇಹ ಸ್ಥಿತಿಗತಿಯನ್ನು. ನಾನು ಹೇಳಿದ್ದು ಕೇಳಿಸ್ಲಿಲ್ವೇ? ಇಂಪಾರ್ಟೆಂಟ್ ಫಾರ್ಮುಲಾ ವರ್ಕ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಡಿಸ್ಟರ್ಬ್ ಮಾಡ ಪ್ಲೀಸ್. ಗೋ, ನಾನು ಹೋಗಲ್ಲ. ವಾಟ್? ಇವತ್ತೊಂದು ದಿವಸ ನಿಮ್ಮ ಸಂಶಯವನ್ನು ಸ್ವಲ್ಪ ರೆಸ್ಟ್ ಕೊಡಿ. ಸ್ವಲ್ಪ ಎಲ್ಲಾದ್ರೂ ಸಣ್ಣ ಗಾಳಿ ಹೋಗಿ ಬರೋಣ. ಶೀಲ, ನನಗೆ ಇದರಲ್ಲ ಆಸಕ್ತಿ ಇಲ್ಲ ಅಂತ ನಿಮ್ಗೆ ಎಷ್ಟೊಂದು ಹೇಳೋದು. ನನ್ನ ಜೊತೆಯಲ್ಲಿ ಸುಮ್ಮನೆ ಸುತ್ತಾಡ್ಕೊಂಡು ಬಂದ್ರು ನಿಮ್ ಸುಧಾಗ ಅಪರಾಧ ಮಾಡಿದ ಹಾಗೆ ಆಗುತ್ತೇನೋ. ಶೀಲ, ಸ್ವಲ್ಪ ಮೆಲ್ಲಗೆ ಮಾತಾಡಿ. ಮನೇಲೆಲ್ಲ ನಾವೆಷ್ಟು ಅನ್ಯೋನ್ಯವಾಗಿದ್ದೀವಿ ಅಂದ್ಕೊಂಡಿದ್ದಾರೆ. ನಿಮ್ಮ ಸುಧಾ ಹುಚ್ಚಿನಿಂದ ಈಗ ನಾನೊಬ್ಬಳು ಕೊರಗ್ತಾ ಇರೋದೇ ಸಾಕು. ಅವ್ರಿಗೂ ತಿಳಿದು ಅವ್ರ ಮನುಷ್ಯಾತ್ರ ಹಾಳು ಮಾಡೋದು ಬೇಡ. ನಾನು ಅವನ ಮರೆಯ ಪ್ರಯತ್ನ ಪಟ್ಟಿರುವ ಒಂದೊಂದು ಕ್ಷಣ ನೀನೇ ಸುಧಾ ಸುಧಾ ಅಂತ ಹೆಸರು ಜ್ಞಾಪಿಸಿ ನನ್ನ ಜೀವ ಇರ್ತಾ ಇದೆಯಾ? ಈ ಪ್ರಪಂಚದಲ್ಲಿ ಸುಧಾ ಒಬ್ಬಳೇನೆ ನಿಮ್ ಕಣ್ಣಿಗೆ ಹೇಳೋ ಅಂತ ಬಿಟ್ಟಿತ್ತು. ನಾನು ಒಬ್ಬ ಹೆಣ್ಣು ಅನ್ನೋದು ನಿಮ್ ಕಣ್ಣಿಗೆ ಕಾಣದೇ ಇಲ್ವೇನು? ಹತ್ತು ಜನ ಹಾಗೆ ಒಬ್ಬ ಸಂಸಾರಿಯಾಗಿ ಬಾಳಬೇಕು ಅನ್ನೋ ಆಸೆ ಅಕ್ಕಡೆ ಒಂದೇ ಇಲ್ಲ ಉತ್ತರ ಬೊಂಬೆ ಅದ್ಕೊಂಡ್ಬಿಟ್ಟಿದ್ದೀರಾ? ನಿಮ್ಮ ಪ್ರೇಮಕ್ಕೋಸ್ಕರ ಹಾಗಲರಳು ಹಾತರದು ಹಾತರದು ನಾನು ಬಾಡಿ ಬತ್ತು ಹೋಗ್ತಾ ಇರೋದು ಗಮನಕ್ಕೆ ಬಾರದಷ್ಟು ನಿಮ್ಮ ಕಣ್ಣು ಕುರುಡಾಗಿಬಿಟ್ಟಿದ್ಯೇನು? ಯಾವ ವಿಧವಾದ ದಾಂಪತ್ಯ ಸೌಖ್ಯವನ್ನು ಸಿಕ್ಕಲಾರದಂತ ಮದುವೆ ಮುಂಚೆ ಎಲ್ಲರೂ ವಿರುವಾಗ ಹೌದು ಸ್ಲಾಪ್ ಪೇಪರ್ನಲ್ಲಿ ಕರಾರು ಬರ್ಕೊಟ್ಟಿದ್ದೀನಿ. ಮೊದಲನೇ ಹೆಂಡತಿ ಸತ್ಮೇಲೆ ಎರಡನೇ ಲಗ್ನವಾಗಿ ಸಂತೋಷವಾಗಿ ಇರೋರು ಈ ಪ್ರಪಂಚದಲ್ಲೇ ಇಲ್ವಿ. ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ ಅಂತ ಕಾದಿದ್ದಕ್ಕೆ ಇದೇನೇ ಫಲ? ನನ್ನ ಪ್ರೀತಿ ನಿಮಗೆ ಪ್ರೀತಿಯಾಗಿಯೇ ಕಾಣಿಸೋಣ. ಪ್ರೇಮ ಪ್ರೀತಿ ವಾತ್ಸಲ್ಯ ಇವೆಲ್ಲ ನನ್ನ ಸುಧಾ ಪ್ರಾಣ ಜೊತೆಯಲ್ಲಿ ಬತ್ತಿ ಹೋಯ್ತು. ಸಂಶೋಧನೆಯಲ್ಲಿರೋ ಶ್ರದ್ಧೆ ಒಂದೇ ನನಗೆ ಗೊತ್ತಿರೋದು. ನನ್ನ ಕಂಡ್ರೆ ನಿಮ್ಗಾಗೋಲ್ಲ ಅಂತ ಹೇಳಲಾರ್ದೆ ಸುಧಾ ಸಂಶೋಧನೆ ತಾಂಡ. ನನ್ನ ಸುಧಾ ವಿಷಯವಾಗಿ ನಾನಿಟ್ಟಿರೋ ಗೌರವ, ನನ್ನ ಸಂಶೋಧನೆ ಬಗ್ಗೆ ನಾನಿಟ್ಟಿರೋ ಶ್ರದ್ಧೆನ ನನ್ನ ಪ್ರೀತಿ ಇವತ್ತಾದ್ರೂ ದಯವಿಟ್ಟು ಮನದಟ್ಟು ಮಾಡ್ಕೋ. ನನಗೆ ಬೇಕಾಗಿರೋದು ಒಂದೇ ಒಂದು ಸಂಶೋಧನೆ. ಅದು ಕೈಗೂಡಿದ ಮರುಕ್ಷಣವೇ ನಾನು ಸಾಯೋ ಸಿದ್ಧ. ಹಾಗಾದ್ರೆ ನಾನು ಈಗಲೇ ಸಾಯೋ ಸಿದ್ಧ. ಇಲ್ಲಿ ಯಾವ್ದಾದ್ರೂ ವಿಷಯ ಇದ್ರೆ ಕೊಡಿ, ಕುಡಿದು ತಟ್ಟು ಬಿಡ್ತೀನಿ. ನನ್ಗೇನು ಕಾಣ್ತಾನೆ ಇಲ್ಲ ಶಿಲಾ, ನನಗೇನು ಕಾಣ್ತಾನೆ ಇಲ್ಲ. ಸುಧಾ, ನಿನ್ನ ಆರೈಕೆ ಪೂರೈಸಲಾರದ ಕರ್ತವ್ಯ ಭ್ರಷ್ಟ ಆಗೋದಿ. ಸುಧಾ ನನ್ ಕೇಳ್ತಾ ಇದೀಯಾ? ಸುಧಾ ನನ್ ಕೇಳ್ತಾ ಇದೀಯಾ? ನಮ್ ಕಾರ್ ಬ್ರೇಕ್ ಡೌನ್ ಆಗಿದೆ. ನಮ್ಮ ಯಜಮಾನ್ ಒಂದು ದೊಡ್ಡ ಆಪತ್ತು ಸುಸ್ತಾಗಿದ್ದಾರೆ. ಡಾಕ್ಟರ್ ಕರ್ಕೊಂಡು ಹೋಗ್ಬೇಕು. ದಯವಿಟ್ಟು ಲಿಫ್ಟ್ ಕೊಡ್ತೀರಾ? ಬನ್ನಿ. ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್
ತುಂಬಾ ಥ್ಯಾಂಕ್ಸ್. ಬನ್ನಿ ಡಾಕ್ಟರ್. ಸ್ವಲ್ಪ ನಿಲ್ಸಪ್ಪ. ಸ್ವಲ್ಪ ಇರಪ್ಪ, ಬ್ಯಾಗ್ ಮರ್ತ್ಬಿಟ್ಟು ಹೋಗಿದ್ದಾರೆ, ಕೊಟ್ಬಿಟ್ಟು ಬರ್ತೀನಿ. ಈಗ ತಾನೇ ಡಾಕ್ಟರ್ ಕರ್ಕೊಂಡು ಬಂದ್ರಲ್ಲ? ಹೌದೌದು, ನಮ್ ರಾಜು ನೋಡೋದಕ್ಕೆ ಎಲ್ಲ ಮೇಲೆ ಹೋಗಿದ್ದಾರೆ, ಹೋಗಿ ನೋಡಿ. ನಾನು ಇಲ್ಲೇ ಇದ್ಕೊಂಡು ಚಟ್ಪಡಿಸ್ಬೇಕಾಗಿದೆ. ಅಪ್ಪ ರಾಜು, ಏನ್ ಗ್ರಹಚಾರ ಒಕ್ಕರಿಸ್ತಪ್ಪ ನಿನಗೆ? ಡಾಕ್ಟರ್ ರಾಜಶೇಖರ್ ಅಂತ ದೊಡ್ಡ ಮೇಧಾವಿಗಳು, ಈಗ ಅಜಾತರಾಜ್ಯ ತುಂಬಾ ಆಗ್ತಿದೆ. ಡಾಕ್ಟರ್ ರಾಜಶೇಖರ್ ದೊಡ್ಡ ಮೇಧಾವಿ, ನನ್ನ ರಾಜಾನೆ ಚಚ ಅವರೇ ಕಾದ. ಒಂದ್ಸಲ ನೋಡಿ ಖಚಿತ ಮಾಡ್ಕೊಳ್ಳೋದೇ ಒಳ್ಳೇದು. ನೋ ಟ್ರೈನಿಂಗ್ ಇಲ್ಲಿಂದ ಮಾಡ್ತೇ ಕೊಟ್ಟಿದ್ದೀನಿ. ಅವರಾಗ ಅವ್ರು ಎತ್ತರವಾಗೋವರೆಗೂ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಅಯ್ಯೋ, ನೀನೇನೆ ನನ್ನ ರಾಜ. ಈ ಸ್ಥಿತಿಯಲ್ಲಿ ನಿಮ್ಮನ್ನು ನೋಡಕ್ಕೋಸ್ಕರವೇ ನಾನು ಪಾಪಿ ಅಷ್ಟು ದೂರದಿಂದ ಆತುರವಾಗಿ ಹಾರಾಡ್ತಾ ಓಡ್ ಬಂದಿದ್ದು. ಅಯ್ಯೋ ದೇವ್ರೆ, ಏನ್ ನೋಡಲಾರ್ದ ನೋಟ ನೋಡಿ ತತ್ತರಿಸಲಿ ಅಂತಾನೆ. ವಾಸಿಯಾದ್ರೆ ನನ್ನ ವ್ಯಾಧಿನ ವಾಸಿ ಮಾಡ್ತೀಯ. ಅಯ್ಯೋ, ಒಂದೇನು ಮಾಡಕ್ಕೂ ದಿಕ್ಕೇ ತೋರ್ತೀನಲ್ಲ. ಹಾಗೂ ಈ ಪಾಪಿ ಇತ್ತು ಅಲ್ಲಿಗೆ ಹೋದ್ಲು ಅಂತ ಬೇರೆ ಮದುವೆ ಮಾಡ್ಕೊಂಡ್ರ. ತಾಳಿಕತ್ತಿದ್ದೆ ಅವರು ಸಮೀಪದಲ್ಲಿ ಇದ್ದು ಹೆಂಡತಿ ಅಂತ ಹೇಳ್ಕೊಳ್ಳಾರ್ದ ನಿರ್ಭಾಗ್ಯಳಾಗ್ಬಿಟ್ಟೆ. ಈಗ ಏನ್ ಮಾಡ್ಲಿ ಭಗವಂತ? ನನ್ನ ರಾಜ, ಈ ಸ್ಥಿತಿಯಲ್ಲಿ ನಿಮ್ಮನ್ನು ಬಿಟ್ಟು ಒಂದು ಕ್ಷಣನೂ ಆಗಲ್ಲ ರೀ. ಪಕ್ಕದಲ್ಲಿ ಇದ್ಕೊಂಡು ನಿಮ್ ಸೇವೆ ಮಾಡ್ಬೇಕಾದ್ರೆ ನನ್ನ ಧರ್ಮ. ಆ ಭಾಗ್ಯನಾದ್ರೂ ನಾನು ಹೇಗಾದ್ರೂ ಉಳಿಸ್ಕೊಳ್ಳೇಬೇಕು. ಅಂದಕ್ಷಿಲ, ನಿನ್ನ ಯಾರು ಹುಡ್ಕೊಂಡ್ ಬಂದಿದ್ರಲ್ಲಮ್ಮ? ಯಾರಪ್ಪ? ನಾನೇ. ತಗೊಳ್ಳಿ ನಿಮ್ ವ್ಯಾನಿಟಿ ಬ್ಯಾಗ್. ಥ್ಯಾಂಕ್ ಯು ವೆರಿ ಮಚ್. ಅಪ್ಪ, ನಾನು ಇವ್ರ ಸಹಾಯದಿಂದಲೇ ಡಾಕ್ಟರ್ ಬೇಗ ಕರ್ತಂದಿದ್ದು. ಇವ್ರು ನಮ್ಮಪ್ಪ, ಇವ್ರು ನಮ್ ದೊಡ್ಡಪ್ಪ. ನಮಸ್ಕಾರ ತಾಯಿ. ನೀವು ಯಾರ ಕುಟುಂಬ? ನಾನು ಮದ್ರಾಸ್ನಲ್ಲಿ ನರ್ಸ್ ಕೆಲಸ ಮಾಡ್ತಿದ್ದೆ. ಈಗ ಕೆಲಸ ಹುಡ್ಕೊಂಡು ಇವರು ಬಂದಿದ್ದೇನೆ. ಬಹಳ ಸಂತೋಷ, ಬಹಳ ಸಂತೋಷ. ಹೇಗೂ ನಮ್ಗೆ ಒಬ್ಬ ನರ್ಸ್ನ ಅವಶ್ಯಕತೆ ಇದೆ. ನಿಮ್ದೇನು ಅಭ್ಯಂತರ ಇಲ್ಲದೆ ಹೋದ್ರೆ. ಥ್ಯಾಂಕ್ ಯು ವೆರಿ ಮಚ್. ನಾನು ಅದೇ ಕೇಳ್ಬೇಕು ಅಂತ. ನಿಮ್ಮ ಹೆಸರೇನು ತಾಯಿ? ನನ್ನ ಹೆಸರು ಲೀಲಾ. ಪಾಪ, ತುಂಬಾ ಸಂಕೋಚ ಪ್ರಕೃತಿ ಅಂತ ಕಾಣಿಸುತ್ತೆ. ಇದೇ ನಿನ್ನ ಮನೆ ಅಂತ ತಿಳ್ಕೊಂಡು ನಮ್ಮ ರಾಜು ಯೋಗಕ್ಷೇಮ ಗಮನಿಸ್ಕೊಂಡು ನಿಸ್ಸಂಕೋಚವಾಗಿ ಇದ್ಬಿಡಮ್ಮ. ಹೋಗಿ ಪೇಷಂಟ್ ಹತ್ತಿರಲೇ ಇರಿ, ಅವ್ರ ಎದ್ಕೊಂಡೇ ನನ್ನ ಕರೀರಿ. ನನ್ನ ಇನ್ನೂ ಮರ್ತಿಲ್ವೇ ರಾಜ? ಯಾರು? ನಾನ ಸುಧಾ. ನನ್ನ ಸುಧಾ ಬಂದಿ, ಎಲ್ಲಿ ನನ್ನ ಸುಧಾ? ಎಲ್ಲಿ ನನ್ನ ಸುಧಾ? ಸುಧಾ, ಸುಧಾ, ಯಾಕೆ ಸುಮ್ಮನಾಗ್ಬಿಟ್ಟೆ? ಸುಧಾ, ಸುಧಾ. ಹೌದು ಹೌದು, ಅದೇ ಹೂ ನನ್ನ ತಕ್ಕೇಳು. ಏನದು, ಏನಾಯ್ತು? ಅಲ್ಲ ಅಲ್ಲ, ಅಲ್ಲ, ಆಕೆ ನಿಮ್ಮ ನರ್ಸ್ ಮಾಡೋ ಬಂದಿರೋ ಲೀಲಾ. ಸತ್ತ ಸ್ವರ್ಗದಲ್ಲಿರೋ ಆನಂದ್ ದೇವ್ತೆ ಹ್ಯಾಕ್ತಾನೆ ಭೂಮಿ ಗಿಡದ ಬಂದಾಳು.
ಸಂಬಳ ಬಿಡೋ ಸಾಧ್ಯ ಇಲ್ವೆ ನಿಮ್ಗೆ? ನೀವು ಹೀಗೆ ಸುಖ 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 ಅಂತ ಸಂಬಳಿಸ್ತಿದ್ದರಿಂದ ತಾನೆ ರೋಷ ಪಟ್ಕೊಂಡು ನಿಮ್ ಕಣ್ಣು ಹಾಳು ಮಾಡಿ ನನ್ನ ಜೀವನನೇ ಮಣಿಪಾಲು ಮಾಡ್ಕೊಂಡೆ. ನೀವು ಯಾಕೆ ಸತ್ತವಳು ನೆನೆಸಿ ನೆನೆಸಿ ಬದುಕಿರೋಣ ಚಿತ್ರವನ್ನ ಮಾಡ್ತೀರಿ? ಇಲ್ಲ ನನ್ ಸುಧಾ ನಿಜವಾಗ್ಲೂ ಸಿಕ್ಕಿಲ್ಲ. ಹೌದು, ಅವಳ ಚಿರಂಜೀವಿ ನನ್ನ ಹೃದಯದ ತುಂಬಾ ತುಂಬಿಕೊಂಡಿದ್ದಾಳೆ. ನಾನು ಅವಳ ಹತ್ರನೇ ಇದ್ದೀನಿ. ಅವಳು ನನ್ನ ಬಿಟ್ಟಿರ್ಲಾರ್ದೆ ಯಾವಾಗ್ಲೂ ಇಲ್ಲೇ ನಿಂತು ಬಿಟ್ಟಿದ್ದಾಳೆ. ಇಲ್ಲೇ ನಿಂತು ನಿನ್ನ ಪ್ರಾಣ ಉಳಿಸ್ಬೇಕು ಅಂತ ಮಾತ್ರವೇ ಅಪ್ಪ ಅವ್ರು ನನ್ನ ಮದುವೆ ಮಾಡ್ಕೊಂಡಿದ್ದು. ತಮ್ಮ ಸುಖಾನ ಮರೆಯೋಕ್ ಸಾಧ್ಯ ಇಲ್ಲ. ಈ ಮದುವೆಯಿಂದ ನನಗೇನು ಸುಖ ದೊರೆಯಲಾರ್ದು ಅಂತ ಮೊದ್ಲೇ ತಿಳಿಸಿದ್ರು. ನಾನೇ ಹಠ ಮಾಡಿ ಮದುವೆ ಗೊತ್ತಿದ್ದೆ. ರಾಮ, ನಿನ್ನ ಮಾತು ಕೇಳ್ತಿದ್ರೇನೆ ನನ್ನ ಇದೇ ಜನ್ಮತ್ತಲಮ್ಮ. ನನಗೋಸ್ಕರ ಎಂಥ ದೊಡ್ಡ ತ್ಯಾಗ ಮಾಡಿಬಿಟ್ಟೆ ಮಗು, ಎಂಥ ದೊಡ್ಡ ತ್ಯಾಗ ಮಾಡಿಬಿಟ್ಟೆ. ತ್ಯಾಗ ಮಾಡಿದ್ದು ನಾನಲ್ಲ ಅಪ್ಪ, ಅವರು. ದಿನ ಕಳೆದ ಹಾಗೆ ಅವ್ರು ತಮ್ಮ ದುಃಖ ಮರೆತು ನನ್ನವರಾಗ್ತಾರೆ ಅನ್ನೋ ಸ್ವಾರ್ಥದಿಂದ ಹೀಗೆ ಮಾಡಿದೆ. ಅವ್ರು ಕಣ್ಣು ಹೋಗೋಕು ಆ ನನ್ನ ಸ್ವಾರ್ಥವೇ ಕಾರಣ ಅಪ್ಪ. ಈಗಲೂ ಏನು ಕಾರ್ಯ ಮಿಂಚಿಲ್ಲ. ಇನ್ನೂ ಸ್ವಲ್ಪ ತಾಳ್ಮೆ ಸಹನೆ ಬೆಳೆಸ್ಕೊಂಡು ತಪ್ಪಿಗಿದ್ರೆ ನಿನ್ನ ಜೀವನ ಖಂಡಿತ ಕುದುರ್ಕೊಳ್ಳುತ್ತೆ. ಆಗ ನಂಬಿ ನಂಬಿ ರೋಸ್ ಹೋಗಿ ಸ್ಥಿತಿ ತಂದ್ಕೊಂಡೆ. ಅವರ ಪಾಲಿಗೆ ಅವರು ಸುಧಾ ಇನ್ನೂ ಸತ್ತೇ ಇಲ್ಲ. ಅದೇ ಅವನಲ್ಲಿರ್ತಕ್ಕಂತಹ ಚಿನ್ನದಂತಹ ಗುಣ ಅಲ್ಲ. ಸತ್ವದ ಮರದಿ ವಿಷಯದಲ್ಲೇ ಇಷ್ಟೊಂದು ಪ್ರೇಮ ಇಟ್ಕೊಂಡಿರೋನು, ನಾಳೆ ನಿನ್ನನ್ನೂ ಪ್ರೀತಿಸೋದು ಪ್ರಾರಂಭಿಸ್ಬಿಟ್ರೆ ನಿನ್ನ ಭಾಗ್ಯಕ್ಕೆ ಎದುರೇ ಇಲ್ಲ. ಕ್ರಮೇಣ ಅದು ಹಾಗೆ ಆಗುತ್ತೆ. ನೀನೇನು ಯೋಚನೆ ಮಾಡ್ಬೇಡ, ಏನು ಯೋಚನೆ ಮಾಡ. ಹಾಲ್ಕೀರೆ? ನನಗೆ ಹಾಲ್ಕೀರೆ ಇಷ್ಟ ಅಂತ ನಿನಗೆ ಹೇಗೆ ಗೊತ್ತು? ಚಿಕ್ಕನಿಂದ ನೀವು ನನ್ನ ಜೊತೆಯಲ್ಲಿ ಬೆಳೆದವರು ಅನ್ನೋದನ್ನು ಸಂಪೂರ್ಣವಾಗಿ ಮರ್ತೇ ಬಿಟ್ರ. ದಿನ ಕಳೆದ ಹಾಗೆಲ್ಲ ನಾನು ನಿಮ್ಗೆ ಹೊಸಬಳಾಗ್ತಾ ಇದ್ದೀನಿ. ಇದನ್ನ ಯಾರು ಮಾಡಿದ್ದು? ನಿಮ್ ಮಾಡಿದ್ದೀನಿ, ಇನ್ಯಾರು ಮಾಡ್ತಾರೆ? ಇಷ್ಟು ಮಧುರವಾಗಿ ನನ್ನ ಸುಧಾ ಒಬ್ಬಳೇ ಮಾಡ್ತಾರೆ ಅನ್ಕೊಂಡಿದ್ದೆ. ನಿಮ್ಗೆ ಯಾವಾಗಲೂ ಅದೇ ಭ್ರಮೆ. ಪಾಪ ಎಷ್ಟು ಪ್ರೀತಿಯಿಂದ ಮಾಡ್ಕೊಂಡು ಬಂದಿದ್ದಾರೆ, ಅದನ್ನ ಅಸಡ್ಡೆ ಮಾಡಿ ಏನೇನು ಅಂತಿದ್ದೀರಲ್ಲ. ನಾನು ಇನ್ನೇನು ಅಂದಿಲ್ಲ ನರ್ಸ್. ಈ ಹಾಲ್ ಕೇರ್ ನಿಂತೆ ಒಂದು ದೊಡ್ಡ ಕಥೆಯೇ ಆಗಿದೆ. ನನಗೆ ಹೆಸರು ಕೀರ್ತಿ ಬರಬೇಕು ಅಂತ ನನ್ನ ಸುಧಾ ತನ್ನ ದೇಹನೇ ಶೋಷಿಸ್ತ ಒಳಗೆ ರಣ ಮಾಡಿಕೊಂಡು ರಕ್ತ ರಕ್ತವಾಗಿ ವಾಂತಿ ಮಾಡ್ತಿದ್ದಾಗ್ಯೂ ಕೂಡ ಕಡೇ ಬಾರಿಗೆ ನನಗೆ ಹಾಲ್ ಕೇರ್ ಕೊಟ್ಟು ಕಳಿಸಿದ್ಲು. ಪುನಃ ಅದನ್ನ ಅವಳ ಕೈಯಲ್ಲಿ ಮಾಡಿಸಿ ಕುಡಿಯೋ ಪ್ರಾಪ್ತಿ ನನಗೆ ಇಲ್ಲವಾಯ್ತು. ಒಂದೇ ಸಮವಾಗಿ ಮೇಲಿನ ಮೇಲೆ ಮನಸ್ಸು ಪೆಟ್ಟು ಬೀಳ್ತಾ ಇದ್ರು. ಸಹಿಸ್ಕೊಂಡು ಆದ್ರದಿಂದ ಹತ್ರ ಬಂದ್ರೆ ಮಾತ್ ಮಾತು ಸುಧಾ ಸುಧಾ ಅಂತ ಜಪ ಮಾಡ್ಕೊಂಡು ಅವ್ರನ್ನ ದೂರ ಓಡ್ತಿದ್ದಿರಲ್ಲ, ಇದೇನು ನಿಮ್ಗೆ? ನಾನು ಸುಧಾ ಬಾಳಿದ ಆದರ್ಶ ಸಂಸಾರ ನಿನಗೆ ಗೊತ್ತಿಲ್ಲ. ಸದಾ ನನ್ನ 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 ಅಂತ ಹೇಳ್ಕೊಳ್ಳೋ ಸುಧಾ, ನಿಮ್ಗೆ ಹೆಸರು ಕೀರ್ತಿ ಬರ್ಲಿ ಅಂತ ಬಿಟ್ಟು ಹೋದ್ರು ಅಂದ್ರಿ. ಹೀಗ್ ನೀವು ಹಗಲು ರಾತ್ರಿ ಕೊರತ್ತ ಆಕೆನೇ ಕನವರಿಸ್ಕೊಂಡು ಸೊರಗ ಹೋಗ್ತೀರಿ ಅಂತ ತಿಳಿದೈತ್ರಿ. ನಿಮ್ಮನ್ ಬಿಟ್ಟು ಹೋಗ್ತಾ ಇದ್ರಿ. ನನಗೀತ ಬಯಸಕ್ ಹೋಗಿ ಆ ನಿಷ್ಕರಣಿ ನಿರ್ಭಾಗ್ಯ ನನ್ನ ನರಕಕ್ಕೆ ತಳ್ಬಿಟ್ಲು. ಅದ್ರ ಬದಲು ನನ್ ಕೊಂದಿದ್ರೆ ಎಷ್ಟೋ ಚೆನ್ನಾಗಿತ್ತಿತ್ತು. ಈ ಬರೀ ಕಣ್ಣು ಹೋಗೋ ಬದಲು ನನ್ನ ಪ್ರಾಣನೇ ಹೋಗಿದ್ರೆ ಎಷ್ಟೋ ಹಾಯಾಗಿರ್ತಿತ್ತು. ಅಯ್ಯೋ, ಯಾಕೆ ಹೀಗೆಲ್ಲ ಕೆಟ್ಟ ಕೆಟ್ಟ ಮಾತಾಡ್ತೀರಿ? ಸದ್ಯ ಇಷ್ಟರಲ್ಲೇ ದೇವ್ರ ಪಾರ್ ಮಾಡ್ದ. ಸತ್ತವ್ರನ್ನ ಮರೆತು ಇರೋರನ್ನ ಸಂತೋಷ ಪಡಿಸೋ ಪ್ರಯತ್ನ ಮಾಡಿ, ಇನ್ನ ಬಡಪ ಏನ್ ಮರ್ತು ಬಿಡಿ. ಆ ಜಸ್ ಪ್ರಯತ್ನದಲ್ಲಿ ನನ್ನ ಹಳೆ ಡೈರಿ ಇದೆ, ಸ್ವಲ್ಪ ತೆಗಿ.
ನೋಡಿದ್ಯಾ ಹೇಗಿದೆ? ಇದು ಹೀಗೆ ಬೆಳ್ಕೊಂಡು ಹೋದ್ರೆ ನಾಳೆ ನಮ್ ಶೀಲಗತಿ ಏನಾಗ್ಬೇಕು ಅಂತ? ಯಾಕತ್ತೆ, ಏನಾಯ್ತು? ಇನ್ನೇನಾಗ್ಬೇಕು ಹೇಳು. ತಾಳಿ ಕಟ್ಟಿಸ್ಕೊಂಡವಳಿಗಿಂತ ಹೆಚ್ಚಾಗಿ ಅವನ್ ಕೈ ಹಿಡ್ಕೊಂಡೇ ಓಡಾಡ್ತಿರ್ತಾಳವಳು. ಸತ್ಯ, ಈಗ ಅದಂದ್ರಿಂದಲೇ ಪ್ರಪಂಚ ಮುಳುಗ್ ಹೋಗ್ತಾ ಇದೆ. ರಾಜುನೇ ಆಗ್ಲಿ, ಅವ್ಳ ಹತ್ರ ಅದೇನ್ ಸದ್ರ ಅದೇನ್ ಸಲಿಗೆ, ಚೇಚೇ ನೋಡಕ್ಕೆ ಅಸಹ್ಯ. ಸುಮ್ನೆ ರತ್ತೆ, ಅವ್ರ ವಿಷಯ ನಿಂಗೇನ್ ಗೊತ್ತು? ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದಾನು ನಂಬ್ತೀನಿ, ಅವ್ರ ಮನೋದಾರ್ಢ್ಯದ ವಿಷಯದಲ್ಲಿ ಮಾತ್ರ ಯಾರೇನ್ ಹೇಳಿದ್ರು ನಾನು ನಂಬಲ್ಲ. ಇಲ್ಲಿ ನಾನು ಸುಧಾ ಸುತ್ತ ಬರ್ತಿರೋ ಸ್ಥಳಗಳೇ ಇಲ್ಲ. ಈಗ ನನ್ನ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಆಗಿದೆ. ಈ ನೆಮ್ಮದಿ ಪಡೆಯುವ ಆತ್ರದಲ್ಲಿ ನೀವೊಂದು ದೊಡ್ಡ ತಪ್ಪು ಮಾಡಿಬಿಟ್ರಿ. ತಪ್ಪಾಡ್ಬಿಡ್ನಿ? ಏನದು? ನಾನು ಅಂತ ತಿಳ್ಕೊಂಡು ನಿಮ್ ವೇದನೆಲ್ಲ ಶೀಲ ಅವ್ರಿಗೆ ಹೇಳ್ಬಿಟ್ರಿ. ಇಸ್ ಇಟ್? ಕಣ್ಣೀರ್ ಒರೆಸ್ಬೇಕಾದ ಬೆರಳು ಆ ಕಣ್ಣನ್ನೇ ಚುಚ್ಚಿಬಿಡ್ತು. ಒಂದು ದೃಷ್ಟಿಯಿಂದ ಅದು ಒಳ್ಳೇದಾಯ್ತು. ತಿಳಿದೆ ಸಂಕಟ ಪಡೋ ಬದಲು ಇವತ್ತಾದ್ರೂ ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಅವಳಿಗೆ ಅರ್ಥವಾಯ್ತಲ್ಲ, ಇನ್ಮೇಲೆ ಅವಳು ನೆಮ್ಮದಿಯಾಗಿರ್ಬಹುದು. ಗಂಡನ ವಾಸಲಿಂದ ವಂಚಿತಲಾದ ಹೆಣ್ಣಿನ ಮನಸ್ಸಿಗೆ ಎಂದಿಗೂ ನೆಮ್ಮದಿ ಇರಲಾರದು. ತನ್ನ ಪಾತ್ರ ಮುಗಿಸ್ಕೊಂಡು ಅರ್ಧ ಆಟದಲ್ಲೇ ರಂಗಸ್ಥಳದಿಂದ ಜಾರ್ಕೊಂಡ ಆ ಸುಧನ ನೀವು ಮರೀಲೇಬೇಕು. ಮಾಡಿ ಹೋಗ್ತಾ ಇರೋ ಶೀಲಾ ಬಾಳ್ನ ಹೂ ಅರಳು ಹಾಗೆ ಮಾಡ್ಬೇಕು, ಆಗ್ಲೇ ನಿಮ್ಗೆ ನಿಜವಾದ ನೆಮ್ಮದಿ. ನಾನು ಹೇಳು ಸ್ವಲ್ಪ ಕೇಳಿ, ದಯವಿಟ್ಟು ಸುಧನ ಮರ್ತು ಬಿಡಿ. ಸಾಧ್ಯವಿಲ್ಲ, ನೀವು ಮರೀಲೇಬೇಕು. ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನನ್ನ ದಾಟಿಯ ನೀನರಿಯೇ ನನ್ನ ಹಾಡೇ ಬೇರೆ, ನನ್ನ ದಾಟಿಯ ನೀನರಿಯೇ ನನ್ನ ಹಾಡೇ ಬೇರೆ. ಶ್ರುತಿ ತೊರೆದ ಲಯವಿರದ ಹರಕು ದಾಟಿಯ ಹಾಡೇಗೆ, ಶ್ರುತಿ ತೊರೆದ ಲಯವಿರದ ಹರಕು ದಾಟಿ ನನ್ನ ಧಾಟಿಯ ನೀನರಿಗೆ ನನ್ನ ಹಾಡೇ ಬೇರೆ. ಅವಳೊಲವೇ ಅಮರ ಶ್ರುತಿ ನನ್ನೆದೆ ತಳಮಳ ಹಿಂಗದ ತಾಳ, ಅವಳೊಲವೇ ಅಮದ ಶ್ರುತಿ ನನ್ನೆದೆ ತಳಮಳ ಹಿಂಗದ ತಾಳ. ಕಿನಿಗಳ ನೆನಪಿನ ಈ ಹಾಡು ಬೆರೆತ ಜೀವದ ಸವಿ ಹಾಡು, ಕಿನಿಗಳ ನೆನಪಿನ ಈ ಹಾಡು ಬೆರೆತ ಜೀವದ ಸವಿ ಹಾಡು. ನನ್ನ ಹಾಡೇ ಬೇರೆ. ಕಾತರಿಸಿ ಕೈ ಹಿಡಿದ ಕಾಂತೆಯ ಹೃದಯ ಕಾಣಿಸದೆ, ಕಾತರಿಸಿ ಕೈ ಹಿಡಿದ ಕಾಂತೆಯ ಹೃದಯ ಕಾಣಿಸದೆ, ಕನಸಿನ ಗಂಟನು ಅರಸಿದರೆ ಮರುದಿನ ಮೈ ಮನನಾವಡೆ, ಕನಸಿನ ಗಂಟನು ಅರಸಿದರೆ ಮರುದಿನ ಮೈ ಮನನಾವಡೆ. ನನ್ನ ಧಾಟಿಗ ನೀನರಿಗೆ ನನ್ನ ಹಾಡೇ ಬೇರೆ. ಪರಿಮಳ ಧರಿಸಿ ಘಮ ಘಮಿಸಿ
ಬಾಡಿದಹು ಅರಳುವುದೇ ಪರಿಮಳ ಧರಿಸಿ ಘಮ ಘಮಿಸಿ ಅಳಿಯದ ಹೊಳಪಿನ ಹೊಂಬಳ್ಳಿ ನನ್ನ ಪ್ರೇಮದ ಹೂಬಳ್ಳಿ ಅಳಿಯದ ಹೊಳಪಿನ ಹೊಂಬಳ್ಳಿ ನನ್ನ ಪ್ರೇಮದ ಹೂಬಳ್ಳಿ ನನ್ನ ಭಾಟಿಯ ನೀನರಿಗೆ ನನ್ನ ಹಾಡೇ ಬೇರೆ ಇಲ್ಲು ಮೈಲ್ ನೆಟ್ಗಿಲ್ದೇ ಇರೋ ಮನುಷ್ಯನ ಈಗ ಮಳೆ ನಿಂತು ಕರ್ಕೊಂಡು ಬರ್ತಿದ್ಯಲ್ಲ ಜ್ಞಾನ ಇದೆಯಾ ನಿಂಗೆ? ನಾನೇ ಅವಳು ಹೊರಗಡೆ ಕರ್ಕೊಂಡು ಹೋಗುತ್ತ ಹೇಳಿದ್ದು. ಅಬ್ಬಾ ಹೇಗ್ ವಹಿಸ್ಕೊಂಡ್ ಬರ್ತಾ ನೋಡ್ದೆ ಅತ್ತಿಗೆ. ಹೊರ ಕರ್ಕೊಂಡು ಹೋಗೋಕೆ ಅಗ್ನಿ ಸಾಕ್ಷಿ ಅಲ್ಲಿ ಕೈ ಇದ್ರೆ ಅಂತಿಲ್ವೇ? ಕಣ್ಣು ಹೋದಾರಿಗೆ ಬುದ್ಧಿನೂ ಹೋಗ್ಬಿಡ್ತೆ. ಏನಮ್ಮ ಸಮಯ ಸಂದರ್ಭ ತಿಳಿದೆ ಬಾಯಿ ಬಂದಾಗ ಮಾತಾಡ್ತೀರಿ. ಅವ್ರಿಗೀಗ ಯಾವ ವಿಧವಾದ ಉದ್ರೇಕ ಆಗೋದಕ್ಕೂ ಆಸ್ಪದ ಕೊಡಬಾರ್ದು. ಇಷ್ಟು ವಯಸ್ಸಾದವರು ಸ್ವಲ್ಪ ಆದ್ರೂ ವಿವೇಚನೆ ಬೇಡವೆ ನಿಮ್ಗೆ. ನಡೀರಿ ಮೇಲಕ್ಕೆ. ನೋಡ್ಗೆ ಅತ್ತಿಗೆ ನಮ್ಮನ್ನೇ ದಂಡಿಸೋಕ್ ಬಂದ್ಬಿಟ್ಲು. ಓ ಗಾಡ್ ಎಂತ ಕಲಿತೀವಿ ಅಂತ ಮಾತಾಡ್ದ. ನಾನು ಬದುಕಿರ್ಲೇಬಾರ್ದು. ಪ್ಲೀಸ್ ಹುಚ್ಚುಚ್ಚ ಮಾತಾಡಿ. ಇಲ್ಲ ಇಲ್ಲ ನಾ ಬೇಗ ಸತ್ತೇನೆ ಮಾಸಿ. ನೂರ ಐದು ಡಿಗ್ರಿ ಜ್ವರ. ಸುಧಾ ನಾ ಒಂಟಿಯಾಗಿಲ್ಲ ರೀ ಚಿನ್ನ. ನಾ ಒಂಟಿಯಾಗಿಲ್ಲ ರೀ ಸುಧಾ. ಬಂದೆ ಅವ್ರು ನೂರ ಐದು ಡಿಗ್ರಿ ಜ್ವರ ಇಂಜೆಕ್ಷನ್ ಕೊಟ್ಟ. ಈ ಸಣ್ಣ ಬೆಳಗು ಕಲಿತಿದ್ರೆ ನೀನ್ ಪೂರೈಸ್ತಿದ್ಯಾ? ಏನಂದ್ರೆ ಅನ್ಬೇಕಾದ್ರೆ ಅಂದ್ಲು. ಇದುವರೆಗೂ ನಮ್ ಹುಡುಗನ ಹಾಳು ಮಾಡಿ ಸಾಕು. ಮೊದ್ಲಿಗೆ ಮನೆ ಬಿಟ್ಟು ತೊಳಗಾದೆ. ಆಗ್ಲಿ ತಾಯಿ ಮೊದ್ಲು ಇಂಜೆಕ್ಷನ್ ಕೊಟ್ಬಿಡ್ತೀನಿ. ಹಿಂದೆ ಅಂದ್ರೆ ಪ್ರಾಣಕ್ಕೆ ಅಪಾಯ. ಅದನ್ನೆಲ್ಲ ನಾವು ನೋಡ್ಕೊಂತೀವಿ ನಡಿ. ಅದಕ್ಕೆ ರಾಜು ಅಪ್ಪ ರಾಜು ಅಪ್ಪ ಬಿಟ್ಟೈತೆ ಮಗು ಬಿಟ್ಟೈತೆ ಅಪ್ಪ ಮೇಲೆ ಬೆಳೆಸ್ತು ಮೇಲೆ ಹಿಂದೆ ಬಿಟ್ಟು ಕೂತ್ಕೋ
ಯಾವೇಳೆಯಲ್ಲಿ ಯಾಕಪ್ಪ ಒಬ್ಬನೇ ಬಂದೆ? ಎಲ್ಲಿ ತಗೊಳ್ತಪ್ಪ? ಇಲ್ಲಪ್ಪ, ನನ್ನ ಹೃದಯಕ್ಕೆ. ಹೃದಯಕ್ಕೆ? ಹೌದಪ್ಪ, ನನ್ನಂತ ನಿರ್ಭಾಗ್ಯ ಬದುಕಿರಲೇ ಮಾಡದಪ್ಪ. ಹಾಗೆಲ್ಲ ಅನ್ಬೋದು, ಹಾಗೆಲ್ಲ ಅನ್ಬೋದಪ್ಪ, ಹಾಗೆಲ್ಲ ಅನ್ಬೇಡ ಅಪ್ಪ. ನನ್ನಿಂದ ಯಾರಿಗೂ ಸಿಕ್ಕಲಿಲ್ಲ, ಹಿಡಿದ ಗುರಿ ಸಾಧಿಸಲಿಲ್ಲ, ಕಟ್ಕೊಂಡು ಹೆಂಡತಿನ ಬಾರಿಸ್ತಿಲ್ಲ, ಸುಧಾನು ಮರೀಲಾರ್ದೆ, ಶೀಲಾ ಸಂತೋಷ ಪಡಿಸಲಾರ್ದೆ ಪ್ರತಿ ಕ್ಷಣ ನಿನಗ್ ದ್ರೋಹ ಬಗ್ಗೆ, ಪ್ರತಿ ಕ್ಷಣ ನಿನಗ್ ದ್ರೋಹ ಬಗ್ಗೆ. ಹುಚ್ಚ, ಇದಕ್ಕೋಸ್ಕರ ಬದುಕಿರಬಾರ್ದು ಅಂತಂದ್ಯ? ಯಾವ್ಯಾವ್ದು ಹೇಗಾಗಿ ನಡೀಬೇಕು ಅಂತ ಅವನು ನೀನು ಹಾಗಾಗಿ ನಡೀತಪ್ಪ. ಆದರೆ ಇವತ್ತು ನಿನ್ನಿಂದ ಯಾವತ್ತೂ ಏನು ಬೇಡ್ದಿದ್ ನಾನು, ಒಂದು ಭಿಕ್ಷೆ ಬೇಡ್ತಾ ಇದ್ದೀನಿ. ನೀಡ್ತೀಯ ಕಂದ? ಅಪ್ಪ, ನನ್ನ ರಾಜ ತನ್ನ ಮೈ ನೆಟ್ಟಿಗಾಗಿ ನನ್ನ ಹಳೆ ರಾಜು ಆಗೋವರೆಗೂ ಯಾವ ಚಿಂತೆ ಆಗಲಿ ಯಾವ ಕಳವಳವಾಗಲಿ ಏನೂ ಮನಸ್ಸು ಕಟ್ಟಿಕೊಡ್ತು. ಇದೊಂದು ಭಿಕ್ಷೆ ನೀಡ್ತೀಯ ಅಪ್ಪ. ಅಪ್ಪ, ಇದೆಂತ ದೇವರಂತ ಬರಿಸಪ್ಪ. ಅವಳು ಹೊಲಸು ನಡವಳಿಕೆ ನೋಡ್ಲಾರ್ದೆ. ಸೀತು, ಕಂಡೋರ್ ಹೆಣ್ಮಕ್ಳ ಮೇಲೆ ಬಾಯಿ ತಪ್ಪಿಯೂ ಅಪವಾದ ಹೊರಿಸಬಾರ್ದು. ಜೋಕೆ, ಅರೆ ಇದೇನ್ ಮಾವ ಇದು? ಬೆಳಗ್ಗೆ ಹಾಕ್ತಿರೋವಾಗಲೇ ಅತ್ತೆನ ಹೀಗೆ ತರಾಟೆಗೆ ತಗೊಳ್ತಾ ಇದ್ಯಾ? ಅರೆ ರಾಜಣ್ಣ, ಇದ್ಯಾಕೆ ಹಿಂಗೆ ಮಲಗಿದ್ದಾನೆ? ರಾಜಣ್ಣ, ಮೈಯೆಲ್ಲ ಕೆಂಡದಾಗ ಸುಡ್ತಾ ಇದೆ, ತಕ್ಷಣ ಒಂದು ಕ್ಲೋರೋಮೈಸಿನ್ ಇಂಜೆಕ್ಷನ್ ಕೊಡ್ಬೇಕು. ರಾತ್ರಿನೇ ಕೊಟ್ಬಿಟ್ಟೆ. ಅಯ್ಯೋ ಅತ್ತಿಗೆ, ಅದ್ಯಾವ ಮಾಯದಲ್ಲಿ ಬಂದು ಸೇರ್ಕೊಂಡ್ಲಮ್ಮ ಈ ಚಿತ್ರಾಂಗಿ ಮಹಡಿ ಮೇಲೆ? ಹೋದ್ಯ ಪಿಶಾಚಿಂದ್ರೆ ಬಂದೆ ಗವಾಕ್ಷಿಲಿಂತ ಒಳಗೆ ಸೇರ್ಕೊಂಡ್ಬಿಟ್ಟಿದ್ದಾಳಲ್ಲ. ಹ್ಮ್, ಕ್ಷಮಿಸಿ ತಾಯಿ, ಅಪ್ಪ ಇದಲ್ಲಿರೋ ಪೇಷಂಟ್ನ ಬಿಟ್ಟು ಹೋಗೋದು ನರ್ಸಿದ ಧರ್ಮವಲ್ಲ. ಪೈಪ್ ಹಿಡ್ಕೊಂಡು ಮಾಡಿ ಮೇಲೆತ್ತು ಹೋಗಿ ಅವ್ರಿಗೆ ಇಂಜೆಕ್ಷನ್ ಕೊಟ್ಟು ಬಂದೆ. ವೆರಿ ಗುಡ್. ಬೇರೆ ಏನೋ ಗುಡ್ಡೇನೋ, ಇವಳ ವಿಷಯ ನಿನಗೆ ಗೊತ್ತಿಲ್ಲ. ನರ್ಸ್ ಕೆಲ್ಸಕ್ಕೆ ಬಂದವಳು ಹೊತ್ತು ಸರಿಯಾಗಿ ಔಷಧಿ ಕುಡಿಸೋದಷ್ಟು ಅಷ್ಟು ನೋಡಿದೆ, 24 ಗಂಟೆನೂ ಅವ್ನು ರೂಮೊಳಗೆ ಕೂತ್ಕೊಂಡು ಮುಟ್ಟು ಮುಟ್ಟಿ ಎದ್ದು ಕೂರಿಸೋದೇನು, ಮಲಗಿಸೋದೇನು, ಕೈ ಹಿಡ್ಕೊಂಡು ಹೆಂಡತಿಗಿಂತೂ ಹೆಚ್ಚಾಗಿ ಓಡಾಡೋದೇನು, ರಾಮ ರಾಮ ಒಂದೇ ಎರಡೇ. ಅಮ್ಮ, ನರ್ಸ್ ಅಂದ್ರೆ ಬರೀ ಔಷಧಿ ಕುಡಿಸೋ ಪ್ರಚಾರಕ್ಕಿರಲ್ಲ, ಹಸು ಮಗುವಿನ ಹಾಗೆ ರೋಗಿಗಳನ್ನು ಉಪಚರಿಸಿ ಆಧರಿಸೋ ತಾಯಿಯಂದರು. ತನ್ನ ಕರ್ತವ್ಯ ಪಾಲಿಸೋ ಭರದಲ್ಲಿ ಯಾವುದನ್ನು ಲಕ್ಷಿಸದೆ ಕಾರ್ಯತತ್ಪರಳಾದ ಒಬ್ಬ ತ್ಯಾಗಮೂರ್ತಿ ನಮಗೆ ದೊರೆತದ್ದು ಅಣ್ಣನ ಅದೃಷ್ಟ. ಹೌದಪ್ಪ, ಈ ಮನೆಯಲ್ಲಿ ಈ ಹೆಣ್ಮಗಳಿಗಿರೋಷ್ಟು ಶ್ರದ್ಧೆ ಬೇರೆ ಯಾರಿಗೂ ಇಲ್ಲ. ನನ್ನ ಸಲುವಾಗಿ ನಿಮ್ಮಲ್ಲಿ ಮನಸ್ತಾಪಗಳೇಕೆ, ನಾನು ಹೋಗ್ತೀನಿ. ಲೀಲ, ಸ್ವಲ್ಪ ಅವ್ರ ಪರಿಸ್ಥಿತಿ ನೋಡು, ಇಂಥ ಸಮಯದಲ್ಲಿ ನಮ್ಮನ್ನು ಕೈ ಬಿಡ್ತೀಯಾ? ಅವ್ರ ಪರವಾಗಿ ನಾನು ನಿನ್ನ ಕ್ಷಮೆ ಬಿಡ್ತೀನಿ, ದಯವಿಟ್ಟು ನಿಂತು ಬಿಡ್ಲಿಲ್ಲ. ಎಸ್ ನರ್ಸ್, ಅವ್ರಿಗೆ ನಾನೇ ಪರ್ಸನಲ್ ಆಗಿ ಟ್ರೀಟ್ಮೆಂಟ್ ಪ್ರಾರಂಭಿಸಬೇಕು ಅಂತ ಇದ್ದೀನಿ. ಐ ವಾಂಟ್ ಯು ಟು ಹೆಲ್ಪ್ ಮೀ, ವುಡ್ ಯು? ಎಸ್ ಡಾಕ್ಟರ್, ನನ್ನ ಪೇಷಂಟ್ ಯೋಗಕ್ಷೇಮವೇ ನನ್ನ ಸಮಸ್ತ ಸೌಭಾಗ್ಯ. ಆಪರೇಷನ್ ಆಯ್ತು ನಮ್ಮ? ಆಯ್ತು. ಸಕ್ಸಸ್? ಆಪರೇಷನ್ ಸಕ್ಸಸ್ ಮಾವ? ಸಕ್ಸಸ್. ಅದ್ರಲ್ಲಿ ಅರ್ಧ ಕ್ರೆಡಿಟ್ ನರ್ಸ್ ಲೀಲಾ ಅವರಿಗೆ ಸೇರ್ಬೇಕು. ಕಂಗ್ರಾಟ್ಸ್. ಬೈ ನರ್ಸ್. ಏನೋ ಎಲ್ಲ ನಮ್ಮಪ್ಪ ಆಂಜನೇಯನ ದಯೆ. ಆ ಮಾತು ಎಷ್ಟು ಹೇಳಿದ್ರು ತೀರ್ದು. ರಾಜಣ್ಣ ಬಾ. ಮಂಜು, ಹೇಗಿದೆ ರಾಜಣ್ಣ ನೋವು? ಯೋಗ ನೋವಿನಲ್ಲೇ ಹುಟ್ಟಿ, ನೋವಿನಲ್ಲೇ ಬೆಳೆದು, ನೋವಿನಲ್ಲೇ ಹಣ್ಣಾಗಿರೋ ಈ ಹೃದಯಕ್ಕೆ ಇದು ಎಂಥ ನೋವು! ತಪ್ಪಿ ಹೋದ ಗುರಿನ ಸಾಧಿಸೋದಕ್ಕೆ ಮತ್ತೆ ಅವಕಾಶ ಕಲ್ಪಿಸಿಕೊಟ್ಟ ಈ ನೋವು ಒಂದು ನೋವೇ. ಮಂಜು, ನಿನಗೂ ಆ ನರ್ಸ್ ಲೀಲಾಗೂ ನಾನು ತುಂಬ ಕೃತಜ್ಞ ಆಗಿದ್ದೇನಪ್ಪ. ನನ್ನ ವಿಷಯ ಬಿಡೋಣ, ಅದು ನನ್ನ ಕರ್ತವ್ಯ. ಆದರೆ ಆ ನರ್ಸ್ ಲೀಲಾ ವಿಷಯ ಮಾತ್ರ ಎಷ್ಟು ಹೋದರೂ ಕಮ್ಮಿನೆ. ಈಗ ಸಹ ಅಲ್ಲಿ ಅಳ್ತಾ ನಿಂತಿದ್ಲು. ಯಾಕೆ? ಪುನಃ ಈ ಮನೇಲಿ ಆಕೆ ಮನಸ್ಸು ನೋಯಿಸುವ ಯಾರಾದರೂ ಏನಾದರೂ ಮಾತಾಡಿದ್ರೆ? ಚೇ ಚೇ, ಹಾಗೇನಿಲ್ಲ, ತುಂಬ ಒಗ್ಗೋಗಿತ್ತು ನಮ್ಮನೆ ಅಂತ ಕಾಣುತ್ತೆ.
ಆಪರೇಷನ್ ಆದ್ಮೇಲೆ ಇನ್ನೇನು ಕೆಲಸ ಹಾಕಿಗಿಲ್ಲ ಹೇಳು. ಸ್ವಂತ ಮನೆ ಬಿಟ್ಟು ಹೋಗೋಡಿಗಿಂತ ಹೆಚ್ಚಾಗಿ ವ್ಯಥೆ ಪಡ್ತಿದ್ದಾಳೆ. ಪಾಪ ಪಾಪ. ಬೈದ ಬಾಯ್ ಮಂಜು, ನಿನಗೂ ಹೇಗೂ ಒಬ್ಬ ನರ್ಸಿನ ಅವಶ್ಯಕತೆ ಇದೆ, ಯಾಕೆ ನೀನೇ ಆಕೆಯ ಕೆಲಸಕ್ಕೆ ಇಟ್ಕೋಬಾರ್ದು? ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ನಿಜವಾಗಿಯೂ ರಾಜಣ್ಣ, ಆಕೆ ಎಂಥ ಯೋಗ್ಯಳು ಅಂತಿ. ಆ ಆದರ, ಅಕ್ಕರೆ, ಆಸಕ್ತಿ, ಶ್ರದ್ಧೆ, ವಿವೇಕ, ಸಹನೆ. ಏನೋ ಇದು ಫುಲ್ ಸ್ಟಾಪು, ಕಾಮ ಒಂದು ಇಲ್ಲದೆ ಉಸಿರು ಕಟ್ಕೊಂಡು ಹೋಗಿರ್ತಿದ್ಯ. ಏನ್ ಸಮಾಚಾರ? ಶಿ ಇಸ್ ಎ ರಿಯಲ್ ಏಂಜಲ್. ಒಂದೇ ಮಾತಲ್ಲಿ ಹೇಳೋದಾದ್ರೆ, ಅವಳು ಕಂಡ್ರೆ ನಿಂಗೆ ತುಂಬಾ ಇಷ್ಟ ಅಲ್ವೇ? ಇದ್ರೆ ತಾನೆ ತಪ್ಪೇನಣ್ಣ, ನೀನು ಕೂಡ ಕಾಗದಲ್ಲಿ ಅದಕ್ಕೆ ವಿಷಯ. ಮಂಜು, ಅವಳು ಸುದ್ದಿ ಅತ್ ಬೇಡ. ನಾನು ನಿರ್ಭಾಗ್ಯ. ಒಬ್ಬ ಡಾಕ್ಟರ್ ಜೀವನ ಪರಿಪೂರ್ಣವಾಗಿ ಅವನ ಉದ್ಯೋಗ ಸಂಸಾರ ಎರಡೂ ಸಮರಸವಾಗಬೇಕಾದ್ರೆ ಯೋಗ್ಯಳಾದ ನರ್ಸ್ ಅವನ ಧರ್ಮಪತ್ನಿ ಆಗಬೇಕು. ನಾನು ಅನುಭವಿಸಲಾರದ್ದನ್ನ ನೀನಾದರೂ ಅನುಭವಿಸು. ಇಲ್ಲ ಮದುವೆ ಆಗ್ತೀನ. ಸರ್ ನಿನ್ನ ಇಷ್ಟ ಅಣ್ಣ. ರೋಗ ನಂದಿಷ್ಟ ಅಂತೆ, ನಂದಿಷ್ಟ. ಆಲ್ ರೈಟ್, ಏನು ಯೋಚನೆ ಮಾಡಬೇಡ, ಹೋಗು. ಸ್ವಾಮಿ, ಡಾಕ್ಟರ್ ರಾಜಶೇಖರ್ ಅವ್ರ ಮನೆ ಇದೆ ತಾನೆ? ಹೌದು ಹೌದು, ಬನ್ನಿ. ಯಾರು ತಾವು? ಅರಸೀಕೆರೆ ಕೊಬ್ಬರಿ ವ್ಯಾಪಾರಿ ತಮ್ಮಣ್ಣಯ್ಯ ಅಂತ. ಡಾಕ್ಟರ್ ಮಡದಿ ಸುಧಾ ನನಗೆ ಮಗಳಿಗಿಂತಲೂ ಜಾಸ್ತಿ. ಬಹಳ ಸಂತೋಷ, ಕೂತ್ಕೊಳ್ಳಿ. ಇದೇ ಮೊದಲನೇ ಸಲ ನಾನು ತಮ್ಮನ್ನ ನೋಡ್ತಾ ಇರೋದು. ಹೌದು ಹೌದು, ಟ್ರೀಟ್ಮೆಂಟ್ ಮುಗಿಸಿ ಕಳಿಸಿದ ಮೇಲೆ ಆಕೆ ನೋಡಿಯೇ ಇರಲಿಲ್ಲ. ಈಗ ಆರೋಗ್ಯವಾಗಿದ್ದಾಳೆ ತಾನೆ? ಯಾರು ಅಂತೀರಿ? ಅದೇ ನಮ್ಮ ಸುಧಾ ಅಮ್ಮ. ಗಂಡು ನೋಡ್ಬೇಕು ಅಂತ ಒಂದೇ ಉಸಿರಿನಲ್ಲಿ ಓಡ್ಬಂದ್ಲು. ಯಾಕೆ ಹೀಗೆ ಬೆಪ್ಪ ಕೂತ್ಬಿಟ್ರಿ? ಯಾಕೋ ಇಲ್ಲ, ಸುಧಾ ಇಲ್ಲಿ ಬಂದದ್ದು ನಿಜ, ಇಲ್ಲಿರೋದು ನಿಜ, ಆದ್ರೆ ಅವ್ರ ಹೆಂಡತಿ ಆಗಲ್ಲ, ನರ್ಸ್ ಆಗಿ. ಇಲ್ಲಿ ಮಾತನಾಡೋ ವಿಷಯವಲ್ಲ, ಸ್ವಲ್ಪ ಹೀಗೆ ಬನ್ನಿ. ಲೀಲಾ, ನಮ್ಮ ಮಂಜು ಸಾಮರ್ಥ್ಯ ಹೇಗಿದೆ ನೋಡಿದ್ಯಾ? ನನ್ನ ಪಾಲಿಗೆ ದೇವ್ರು ಬಂದ ಹಾಗೆ ಬಂದ್ರು. ಐ ಸಿ, ಅಂದ್ರೆ ನಿನ್ ಭಾಗಕ್ಕೆ ಅವ್ರ ದೇವ್ರಾಗಾದ್ರು? ಅಂದ್ರೆ ಅಂದ್ರೆ ಏನಂದ್ರೆ? ಒಬ್ ನರ್ಸ್ಗೆ ತನ್ನ ಪೇಷಂಟ್ನ ಗುಣಪಡಿಸ್ತಾರೆ ದೇವ್ರ ಸಮಾನ ತಾನೆ? ಹೌದು, ನಿನ್ನ ಮಾತು ಎರಡು ವಿದ್ಯಲ್ಲೂ ನಿಜ. ಹಾಗ ನಿಜ ಮಾಡ್ಬೇಕು ಅಂತಲೇ ನಾನು ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಅಂದ್ರೆ ನನ್ನ ಧ್ಯೇಯ ಸಾಧನೆಗೆ ಅತ್ಯವಶ್ಯಕವಾದ ಕಣ್ಣುಗಳನ್ನು ಕೊಟ್ಟ ಆ ದೇವರಿಗೆ ಒಬ್ಬ ಭಕ್ತಳನ್ನು ಕಾಣಿಕೆಯಾಗಿಯೋ, ನನ್ನ ಸೇವೆಯ ನಿರ್ವಂಜನೆಯಿಂದ ಮಾಡಿದ ನಿನಗೆ ಒಬ್ಬ ಆರಾಧ್ಯ ದೈವನ ಬಹುಮಾನವಾಗೂ ಕೊಟ್ಟು ನಿಮ್ಮಿಬ್ಬರಿಗೂ ಮದುವೆ ಮಾಡ್ಬೋಣ ಅಂತಿದ್ದೀನಿ. ಏನಂತೆ, ಒಪ್ಕೆತಾನೆ? ನನಗೆ ಗೊತ್ತು, ಮೌನವಾಗಿದ್ದರೆ ಸಮ್ಮತ ಅಂತಲೇ ಅರ್ಥ ಅಲ್ವೇ? ಈಗ ನೋಡೋ ಸೌಭಾಗ್ಯ ನನಗಿದ್ದಿದ್ರೆ ನಿನ್ನ ಮುಖ ನಾಚಿಕೆಯಿಂದ ಕೆಂಪಾಗಿ ಹಿಗ್ತಾ ಇರೋದನ್ನ ನೋಡಿ ಸಂತೋಷ ಪಡ್ತಿದ್ದೆ. ಈಗ ತಾನೇ ಏನಂತೆ, ನನ್ನ ಕಣ್ಣು ಬಂದ ತಕ್ಷಣ ನಾನು ನೋಡೋ ಮೊದಲನೇ ಮಂಗಳಕರವಾದ ನೋಟ ನಿನ್ನ ಮಾಂಗಲ್ಯ ಧಾರಣೆ. ಹೌದು ಲೀಲ, ನಿನ್ನ ಮಾಂಗಲ್ಯ ಧಾರಣೆ. ಉಳಿದಿಹುದೇ ವಹಿಸಿದ ಪಾತ್ರ
ತೀರಿದ ಮೇಲೆ ವಹಿಸಿದ ಪಾತ್ರ ತೀರಿದ ಮೇಲೆ ರಂಗವ ಬಿಡದೆ ನಿಲ್ಲಲಹುದೇ ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನು ಉಳಿದಿಹುದೇ ಹೆಣ್ಮಗಳನ್ನ ಮಂಜುನ್ ಮದುವೆ ಮಾಡ್ಕೊ ಅಂತ ಹೇಳಿದ್ಯಾ? ನಾನು ಹೇಳಿದ್ದಷ್ಟು ಆಶ್ಚರ್ಯವಲ್ಲ, ಅದನ್ನು ಕೇಳಿ ಅವಳ ಅವಸ್ಥೆ ಪಟ್ಟಿದ್ದನ್ನು ನೀವು ನೋಡಬೇಕಾಗಿತ್ತು. ನಾಚಿಕೆ ಪಟ್ಟು ನಗ್ತಾ ಹಿಗ್ತಾ ಓಡ್ಬಿಟ್ಲು. ಬೇಷ್ ಬೇಷ್, ಕಣ್ಣಿಗೆ ಪಟ್ಟಿ ಕಟ್ಕೊಂಡೆ ಎಷ್ಟೊಂದು ವಿಷಯ ನೋಡ್ಬಿಟ್ಟಿದ್ದೆ. ಏನ್ ಕಥೆ? ಹೊರಗಣ್ಣು ಮುಚ್ಚಿದ್ರೇನಂತೆ, ಒಳಗಣ್ಣಿಂದ ನಾನು ಯಾವಾಗಲೂ ನೋಡ್ತಾನೆ ಇರ್ತೀನಿ. ಹ್ಮ್, ನಾನು ಮುಂದಿನ ಏರ್ಪಾಡೆಲ್ಲ ನೋಡ್ತೀನಿ. ಹೌದೌದು, ಆದಷ್ಟು ಬೇಗ್ಲೆ ಈ ಶುಭ ಕಾರ್ಯ ಮುಗಿಸ್ಬಿಡಿ. ಹ್ಮ್, ನಾನು ಬರ್ತೀನಿ ಡಾಕ್ಟ್ರೆ. ನಮಸ್ಕಾರ. ನಮಸ್ಕಾರ. ಅಲ್ಲ
ಅಲ್ಲ, ಏನು ಅನ್ಯಾಯ ಸ್ವಾಮಿ. ಕಟ್ಕೊಂಡವನೇ ಹೆಂಡತಿಗೆ ಇನ್ನೊಬ್ಬನ ಮದುವೆ ಆಗುವಂತ ಹೇಳಿದ್ರೆ ಆಕೆಗೆ ಹಾಗಾಗಬೇಕು. ಆ ಬಡಪಾಯಿ ವಿಷಯ ಏನಾಗಿದೆ ನೋಡ್ಕೊಂಡು ಬರೋಣ, ನಡೀರಿ. ಸದ್ಯ ನೀನ್ ಇಲ್ಲೇ ಇದ್ದೀಯಾ? ನೀವಿಬ್ರು ಇಲ್ಲೇನ್ ಮಾಡ್ತಾ ಇದ್ದೀರಿ ಇಷ್ಟೊತ್ತಿನಲ್ಲಿ? ಅದೆಲ್ಲ ಆಮೇಲೆ ಹೇಳ್ತೀನಿ. ಸ್ವಲ್ಪ ಇವನು ಒಳಗೆ ಕರ್ಕೊಂಡು ನಡಿ ದೊಡ್ಡಪ್ಪ. ಇವ್ರ ಸ್ಥಿತಿ ನೋಡಿದ್ರೆ ನನಗೆ ಯಾಕೋ ಭಯವಾಗ್ತಾ ಇದೆ. ಇನ್ನು ಯಾರು ಯಾವುದಕ್ಕೂ ಭಯಪಡಬೇಕಾಗಿಲ್ಲ. ಮುಂದೆ ಪ್ರತಿಯೊಂದು ಸುಸೂತ್ರವಾಗಿ ನಡೆಯೋ ಹಾಗೆ ನಾನು ತಮ್ಮಣ್ಣನವರು ಏರ್ಪಾಡು ಮಾಡ್ತಾ ಇದ್ದೀನಿ. ಅವರು ಬರ್ತಾ ಇದ್ದಾರೆ. ಹೌದು ತಾಯಿ, ನಡಿ. ಸತ್ಯಕ್ಕೆ ಎಂದೆಂದಿಗೂ ಸೋಲಿಲ್ಲ. ದೊಡ್ಡವನು, ನನ್ನ ಮಾತಿನಲ್ಲಿ ಗೌರವ ಇಟ್ಟು ನಡಿಯಮ್ಮ, ನಡಿ. ಹ್ಞೂ, ನಡಿರಕ್ಕ, ನಡಿರಕ್ಕ. ಸುಳ್ಳು ಶುದ್ಧ ಸುಳ್ಳು. ಹೌದು, ಕಣ್ಣಾರ ಕಂಡು ಕೊರಗ್ತಾ ಇರೋ ನನ್ನ ಮಾತು ಸುಳ್ಳು, ಕಣ್ಣು ಮುಚ್ಕೊಂಡು ಸಾಧನೆ ಮಾಡ್ತಾ ಇರೋ ನಿನ್ನ ಮಾತು ನಿಜ. ಅಯ್ಯೋ 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 ಅಯ್ಯೋ, ಅಯೋಗ್ಯರ ಅಯೋಗ್ಯರ. ಅಮೆರಿಕಾದಿಂದ ಬಂದು ಅಭಿವೃದ್ಧಿಗೆ ಬರೋ ನನ್ನ ಮಗನ ಆಸ್ತಿ ದಕ್ಕಿಸ್ಕೊಳಕ್ಕೆ ನೀವು ಈ ಅನ್ಯಾಯನ ಮಾಡೋದು? ಎಂಥ ನೀಚನಾದ್ರು ತನ್ನ ಹೆಂಡತಿನ ಇನ್ನೊಬ್ಬನ ತಲೆ ಕಟ್ಟಿ ಆನಂದ ಪಡ್ತಾನೆ? ನಾನ ಶಟಪ್ಪು, ನೀನ್ ಶಟಪ್ಪು. ನನ್ ಹೊಟ್ಟೆ ಸಂಕಟ ನಾನು ಪಡ್ತಾ ಭರ್ಸ್ತಾ ಅಂತ ಇದ್ರೆ ಶಟಪ್ ಹೇಗೆ ಸಾಧ್ಯ? ಒಳ್ಳೆ ಮಾತಿನಲ್ಲಿ ಈ ಮದುವೆ ನಿಲ್ಸಿದ್ರೆ ಸಮ, ಇಲ್ಲದೆ ಹೋದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ನಿಮ್ಮನ್ನೆಲ್ಲ ಜೈಲಿಗೆ ಕಳಿಸ್ಬಿಡ್ತೀನಿ. ಲೋ, ನೀನೊಬ್ಬ ಕುರುಡ ಆದ್ರೆ ಜಗತ್ತೆಲ್ಲ ಕುರುಡೇನು? ನೀನು, ನಾನು ಕುರುಡನೇ. ನೀನು ಕುರುಡ, ನಾನು ಕುರುಡನೇ. ರೀತಿಪ್ಪಯ್ಯ, ಹೌದು ಕಣಪ್ಪಯ್ಯ. ಕಾಣಿಸ್ತಾ ಇದೆ, ಅದು ಕಣ್ಣು ಕಾಣಿಸ್ತಾ ಇದೆ ತಿಪ್ಪಯ್ಯ. ಅಪ್ಪನ ಅಪ್ಪಣೆಯಲ್ಲಿ ಒತ್ತೆ ಕೊಟ್ಟು ಬೆಪ್ಪು ನನ್ನ ಮಗನೇ. ಸೆಕೆಂಡ್ ಹ್ಯಾಂಡ್ ಹೆಂಡತಿ ಕಣು ಇವಳು, ಸೆಕೆಂಡ್ ಹ್ಯಾಂಡ್ ಹೆಂಡತಿ. ಇದಕ್ಕೋಸ್ಕರವೇ ನಾನು ಇಷ್ಟೊಂದು ವೇದನೆ ಅನುಭವಿಸಿದ್ದು, ಇದಕ್ಕೋಸ್ಕರವೇ ನಾನು ಇಷ್ಟೊಂದು ಅರ್ಜೀವ ಕೊರಜೀವದ್ದು, ಇದಕ್ಕೋಸ್ಕರವೇ ನಾನು ಹಗಲು ರಾತ್ರಿ ಬೆಂದು ಬೇಸುತ್ತಿದ್ದು. ರಾಜು, ಇವಳು ಸುಧಾ ಅಲ್ಲಪ್ಪ, ಅವಳು ತಂಗಿ ಲೀಲಾ. ಲೀಲಾ ಮುಚ್ಚಿಡೋ ನಿನ್ ಹಿಕ್ಮತ್ತಿನ ಜಾಲ. ಇದೇ ಹೆಸರಿಟ್ಕೊಂಡು ಸುಧಾನ ನಿನ್ ಮನೆಯಲ್ಲೇ ಇಟ್ಕೊಂಡಿದ್ದು ನಿಜ ತಾನೆ? ಹೌದು ಇಲ್ಲ ಎರಡರಲ್ಲೊಂದು ಬಗಳು. ಹೌದು, ನಾನ್ ನಿಜ ಹೇಳೋಕೆ ಬಂದಾಗ ನನ್ನ ಮನೆಯಿಂದ ಹೊರದಟ್ಟಿದ್ ನಿಜ ತಾನೆ? ನಿಜ ಸುಳ್ಳು ಎರಡರಲ್ಲೊಂದು ಕಿಲ್ಲು. ನಿಜ ಇದ್ಯಾರೇ ಕೇಳ್ದ್ಯಾಪ್ಪ, ಕಣ್ಣಾರೆ ನೋಡ್ದ್ಯಾಪ್ಪ, ನನ್ನೂ ನಿನ್ನೂ ಮುಳುಗ್ಸೋಕಿದ್ರೆಲ್ಲ ಸೇರ್ಕೊಂಡು ಮಾಡ್ರೋ ಮಸ್ತತ್ತಿ ನೀ ಮನದಪ್ಪಾಯ್ತೆ ನನ್ನಪ್ಪ. ಅಯ್ಯೋ ದುರ್ದೈವೇ, ಈ ದೌರ್ಭಾಗ್ಯ ನೋಡೋಕ್ಕೋಸ್ಕರ ನನಗೆ ಮತ್ತೆ ಕಣ್ಣುಗಳು ಕೊಟ್ಟಿ. ಬೇಡ ಬೇಡ, ಈ ಕಣ್ಣುಗಳು ಶಾಶ್ವತ ಮುಚ್ಚೆ ಹೋಗ್ಲಿ. ನಿಲ್ಲಿ, ಇಲ್ಲಿ ನೋಡಿ ನಿಮ್ ಸುಧಾನ. ನೀನು? ನಿಮ್ ನಾದಿನಿ ಲೀಲಾ. ಸುಧಾ, ರಾಜಾ. ಸುಧಾ, ರಾಜಾ. ರಾಜಾ, ಈ ಮಾತನ್ನು ಕೇಳಿ ಎಷ್ಟೊಂದು ಯುಗಗಳಾಗಿತ್ತು. ಸುಧಾ, ರಾಜಾ. ಎಂಥ ಪಾಪಿನ ಜೀವಮಾನವೆಲ್ಲ ಕಷ್ಟಪಟ್ಟು ಬೆಳೆಸಿಕೊಂಡು ಬಂದಿದ್ದ ನಂಬಿಕೆ ಒಂದೇ ಒಂದು ನಿಮಿಷದಲ್ಲಿ ಕಳ್ಕೊಂಡು ಹುಚ್ಚುಚ್ಚಾಗಿ ಆಡ್ಬಿಟ್ಟೆ. ರಾಜಾ, ನಾನು ಹೀಗೆ ಮೋಸ ಹೋದೆ. ಬೊಂಬಾಯಿ ವ್ಯಾಪಾರಕ್ಕೆ ಹೋಗಿದ್ದಾಗ
ಏಳಮ್ಮನ ಕಂಡು ಆಕೆನೆ ಸುಧಾ ಅಂತ ಮಾತನಾಡಿ ಆಗ ಅವರಿಬ್ರು ಅವಳಿ ಜವಳಿ ಮಕ್ಕಳು ಅಂತ ತಿಳ್ಕೊಂಡೆ. ಇಲ್ಲಿ ನಡೆದ ಅಚಾತುರ್ಯ ಮಾತುಕತೆಗಳನ್ನ ಕೇಳಿ ಆತ್ರಾತ್ರವಾಗಿ ಆಕೆಯನ್ನು ಕರೆಸಿ ನಿಮ್ಮೆಲ್ಲರ ಮನಸ್ಸಿಗೂ ಸಂತೋಷವಾಗುವಂತ ಈ ಕಾರ್ಯ ಮಾಡಬೇಕಾಯ್ತು. ಶೀಲಾ, ನೀನು ನನ್ನ ವಿಷಯ ನೀವೇನು ಯೋಚನೆ ಮಾಡಬೇಡಿ. ನಿಲಕದೇ ಇರೋ ಹಣ್ಣಿಗೆ ಕೈಯೊಟ್ಟಿ ನಿರಾಶರಾದ ನನ್ನಂತ ಅವರ ಸ್ಥಾನ ಸೇವಾರಂಗ. ಜಿನೀವಾಗ ಹೋಗಿ ರೆಡ್ ಕ್ರಾಸ್ ಟ್ರೈನಿಂಗ್ ಪೂರ್ತಿ ಮಾಡ್ಕೊಂಡು ಬರ್ತೀನಿ. ನನಗಾದ ಮದುವೆ ಕಾನೂನಿಗೂ ವಿರೋಧ, ಸತ್ಯಕ್ಕೂ ವಿರೋಧ, ಧರ್ಮಕ್ಕೂ ವಿರೋಧ. ಏನ್ ಗತಿ ಬಂತೆ ನಿನಗೆ? ಒಳ್ಳೆ ಗತಿನೇ ಬಂತು ಸುಂದರ ಸೀತು. ನಮ್ಮ ಮನೇಲಿ ಬೆಳೆದ ಮೂರು ರತ್ನ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಜನೋಪಕಾರಿಗಳಾಗಿ ಪುನೀತರಾದ್ರು. ಈ ಪುಣ್ಯ ಯಾವ ತಂದೆ ತಾಯಿಗಳು ಇದೆಯೇ? ಏನ ಹಾಗ ತಲೆ ಕೆರ್ಕೊಳ್ತಾ ನಿಂತ್ಕೊಂಡ್ ಬಿಟ್ಟೆ? ತರ್ಲೆತ್ತಿಪ್ಪ ಮಾತಾಡ. ಈಗ ಏನ್ ಮಾತಾಡ್ಲಿ? ನನ್ನ ರೈಲು ಕಂಬಿ ತಪ್ಪಿ ಉರುಳೋಯ್ತು. ನಮ್ಮಪ್ಪ ಕುಮಾರವ್ಯಾಸನ ಭಾರತನ ಓದಿ ಹೇಳ್ತಾ ಇದ್ದಾಗ ನನ್ನ ತಲೆ ಹಿಡಿಸಿದ್ದು ಎರಡೇ ಪಾತ್ರ, ಒಬ್ಬ ಧರ್ಮರಾಯ, ಒಬ್ಬ ಶಕುನಿ. ಉಳಿದವ್ರಲ್ಲ ನಾಲಾಯಕು. ಧರ್ಮರಾಯ ಈ ಕಲಿಗಾಲಕ್ಕಲ್ಲ ಅಂತ ಶಕುನಿ ದಾರಿ ಹಿಡಿದೆ. ರೂಟ್ ಮಿಸ್ ಆಗಿ ಎಲ್ಲೆಲ್ಲೋ ಅಲದ ಅತ್ತಿಕಾಯಾಗಿ ಸುಸ್ತಾಗಿಬಿಟ್ಟೆ. ಮಗನೇ, ನನಗೀಗ ನೀನೇ ಗತಿ ಕಾಣು. ತಪ್ಪು ದಾರಿ ಹಿಡಿದ ಅಪ್ಪನ್ನ ಪುನೀತ ಮಾಡೋ ಪುತ್ರ, ನನ್ನ ಕೈ ಬಿಡದೆ ಕಾಪಾಡಪ್ಪ. ನನಗೆ ನೀನೇ ಗತಿ ಕಣೋ ಈಗ. ಅಪ್ಪ, ಎಲ್ಲ ಸುಗಮವಾಗೇ ನೆರವೇರ್ತು. ಇನ್ ಮಂಗಲ ಧಾರಣೆ ಗೊತ್ತಾಗುತ್ತೆ. ಮುಂದಿನ ಕೆಲಸ ನೋಡಿ.